ಲೇಡೀಸ್ ಫಸ್ಟ್ ಫಸ್ಟ್ ಮಾತ್ರ ಅಲ್ಲ ಫಸ್ಟ್ ಕೂಡ ಸಿಂಗಲ್ ನೀವು ನಾನು ಸಿಂಗಲ್ ನೀನ್ ಚಾನ್ಸ್ ಕೊಟ್ರೆ ಡಬಲ್ ಆಗ್ಬೋದು ಡಬಲ್ ಆಗೋಕ್ ಚಾನ್ಸ್ ಕೊಟ್ರೆ ಟ್ರಿಪಲ್ ಆಗ್ಬಿಡ್ತೀವಲ್ಲ ಅದೇ ಕಷ್ಟ ಟ್ರಿಪಲ್ ಆಗದೆ ಇರೋಕೆ ನಾಳೆ ಎಲ್ಲಿ ನಮ್ಮ ಪ್ರೋಗ್ರಾಮು ಪ್ರೋಗ್ರಾಮ ಏನಕ್ಕೆ ಅದಕ್ಕೆ ಓ ಅದಕ್ಕ ಎಲ್ಲೋ ಯಾಕೆ ನಮ್ಮ ಮನೆಗೆ ಬಂದ್ಬಿಡಿ ಅದನ್ನ ತೋರಿಸಿ ಹಾಗೆ ನಿಂಗೆ ಯಾವ ಸೇರ್ಬೇಕು ನೋಡು ಬಂದೆ ಎಲ್ಲಿಗೆ ನಂದಿ ಬೆಟ್ಟ ಇಲ್ಲ ಬನ್ನಿ ಬೆಟ್ಟ ಯಾಕೆ ಅಷ್ಟು ಗೊತ್ತಾಗಲ್ವಾ ಓ ಅದಕ್ಕ ಬಂದ್ರೆ ನಂಗೇನ್ ಸಿಗುತ್ತೆ ನಿನಗೆ ಹಣ ನನಗೆ ತುಂಬಾ ಖುಷಿ ಹೌದು ಹೆಂಡತಿ ಇಲ್ವಾ ನಿಮ್ಗೆ ಇದ್ದಾಳೆ ಆದ್ರೆ ನಿನ್ನಂಗಿಲ್ವೇ ಪಾಪ ನಮ್ಮಿಬ್ಬರ ಮಠ ಸರಿ ಹೋದ್ಮೇಲೆ ಬನ್ನೇರ್ಘಟ್ಟ ನಂದಿ ಬೆಟ್ಟ ಯಾಕೆ ನಮ್ಮನೆ ಅಟ್ಟನೇ ಸಾಕು ಹನಿ ಹನಿ ಹಾಯ್ ಮಿಲ್ಕ್ ಹಾಯ್ ಹನಿ ಕೂತ್ಕೊಳ್ಳಿ ಅಯ್ಯೋ ಬೆಡ್ರೂಮ್ ಅಲ್ಲಿ ಚಿನ್ನ ನೀವು ತುಂಬಾ ಸ್ಪೀಡ್ ಆಗಿದ್ದೀರಲ್ಲ ನಾನೆಲ್ಲ ಹತ್ರಲ್ಲೂ ಸ್ಪೀಡೇ ಇಲ್ಲಿ ನೋಡು ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದೀನಿ ನೀವು ರೆಡಿ ಆಗಿದ್ದೀರಾ ನಾನು ರೆಡಿ ಆಗಿ ಸ್ಟಡಿ ಆಗಿ ಆಮೇಲೆ ನಿಮ್ಮನ್ನ ಬರೋಕೆ ಹೇಳ್ತೀನಿ ಕೂತ್ಕೊಳ್ಳಿ ಹನಿ ಕ್ವಿಕ್ ಲೇಟ್ ಆದಷ್ಟು ಥ್ರಿಲ್ ಹೊರಟೋಗುತ್ತೆ ಡೋಂಟ್ ವರಿ ನಿಮ್ಮ ಜೀವನದಲ್ಲಿ ಮರೆಯದಿರೋ ಅಂತ ಥ್ರಿಲ್ ಕೊಡ್ತೀನಿ ಒಂದೊಂದು ನಿಮಿಷನು ಕ್ಲೈಮ್ಯಾಕ್ಸ್ ಬನ್ನಿ ಕ್ಲೈಮ್ಯಾಕ್ಸ್ ಬನ್ನಿ ಅಯ್ಯೋ ಹೇಗಿದೆ ಫ್ಯಾಮಿಲಿ ಕೇಸು ನಿನ್ನ ಮದುವೆನೇ ಆಗಿಲ್ವಾ ಹಾಗಾದ್ರೆ ನಾನ್ಯಾರು ಬೇರೆ ಹುಡುಗಿರ ಹತ್ರ ಥ್ರಿಲ್ ಬೇಕಾ ನಿನಗೆ ನಾನು ಯಾವ್ದಲ್ಲಿ ಕಡಿಮೆ ಮಾಡಿದೀನಿ ನಿನಗೆ ಅದು ನೀನೇನ್ ಬಗಳಬೇಡ ಬಾ ಮನೆಗೆ ಮೂಳೆಯಲ್ಲಿರೋ ಸುಣ್ಣ ಎಲ್ಲ ತೆಗಿಸ್ತೀನಿ ನಡಿಯೋ ನಡಿಯೋ ವಿಕೆಟ್ ನಂಬರ್ ಒನ್ ಔಟ್ ವಿಕೆಟ್ ನಂಬರ್ ಟೂ ಇನ್ ಹಾಯ್ ಯಂಗ್ ಮ್ಯಾನ್ ಹಾಯ್ ಸ್ವೀಟ್ಹಾರ್ಟ್ ಅಯ್ಯಯ್ಯಯ್ಯ ಬಾಯ್ ಬಚ್ಚಲ್ ಮೋರಿ ಚಿತು ಯಾಕಲ್ಲ ನಿಂತ್ಕೊಂಡ್ಬಿಟ್ರಿ ಬನ್ನಿ ಒಳಗೆ ಹಾಯ್ ಬೊಂಬಾಟ್ ಈ ಗಂಟೆ 9 ಆಯ್ತು 9:30 ಎಲ್ಲ ಹೋಗ್ಬಿಡ್ಬೇಕು
ಅರ್ಧ ಗಂಟೆ ಯಾಕೆ ಇನ್ನ 10 ನಿಮಿಷದಲ್ಲಿ ನಿಮ್ಮನ್ನ ಕಳಿಸ್ಬಿಡ್ತೀನಿ ವಾವ್ ನೀ ನನಗಿಂತ ಸ್ಪೀಡ್ ಆಗಿದ್ಯಾ ರಾಕೆಟ್ ಸ್ಪೀಡ್ ಶೋಭಾ ರೋಹಿಣಿ ನಿಮ್ಮ ಡ್ಯಾಡಿ ಬಂದಿದ್ದಾರೆ ಬಂದ್ರೆ ಡ್ಯಾಡಿ ಶೋಭಾ ರೋಹಿಣಿ ಹಾ ಏಯ್ ಮಣಕ್ಲಿ ನೀ ಯಾಕೆ ಬಂದೆ ಇಲ್ಲಿಗೆ ಯಾಕೆ ಬಂದೆ ನಿನ್ನ ಕಂತ್ರಿ ಬುದ್ಧಿ ತೋರ್ಸಣ ಅಂತ ನಾನು ಇಲ್ಲಿ ಕರೆಸಿದ್ದು ಅವರ ಗಂಡಸು ಸಾವರ ಮಾಡ್ತಾರೆ ಇದಕ್ಕಿಂತ ಗೊತ್ತಿದ್ರೆ ನಾನು ಸತ್ರು ಬರ್ತಿರಲಿಲ್ಲ ಈಗ ಇದಕ್ಕೇನಂತೀಯಾ ಬುಚ್ಚುಬಾಯಿ ಅಮ್ಮ ತಾಯಿ ಹಿಂದೆ ಸುಮತಿ ಅಂತ ಪತಿವ್ರತೆ ಇದ್ಲಂತೆ ತನ್ನ ಗಂಡನ ಮಂಕ್ರೆಲ್ ಹೊತ್ತುಕೊಂಡು ಹೋಗಿ ಸೂಳೆ ಮನೆಗೆ ಬಿಟ್ಟು ಬರ್ತಾ ಇದ್ಲಂತೆ ಪಾಪ ಇನ್ಮೇಲೆ ನೀನು ಅದೇ ಕೆಲಸ ಮಾಡು ನಿನ್ನ ಮದುವೆ ಆದ್ಮೇಲೆ ನಿನ್ನ ಗಂಡನು ಇದೇ ಕೆಲಸ ಮಾಡಿದ್ರೆ ಆಗ ನೀನೇನ್ ಮಾಡ್ತೀಯಾ ನಾನು ಮದುವೆ ಆದ್ಮೇಲೆ ನನ್ನ ಗಂಡನು ಇದೇ ಕೆಲಸ ಮಾಡಿದ್ರೆ ಚಪ್ಪಲಿ ಹೊಡೆದು ಬುದ್ಧಿ ಕಲಿಸ್ತೀನಿ ಗೆಟ್ ಲಾಸ್ಟ್ ಏಯ್ ನಾನು ಊರಿಗೆ ದುಡ್ಡು ಕೊಡೆ ನನ್ನ ಹತ್ರ ಹೇಳಿದೆ ರೀ ಇಲ್ವಾ ಸೂಳು ಬೇರೆ ಬಗಿಚೆ ನಾ ಕಟ್ಟಿ ತಾಳಿ ಇಲ್ಲ ಬೇರೆ ಕೊಡೆ ಬಿಡಿ ಬಿಡಿ ನೀನ ಅವಳ ಕೆಳಕ್ಕೆ ಹೆಣ್ಣು ಅಂದರೇನೆ ಮಮತೆ ರೂಪ ತಾನೆ ಹೆಣ್ಣೆಂದರೆ ಏಕೆ ಇಂಥ ಕೀಳು ಭಾವನೆ ಹೆಣ್ಣು ಅಂದರೇನೆ ಮಮತೆ ರೂಪ ತಾನೆ ಹೆಣ್ಣೆಂದರೆ ಏಕೆ ಇಂಥ ಕೀಳು ಭಾವನೆ ಮಾತೆ ಮಡದಿ ಮಗಳು ತಂಗಿ ಹೆಣ್ಣಲ್ಲವೇ ಆ ಹೆಣ್ಣೆ ಎಲ್ಲ ಮಾನವರ ಕಣ್ಣಲ್ಲವೇ ಹೆಣ್ಣು ಅಂದರೇನೆ ಮಮತೆ ರೂಪ ತಾನೆ ಹೆಣ್ಣೆಂದರೆ ಏಕೆ ಇಂಥ ಕೀಳು ಭಾವನೆ ಸಾವಿರವೇ
ಗಂಡನ ದಾಹವ ತಣಿಸುವಳು ಸಾವಿರ ವೇದನೆ ನುಂಗಿ ನಗುವಳು ಗಂಡನ ದಾಹವ ತಣಿಸುವಳು ಕರುಳಿನ ಕುಡಿಗಳ ಹೆತ್ತು ಹೊತ್ತು ಬಾಳಿಗೆ ಅರ್ಥವ ನೀಡುವಳು ಬಯಸುವಳು ಮುತ್ತೈದೆ ಸಾವ ಹೆಣ್ಣು ಅಂದರೇನೆ ಮಮತೆ ರೂಪ ತಾನೆ ಹೆಣ್ಣಂದರೆ ಏಕೆ ಇಂಥ ಕೀಳು ಭಾವನೆ ಹೆಣ್ಣು ಅಂದರೇನೆ ಮಮತೆ ರೂಪ ತಾನೆ ಹೆಣ್ಣೆಂದರೆ ಏಕೆ ಇಂಥ ಕೀಳು ಭಾವನೆ ಏನೇ ಜಾನ್ಸಿರಾಣಿ ಊರವ್ರಿಗೆಲ್ಲ ಬುದ್ಧಿ ಹೇಳಿ ಯುದ್ಧ ಮಾಡಿ ಬಂದಿದ್ದಾಯ್ತಾ ಅಲ್ವೇ ಒಂದು ಹೆಣ್ಣಿಗಿರ್ಬೇಕಾದ ನಯ ವಿನಯ ಸಂಕೋಚ ಭಯ ಯಾವುದೂ ಇಲ್ವಲ್ಲೇ ನಿನ್ನ ಹತ್ರ ಮಮ್ಮಿ ಸಂತೋಷವಾಗಿ ಬದುಕೋಕೆ ಹೇಗಿರ್ಬೇಕು ಹಾಗಿದ್ದೀನಿ ಆಮ್ ಐ ಕರೆಕ್ಟ್ ಡ್ಯಾಡ್ 100% ಕರೆಕ್ಟ್ ಮಗಳೇ ಇವಳು ಈ ರೀತಿ ಆಗೋದಕ್ಕೆ ನೀವೇ ಕಾರಣ ಇವಳು ವಯಸ್ಸಿನಲ್ಲಿ ನನಗೆ ಮದುವೆ ಆಗಿ ಇವಳು ಹುಟ್ಟಿದ್ಲು ಇವಳಿಗೇನು ಮದುವೆನೇ ಆಗಿಲ್ಲ ಇದನ್ನೆಲ್ಲ ನೋಡಿದ್ರೆ ನಂಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಸುತ್ತೆ ಅಯ್ಯೋ ಅಮ್ಮ 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 ನನಗೆ ಸೂಟ್ ಆಗೋ ಗಂಡು ಸಿಕ್ಕಿದ್ರೆ ತಕ್ಷಣ ಮದುವೆ ಮಾಡ್ಕೊಂಡು ಒಂದು ವರ್ಷದೊಳಗೆ ನಿನ್ನ ಕೈಲಿ ಮಗು ಕೊಟ್ಬಿಡ್ತೀನಿ ನೀನ್ ಆತ್ಮಹತ್ಯೆ ಮಾಡ್ಕೋಬೇಡಮ್ಮ ಲೇ ಕಮಲು ನನ್ನ ಮಗಳ ಕೈ ಹಿಡಿಯೋ ಗಂಡನ್ನ ಆ ಬ್ರಹ್ಮ ಸ್ಪೆಷಲ್ ಆಗಿ ಸೃಷ್ಟಿ ಮಾಡಿರ್ ತಂದ್ಬಿಡಿ ಈ ಬಜಾರಿನ ಮದುವೆ ಆಗೋ ಮಹಾನ್ ಭಾವ ಎಲ್ಲಿದಾನೋ ಏನೋ ವಸಂತಪುರ ವಲ್ಲಭರಾಯನ ದೇವಸ್ಥಾನ ಪ್ಲೀಸ್ ಕಮ್ ಥ್ಯಾಂಕ್ ಯು ಯುವರ್ ಸ್ವೀಟ್ ನೇಮ್ ರಾಮ್ ಕೋದನ್ ರಾಮ್ ಸ್ಮಾರ್ಟ್ ಸೂಪರ್ ಸ್ಮಾರ್ಟ್ ನೀವು ಪ್ಲಸ್ ನಿಮ್ಮ ಹೆಸರು ಯುವರ್ ಸ್ವೀಟ್ ನೇಮ್ ರತಿ ಸುರತಿ ಸ್ವೀಟ್ ಸೂಪರ್ ಸ್ವೀಟ್ ನೀವು ಪ್ಲಸ್ ನಿಮ್ಮ ಹೆಸರು ನೀವು ಯಾಕೆ ಇನ್ನೂ ಮದುವೆ ಆಗಿಲ್ಲ ನನಗಿನ್ನೂ ಮದುವೆ ಆಗಿಲ್ಲ ಅಂತ ನಿಮಗೆ ಗೊತ್ತು ಮದುವೆ ಆಗಿದ್ರೆ ಈ ಮನ್ಮಥನ ಕಳೆ ಎಲ್ಲಿರುತ್ತೆ ಚೆನ್ನಾಗಿ ಮಾತಾಡ್ತೀರಾ ನೀವು ಯಾಕೆ ಇನ್ನೂ ಮದುವೆ ಆಗಿಲ್ಲ ನಿಮ್ಮ ಹಾಗೆ ಸ್ಮಾರ್ಟ್ ಆಗಿರೋರು ಒಳ್ಳೆ ಮನಸ್ಸಿರೋರು ಇನ್ನೂ ಯಾರೂ ಸಿಕ್ಕಿಲ್ಲ ಅದಕ್ಕೆ ನಂದು ಅದೇ ಪ್ರಾಬ್ಲಮ್ ನಮ್ಮಪ್ಪನೋ ಹಳ್ಳಿ ಗುಗ್ಗು ಅವ್ರು ಇಷ್ಟಪಟ್ಟ ಹುಡುಗಿ ನನಗೆ ಇಷ್ಟ ಆಗಲ್ಲ ನೀವು ಮದುವೆ ಆಗೋ ಹುಡುಗಿ ಹೇಗಿರ್ಬೇಕು ಹುಡುಗಿ ನೋಡಿದ ತಕ್ಷಣ ಹೃದಯ ಸ್ಪಂದಿಸ್ಬೇಕು ಒಬ್ಬರನ್ನೊಬ್ರು ಪ್ರೀತಿಸಿ ಅರ್ಥ ಮಾಡ್ಕೊಂಡು ಮದುವೆ ಆದ್ರೆ ಲೈಫ್ ಎಷ್ಟು ಚೆನ್ನಾಗಿರ್ತಲ್ಲ ಅಯ್ಯೋ ಮದುವೆ ವಿಷಯದಲ್ಲಿ ನಮ್ಮಿಬ್ಬರ ಭಾವನೆಗಳು 100% ಮ್ಯಾಚ್ ಆಗುತ್ತೆ ಜೊತೆಗೆ ಮನಸ್ಸು ಒಂದಾದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಲ್ಸಿ ಓಕೆ ಮತ್ತೆ ಯಾವಾಗ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಎಲ್ಲಿ ಇಲ್ಲೇ ಹೇಗೆ ಬರ್ತೀರಾ ಬ್ಲೂ ಮಾರುತಿ K04 M604 ಎಲ್ಲಿ ಬೆರಳು ಕೊಡಿ ಇದು ನನ್ನ ಪ್ರೀತಿಯ ಕಾಣಿಕೆ ಇದು ನನ್ನ ಕಾಣಿಕೆ ಥ್ಯಾಂಕ್ ಯು ಬಾಯ್ 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 ನಾಳೆ ಮೀಟ್ ಮಾಡೋಣ ಇವನೇ ಇಷ್ಟು ಗುಗ್ಗು ಇನ್ನಿವರಪ್ಪ ಅಮ್ಮಯ್ಯ ನಿಮ್ಮ ಯಜಮಾನ್ರಿಲ್ವಾ ನಮ್ ಯಜಮಾನ್ರ ನನ್ಗಿನ್ನು ಮ್ಯಾರೇಜ್ ಆಗಿಲ್ಲ ಅಯ್ಯೋ ವೆಂಕಟರಮಣ ನಾನ್ ಕೇಳಿದ್ಯ ಅಂಗಡಿ ಯಜಮಾನ್ರ ಓ ಅವರ ಹೊರಗಡೆ ಹೋಗಿದ್ದಾರೆ ಏನ್ ಬೇಕಾಗಿತ್ತು ಯಾವ್ದಾದ್ರು ಒಳ್ಳೆ ಕ್ಯಾಸ್ಕೆಟ್ ಕೊಡವ ಯು ಮೀನ್ ಕ್ಯಾಸೆಟ್ ಅದೇಯ ಪ್ರಸಂಗದ ಗೆಳತಿ ಮಕ್ಕಳ ಬೇಡವ ಭೂತ ಏನ ಮಗ ಅಯ್ಯೋ ಭೂಲೋಕದಲ್ಲಿ ಯಮರಾಜ ಬೇಡ ಬೇಡ ಭುಜಂಗ ಏನ ದಶಾವತಾರ ಕೊಡ್ಲ ಈ ಅವತಾರಗಳು ಯಾವ್ದು ಬೇಡ ಯಾವ್ದಾದ್ರು ಅವಾಂತರಗಳಿದ್ರೆ ಕೊಡು ಅನಂತನ ಅವಾಂತರ ಕೊಡ್ಲ ಈ ಅವಾಂತರ ಇಂಗ್ಲಿಷ್ ನಾಗಿಲ್ವಾ ಸಿಂಗಲ್ ಎಕ್ಸಾ ಡಬಲ್ ಎಕ್ಸಾ ಟ್ರಿಪಲ್ ಎಕ್ಸಾ ಯಾವ್ದು ಸಂದಾಗಿರ್ತದೆ ಟ್ರಿಪಲ್ ಎಕ್ಸ್ ಸಾಲಿಡ್ ಆಗಿರುತ್ತೆ ಅದೇ ಕೊಡವ ನಾನ್ ಕುಡಿಯೋದು ಅದೇಯ ಯಜಮಾನ್ರೆ ಒಂದು ಪೊಟ್ನ ಅಮ್ಮ ಅವ್ರಿಗೆ ಎರಡನೇದು ಯಾವ್ದಾದ್ರು ಸೆಟಪ್ ಕಾ ಹಲ್ಕ ನನ್ನ ಮಗನೇ ಇನ್ನೊಂದು ನಿನಗೆ ಕಳ ನನಗ ಊರು ಬಿಟ್ಟು ಎಂಡ್ರ ಮುಖ ನೋಡಿ 4 ದಿನ ಆಗಿದೆ ತಕೊಂಡೋಗಿ ಮುಡಿಸಿ ಖುಷಿ ಮಾಡು ಯಜಮಾನ್ರೆ ನೀವು ಮನುಷ್ಯರಲ್ಲ ದೆವ್ವನ ಅಲ್ಲ ದೇವ್ರು ಅಲ್ಲ ಕಳ ರಸಿಕಾ
ಇದಕ್ಕೇನು ಬಂತ ಕೇಳು. ನಾನು ಹೇಳ್ತಾನೆ ಇದ್ದೀನಿ, ಗಾಡಿ ಹಳೇದಾಯ್ತು ತೆಗೆದು ಹೋಗಿರಿ ಅಂತ ಕೇಳೋದಿಲ್ವೇ? ನೀನೇ ಅದು ಎಲ್ಲೋಗಿತ್ತೀವಿ, ಹೋಗಿ ನಾನು ಹೆಂಗೋ ಮನೆ ಸೇರ್ಕೋತೀನಿ. ನಂಗೆ ಅರ್ಜೆಂಟು ಯಜಮಾನ್ರೆ. ಹ್ಯಾಪಿ ಕಾಲ್ ಶೀಟು ನಿಂಗೂ. ಅದೇ ಕಳ, ಈಗೇನಪ್ಪ ಮಾಡಲಿ? ಏನುಂದ್ರೆ ಎಲ್ಲಿದ್ದೀರಾ? ಇಲ್ಲಿ ಬನ್ನಿ ಕಣೆ ಲೋಕಿ. ನನ್ ಚಿನ್ನ. ಏನ್ರಿ ಇದೆಲ್ಲ? ಅಷ್ಟು ಗೊತ್ತಾಗಿಲ್ಲ ನಿಮ್ಗೆ? ಕೂತ್ಕೋ. ಏನ್ರಿ ಇದು? ಮದುವೆ ವಯಸ್ಸು ಬಂದ್ರೆ ಮಗ ಇದ್ರು ಈ ಹುಚ್ಚನ್ನು ಕಡಿಮೆ ಆಗ್ಲಿಲ್ಲ ನಿಮ್ಗೆ? ಹೆಂಗೆ ಕಮ್ಮಿ ಆಯ್ತದೆ ಲೋಕಿ? ನಾನು 20 ವರ್ಷ ಮಾತಾಡಂಗಿಲ್ಲ ಬಿಡ್ರಿ. ಹೌದು, ನಿಮ್ ಕುಲ್ಪುತ್ರ ಎಲ್ಲೋಗವ್ನೆ? ರಾತ್ರಿ ಲೇಟ್ ಆಗಿ ಬರ್ತೀನಿ ಅಂತ ಫೋನ್ ಮಾಡಿದ್ದ. ಒಬ್ಬ ಯಾವ್ದ್ರಿ ಕ್ಯಾಸೆಟ್? ಕೃಷ್ಣಲೀಲೆ. ಕೃಷ್ಣಲೀಲೆನಾ? ಪರಮಾತ್ಮ ಆಕ್ರಿ ಚೆನ್ನಾಗಿರುತ್ತೆ. ಲೋಕಿ ಆಫ್ ಮಾಡ್ರಿ. ಎಷ್ಟು ಚೆನ್ನಾಗಿದೆಯೇ ಕೃಷ್ಣಲೀಲೆನೇನ್ರಿ ಇದು? ಇದ್ಯಾಕೆ ಎದ್ಬಿಟ್ಟೆ? ಸ್ನಾನ ಮಾಡ್ಬೇಕು. ಯಾಕೆ ಒತ್ತಾರೆ ಮಾಡ್ಲಿಲ್ವಾ? ಮಾಡಿದ್ದೆ, ಈಗ್ಲೂ ಮಾಡ್ಬೇಕು. ಎರಡಕ್ಕಿಂತ ಯಾಕೆ ಮಾಡ್ತಿ? ಅಯ್ಯೋ ಅಷ್ಟು ಅರ್ಥ ಆಗೋದಿಲ್ವಾ ನಿಮಗೆ? ಅಯ್ಯೋ ಇಲ್ಲಿಂದ ಅಯ್ಯೋ ತಮ್ಮಣ್ಣ, ಆತಿ ಕಾಲ್ ಶೀಟು ಅಂದ್ಯಲ್ಲೋ? ಕಾಲ್ ಶೀಟು ಇಲ್ಲ, ಕೈ ಶೀಟು ಇಲ್ಲ, ಎಲ್ಲ ಎಕ್ಕುಟ್ಟು ಹೋಯ್ತಲ್ಲೋ. ಏನಪ್ಪ ಮಾಡ್ಲಿ, ರಾತ್ರಿ ಎಲ್ಲ ನಿಂತು ಬರ್ಬೋದೆ. ಏನಪ್ಪ ಮಾಡ್ಲಿ, ಹೆಂಗಪ್ಪ ಮಾಡ್ಲಿ? ರಮ್ಮಿ ನನ್ ಸ್ಟೆಪ್ನಿ, ಆ ಲೋಕೇಶ್ವರಿ ಇಲ್ಲಿದ್ರೆ ಅಷ್ಟೇ ಹೋಯ್ತು. ನೀನಿದ್ದೀಯಲ್ಲ ರಮೇಶ್ವರಿ. ಅಪ್ಪ ಯಾವ ಬಂದ್ಯಪ್ಪ ಊರಿಂದ? ನಾನ್ ಬರೋದಿರ್ಲಿ, ನಿನ್ಗೇನು ಒಂದು ಗೊತ್ತೇ ಇಲ್ವಲ್ಲ ಮನೆಗೆ ಬರಕ್ಕೆ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಏನ್ದ ಅಂತ ಕ್ಯಾಮೆ ನಿಂಗೆ? ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತೀಯ ನೋಡು. ಇದ್ಯೇನ್ ನೈವೇದ್ಯ? ಮೂರ್ಖಾಸನ್ ಸಂಪಾದನೆ ಇಲ್ಲ, ಹಾಳಾಗೋದಿಯಲ್ಲೋ ಮನೆ. ಅವನ್ ಜೊತೆ ನೀವು ಜಗಳ ಆಡ್ತಲೇ ಇದ್ರೆ ತಿಂದನ್ನ ಜೀರ್ಣ ಆಗೋದೇ ಇಲ್ವಾ ನಿಮಗೆ? ಹೋಗಪ್ಪ ಊಟ ಮಾಡುವಂತೆ. ನೀ ಹಿಂಗ್ ಸಪೋರ್ಟ್ ಮಾಡಿ ಮಾಡಿನೆ ಅವನು. ನೀನ್ ನಡಿಯಪ್ಪ ನಡಿ ನೋಡಿ, ಅವನೇನ್ ಹಾಳಾಗೋಗಿಲ್ಲ, ಅವನ್ಗೊಂದ್ ಮದ್ವೆ ಮಾಡಿ ಸರಿ ಹೋಗ್ತಾನೆ. ಮದ್ವೆನಾ? ಅದೊಂದು ಬಾಕಿ ಐತೆ, ಅದನ್ನು ಮಾಡ್ಬಿಟ್ಟು ಅವನ ಹೆಂಡ್ರು ಮಕ್ಕಳಿಗೆ ನಾನೇ ದುಡ್ಡು ತಂದ ಹಾಕ್ತೀನಿ ಕೂಡ. ಹೋಗಲೇ, ಬುದ್ಧಿ ಹೇಳಕ್ ಬಂದ್ಬಿಟ್ಲು ನನ್ಗೆ. ಮನೆಯಲ್ಲಿದ್ರೆ ಬಾಗಿಲು ತೆಗ್ದಿರೋದು, ಎಲ್ಲಿ ಹೋದ್ಲು ನನ್ನ ಸಂತಾನ ಲಕ್ಷ್ಮಿ? ಸಂತಾನ ಲಕ್ಷ್ಮಿ ಏನಾಯ್ತೆ? ಏನಾಯ್ತೆ? ಸಂತಾನ ಲಕ್ಷ್ಮಿ ಅಳ್ಬೇಡ ಮರಿ, ಯಾಕೆ ಏನಾಯ್ತೆ? ನಾನೇನ್ ಮಾಡ್ದೆ? ಅಯ್ಯೋ ಅದೇನಾಯ್ತು ಬಂಗಳೆ? ಅಯ್ಯೋ ತಪ್ಪಾಯ್ತು, ಇನ್ಮೇಲೆ ರೇಗೋದಿಲ್ಲ. ಅದೇನಾಯ್ತು ಹೇಳೆ? ಮತ್ತೆ ಶಂಕ್ರಮನ್ ಮಗು ಹುಟ್ಟಿದಕ್ಕೆ ಅವ್ರ ಮನೆಗೆ ಹೋಗಿದೆ. ಎಲ್ಲ ನನ್ನಂಗೆ ಮೈದಾನ, ಯಾವ್ದು ಗುಡ್ಡ ಇಲ್ವೇ ಇಲ್ಲ. ಗುಡ್ಡ ತಪ್ಪಾಗದೆ ಅವಳಿ ಜೋಳಿ ಇರ್ಬೇಕು.
ನೋಡ್ ನೋಡಿ ಹಿಂಗ್ ನೋಡ್ತಾಳೆ ಇವ್ ಕಣ್ಣು ಮುಳ್ಬಿಡಿಯ. ಬಂಜೆ ಕಣ್ ಬಿದ್ರೆ ಎಲ್ಲ ನಾಶನ ಆಗುತ್ತೆ. ಬಾರೆ ಕಡೆ ನಾನ್ ನೋಡಿದ್ರೆ ಅವಳು ಹೊಟ್ಟೆಯನ್ನು ಹೊಡೆದೈತದ. ಮುಚ್ಕತಾಳೆ ಮುಚ್ಕತಾಳೆ. ನಂಗು ಹೊಟ್ಟೆ ಬರೋ ಕಾಲ ಬಂದ್ರೆ ಬಂದೇ ಬತ್ತದ ಕಣೆ. ಸ್ವಪ್ನಾರ್ತಿ नूर कल बड़ मगे दृष्टि बिंदु आड़ता मग अलक्षर मतने गोडी नड़िया नड़िया ಆಗೋವರೆಗೂ ಇನ್ಮೇಲೆ ಯಾರ ಮನೆಗೂ ಹೋಗಬೇಡ ಸಂತಾನ ಲಕ್ಷ್ಮಿ. ನಮಗೂ ಮಕ್ಕಳಾಗುತ್ತವೆ ಕಣೆ. ಸಮಾಧಾನ ಮಾಡ್ಕೊಳ್ಳಿ ಮಕ್ಕಳಾಗುತ್ತವೆ ಕಣೆ. ಆ ದೇವ್ರ ಕಣ್ಬಿಟ್ರೆ ಮಕ್ಕಳಾಗುತ್ತವೆ ಕಣೆ. ಯಾವಾಗ ಕಣ್ಬಿಡ್ತೀಯಪ್ಪ ಪಾಪಿ ದೇವ್ರೆ ನಿನ್ ನೆಗದ ಬೀಳ. ಅಯ್ಯೋ ಲೇಲೇ ಹಾಗೆಲ್ಲ ದೇವ್ರ ಬೈಬಾರದು ಒಳ್ಳೇದಾಗೋದಿಲ್ಲ ಕಣೆ. ಆಯ್ತು ತಪ್ಪಾಯ್ತಪ್ಪ ಸಂತಾನ ಲಕ್ಷ್ಮಿ. ನನ್ ತಾಯಿ ಆಗೋವರೆಗೂ ನೀವು ನನ್ನ ಹತ್ರ ಬರಬೇಡಿ. ಲೈ ನಾನ್ ಹತ್ರಕ್ಕೆ ಬರ್ದೆ ನೀನ್ ಹೇಗೆ ತಾಯಿ ಆಗ್ತೀಯಾ? ಸಾವಿತ್ರಿ ಕುಡಿಯಕ್ ನೀರ್ ಕೊಡೆ. ಎದ್ದು ಕುಡಿಯೋಗೋ. ಹೇಳಕ್ಕಾಗಲ್ವೇ? ಸೊಂಟ ಹಿಡ್ಕೊಂಡ್ ಬಿಟ್ಟಿದೆ ಕಣೆ. ಕಾಣ್ಸಕ್ಕಿಲ್ವಾ ಏನ್ ಮಾಡ್ತಿದ್ದೀನಿ ಅಂತ? ಕಣ್ಣೆ ನಿಂಗ್ ಹೋಗ್ಯವ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ತಗೊಳ್ಳಿ ಮಾವಯ್ಯ. ಬಂದ್ಬಿಟ್ಟ ಕುಡುತ್ತಲ್ ಮಗ. ನೀವು ಹೋಗವ ತಾಯಿ. ಎಷ್ಟೋದ ಬಾಗಲ್ ತೆಗೆದ್ ಊಟಕ್ಕೆ ರೆಡಿ ಮಾಡ್ಲ? ನಾನಿನ್ನೂ ಸ್ಟಡಿ ಆಗಿಲ್ಲ. ಗುಂಡಾಡಿ ಮಾಡು. ಈ ಕುಡಿದ್ರೆ ಸಾಲ್ದ? ಇನ್ನೂ ಕುಡಿಬೇಕಾ? ಬೇಡರಿ ಆರೋಗ್ಯ ಕೆಡುತ್ತೆ. ಕುಡಿದ್ರೆ ಆರೋಗ್ಯ ಕೆಡುತ್ತೆ, ಕುಡಿದಿದ್ರೆ ನನ್ನ ತಲೆ ಕೆಡುತ್ತೆ. ನನಗೆ ಬುದ್ಧಿ ಹೇಳ್ತೀಯ? ಆಗ ಬಾರೇಲಿ ಬಾರೇಲಿ. ಕೈಕಾಲ್ ಮುರಿಯೋ. ಯಾಕೆ ಹಾಗೆ ಹೊಡಿತಿದ್ದೀರಾ? ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್ ಸಿಸ್ಟರ್. ರಾಸ್ಕಲ್, ಸೌಮ್ಯನ್ ಜಾಗದಲ್ಲಿ ನಾನು ಇದ್ದಿದ್ರೆ ನೀನ್ ಕೊಂದು ಬಿಡ್ತಿದ್ದೆ. ಈಗೇನಿಲ್ವ ದೊಡ್ಡ ರೋಗ ಎಳಿತಾಯ್ತು ಸೊಸೆ ಮಗಳು ಪಾಸ ಚಚ್ಚೋಳ್ ನಗರಿಗೆ ಹೋಗ. ನಿಲ್ಗೇನ್ ಬಂತ ರೋಗ? ಒಳ್ಳೆ ತಲಕ್ ಬಡ್ದಕ್ ಬಿಡಿತಿಯಲ್ಲೋ. ನಿಲ್ ಕೈ ಗುಲಾಬಿ ಸಾಯ್ತೀಯೋ. ದೇವ್ರೆ ಇವ್ರಿಗೆ ನೀನು ಒಳ್ಳೆ ಬುದ್ಧಿ ಕೊಡಪ್ಪ. ಅವ್ರ ಹೊಡೆಯೋದ್ರಿಂದ ಆಗೋ ನೋವನ್ನ ತಡ್ಕೊಳ್ಳೋ ವಯಸ್ಸು ಶಕ್ತಿ ನನಗಿದೆ. ಆದ್ರೆ ನಿಮ್ಗಾಗೋ ನೋವು ಹಿಂಸೆನ ನನ್ ಕೈಲಿ ನೋಡಕ್ಕಾಗಲ್ಲ ಮಾವಯ್ಯ. ನೋಡಿ ದಯವಿಟ್ಟು ಇನ್ ಯಾವತ್ತು ನನ್ ವಿಷಯದಲ್ಲಿ ತಲೆ ಹಾಕ್ಬೇಡಿ ಮಾವಯ್ಯ. ನನ್ ಮೇಲೆ ಆಣೆ. ನನ್ ಸೊಸೆ ಅಲ್ಲಮ್ಮ, ನನ್ ತಾಯಿ, ನನ್ ತಾಯಿ. ಲೇ ಲೋಕಿ. ಏನ್ರಿ? ಎಲ್ಲೇ ಕಾರ್ಕಿ? ರಾಮು ತಗೊಂಡೋದ. ಬೆಳಗ್ಗೆನೆ ಅಲ್ಲಿಯೋ ಕೊಂಟೋದ್ನ. ಅಂಬಾಸಿಡರ್ ಇದೆಯಲ್ಲ ತಗೊಂಡ್ ಹೋಗಿ. ಎತ್ತು, ಅದು ನಿನ್ನಂಗೆ ಕೆಟ್ಕೊಂತೈತೆ ಕಣೆ. ರಾತ್ರಿ ಕೋಪ ಇನ್ನೂ ಇಳ್ದಿಲ್ವಾ? ಏಕೆ ಕಯ್ಯ, ನೀನ್ ಇಳ್ದಿದ್ರೇನು? ಅವಳಿಲ್ವಾ? ಅವಳು ಯಾರ್ರಿ? ರಮೇಶ್ವರಿ, ನನ್ ಸ್ಟೆಪ್ನಿ. ಅಯ್ಯಯ್ಯೋ, ಫ್ಯಾಕ್ಟ್ರಿ ಗೊತ್ತಾಗೋಯ್ತಲ್ಲ. ಈ ಅಲಾಲ್ ಕೋರ್ ನನ್ ಮಗ ಎಲ್ಲೋದಾ? ಸರ್ ಸರ್ ಸರ್, ಹೂವ ತಗೊಂಡೋಗ ಅಮ್ಮವ್ರು ಕೊಡಿ ಸರ್, ಖುಷಿ ಪಡ್ತಾರೆ. ಮದುವೆ ಆಗಿದ್ರೆ ಅಲ್ವಾ ಅಮ್ಮವ್ರು ಕೊಡಕ್ಕೆ ಖುಷಿ ಪಡಕ್ಕೆ? ಹೋಗ್ಲಿ, ನಿಮ್ ಲವರ್ಗಾದ್ರು ಕೊಡಿ ಸರ್. ನನಗ್ ಲವರ್ ಇಲ್ವಲ್ಲ.
ಸರ್ ನಿಮ್ ವಯಸ್ಸೆಷ್ಟು? 24. ವಯಸ್ಸು 24. ಇನ್ನೂ ಲವ್ ಮಾಡಿಲ್ವಾ? ಹಾಯ್ ರಾಜಾ. ಹಾಯ್ ರಾಣಿ. ಬಂದೆಗರು ಅನುಭವ ಪಿಕ್ಚರ್ಗೆ 4 ಗಂಟೆ ಶೋಗೆ ನನ್ಗೂ ನಿನ್ಗೆ ಟಿಕೆಟ್ ತಗೊಂಡಿದ್ದೀನಿ. ಬಂದ್ಬಿಡ್ಬೇಕು. ಬರ್ತೀನಿ. ಬರ್ಲಾ? ಬಾಯ್. ಬಾಯ್. ಹಾಯ್. ಯಾರೋ ಹುಡುಗಿ? ನನ್ ಡೋಗಿರೋ ನನ್ ಗರ್ಲ್ ಫ್ರೆಂಡ್. ಗುರು ನಿಮ್ಮಲ್ಲಿ ಏನೋ ಕೊರತೆ ಇದೆ, ಅದಕ್ಕೊಂದ್ಸಲ ಡಾಕ್ಟರ್ ಚೆಕಪ್ ಮಾಡಿಸ್ಕೊಳ್ಳಿ. ನನಗೆ ಯಾವ ಕೊರತೆನೂ ಇಲ್ಲ, ಎರಡು ಕುಚ್ಚು ಬಾ ಕೊಡು. ಯಾರು ಗುರು? ನನ್ ಡೌಗೆ ಲವರ್ಗೆ. ನೀವ್ ಅಲ್ಲಿಯೋದ್ ನೋಡೆ ಅನ್ಕೊಂಡೆ, ಅದು ಪಿಕಪ್ ಕಿಸು ಅಂತ. ನಿನಗೆ ಹೇಗೋ ಗೊತ್ತಾಯ್ತು? ನಿಮ್ಮಂತ ಎಲ್ಬಡ್ಗಳನ್ನ ದಿನಕ್ಕೆ ಎಷ್ಟು ಚೆಂದ ನೋಡ್ತೀನಿ ಗುರು. ಸುರತಿ, ಯಾಕಿಷ್ಟು ಲೇಟು? ನಿನ್ನೆ ನಾನು ಕೊಟ್ಟ ಸರ ಹೂಮಾಲೆಯಾಗಿ ರಾತ್ರಿಯೆಲ್ಲ ನಿನ್ನನ್ನು ಒಪ್ಪಿಕೊಂಡಿದ್ದೆ. ನಮ್ಮಪ್ಪ ಭೂತಯ್ಯ, ಚಡಿ ಚಿಕ್ಕ, ದಡ್ಬಡಿ ಮಗ, ಹಳ್ಳಿ ಕುಕ್ಕು, ಲವ್ ಅಂದ್ರೆ ಬೌ ಅಂತಾನೆ. ಬೇಡ, ಅವ್ನು ನೆನ್ಸ್ಕೊಳ್ಳೋದು ಬೇಡ. ಆ ಗೂಬೆ ನೆನ್ಸ್ಕೊಂಡು ಇರೋ ಮೂಡೆಲ್ಲ ಔಟ್ ಆಗೋಗುತ್ತೆ. ತೆರೆಯನ್ನು ಇಳಿ ಸುರತಿ. ಸುರತಿ ಅವನ್ ಇವತ್ ಮನೆಗೆ ಬರ್ಲಿ, ಅವನ ಕೈ ಕಾಲ್ ಮುರಿಲಿಲ್ಲ ನಮ್ಮ ಅಪ್ಪ ಕುಟ್ಟದವನಲ್ಲ ನಾನು. ಅಪ್ಪ ವೆಂಕಟರಮಣ, ನಮ್ಮ ಅಪ್ಪ ಗುಂಡು ಹಾಕಿ ಗೊರಕೆ ಹೊಡಿತಾ ಇದ್ರೆ ನಿನ್ ಸನ್ನಿಧಾನ ಬಂದ್ ಗುಂಡು ಹೊಡಿಸ್ತೀನಪ್ಪ. ಪರಮಾತ್ಮ ಬಂದ ನೋಡಿ ಇವನು. ನಾನ್ ತೆಗಿತೀನಿ. ಅಮ್ಮ, ಪರಂದಾಮಯ್ಯ ಬಚ್ಚೋಂಬಿಟ್ಟವ್ರ ಪಾಚೋಳ ಅಷ್ಟು ನೆಮ್ಮದಿ ಎಲ್ ಕೊಟ್ಟಿದ್ದೀಯೋ ನನ್ನ ಮಗನೇ? ಯಾವಳ ಅವಳು ರತ್ತಿ ಸುರತ್ತಿ ಬಳಲೇ. ನೆನ್ನೆ ತಾನೆ ಪರಿಚಯ ಆದ್ಲು. ಆಹಾ, ವಿದ್ಯೆ ಇಲ್ಲ, ಸಂಪಾದನೆ ಇಲ್ಲ, ತಿನ್ನೋದು ಬಿಟ್ಟಿ ಕೂಡು, ಲವ್ ಮಾಡ್ತೀಯನೋ ಲೋಫರ್. ಲವ್ ಮಾಡಕ್ಕೆ ವಿದ್ಯೆ ಬುದ್ಧಿ ದುಡ್ಡು ಬೇಕಾಗಿಲ್ಲ, ದಿಲ್ ಇರ್ಬೇಕು, ಯೌವನ ಇರ್ಬೇಕು. ಯೌವನ? ಏನಂಗ್ ಕೆಕ್ಕರ್ಸ್ಕೊಂಡು ನೋಡ್ತೀಯ? ನಿಮ್ಮಿಬ್ಬರು ಯಾವಾರ ಚೈನು ಉಂಗುರದಾಗೆ ಆಯ್ತೋ, ನಮ್ಮಿಬ್ಬರನ್ನು ಅಜ್ಜಿ ಅಜ್ಜಿ ಮಾಡೋವರೆಗೂ ಬಂದಾಯ್ತೋ. ನೆನ್ನೆ ತಾನೆ ಪರಿಚಯ ಆಗಿದ್ದು, ಅಷ್ಟರಲ್ಲಿ ಅಜ್ಜ ಅಜ್ಜಿ ಹೆಂಗಾಗ್ತೀರಾ? ಅಯ್ಯೋ ಮಂಕ, ನನ್ನ ಮಗನೇ ಕೆಮ್ಮದ್ರ ಮಕ್ಕಳಾಯ್ತೇವಕ್ಕಲ್ಲ, ಅದ್ಯಾವ ದೊಡ್ಡ ಇಸಿಯ? ಎಲ್ಲ ಉಂಗ್ರ ಕೊಡು. ಅವಳು ನನಗೆ ಕೊಟ್ಟಿದ್ದು. ಎತ್ತು ಕೊಡ್ಲ ಇಲ್ಲೇ. ಯಾಕ್ರಿ, ಏನಾಯ್ತು? ಏನಾಯ್ತಾ, ರೋಲ್ಡ್ ಗೋಲ್ಡ್ ಉಂಗ್ರ ಈಸ್ಕೊಂಡು ಸಾವಿರಾರು ರೂಪಾಯಿ ಚಿನ್ನದ ಸರ ಕೊಟ್ಟು ಬಂದವನಲ್ಲಿ ಇವನು ಬುಲ್ಡೆ ಒಳಗಡೆ ಬುದ್ಧಿ ಇಲ್ಲ ಕಣೆ, ಲದ್ದಿ ತುಂಬೈತೇವೆ. ಯಾಕೋ ರಾಮಣ್ಣ ಹಿಂಗ್ ಹೊಟ್ಟೆ ಉರಿಸ್ತೀಯ? ಅವಳು ಈ ತರ ಕೈ ಕೊಡ್ತಾಳೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲಮ್ಮ. ಕೈ ಏನು ಬಂತಲ ಕರ್ಮ, ಕಾಲು ಕೊಡ್ತಾಳೆ, ಹೋಗಿ ಹಿಡ್ಕ. ನೋಡಿ ಆಗಿದ್ದಾಗೋಯ್ತು, ಇನ್ಮೇಲೆ ಅವನಿಗೆಲ್ಲ ಮಾಡೋಲ್ಲ. ಇನ್ ಸುಮ್ಕಿದ್ರೆ ಆಗಕ್ಕಿಲ್ಲ, ನಮ್ ಸ್ನೇಹಿತರ ಮಗಳನ್ನ ಒಬ್ಬಳು ನೋಡಿದ್ದೀನಿ, ನನ್ಗೆ ಅವಳು ಒಪ್ಪಿಗೆ ಆಗವಳೆ. ನೀವ್ ಒಪ್ಕೊಂಡ್ಬಿಟ್ರೆ ಆಗೋಯ್ತಾ? ನನಗೆ ಹಿಡ್ಸಿದ್ರೆ ನನ್ ಮದ್ವೆ ಆಗೋದು. ಏ, ಮದ್ವೆ ಆದ್ಮ್ಯಾಕ್ ಎಲ್ಲ ಸರಿಯಾಗಿ ಹಿಡಿಸ್ತದೆ, ಹೋಗ್ಲಾ. ಸ್ವಾಗತಂ, ಸುಸ್ವಾಗತಂ. ದಯಮಾಡಿಸಿ, ಈ ಆಸನವನ್ನು ಅಲಂಕರಿಸಿ. ಬರ್ಲ. ಸೋದರಿಗೆ ನನ್ನ ನಮನಗಳು. ನಮಸ್ಕಾರ. ಚಿರಂಜೀವಿಗೆ ನನ್ನ ಆಶೀರ್ವಾದಗಳು. ಹುಡುಗಿನ ಕರೆಸ್ಬೋದಲ್ಲ? ತಮ್ಮ ಆಜ್ಞೆಯನ್ನು ಶಿರಸಾವಹಿಸುವೆನು. ಏನಪ್ಪ ಇದು, ಡ್ರಾಮಾ ಕಂಪನಿ ಕರ್ಕೊಂಡ್ ಬಂದಿದ್ಯಾ? ಅವನಿಗೋಸಿ ಕಯಾಲಿ ಕಳ ನಾಟಕದ್ದು. ಮಗಳಿಗೆ ಈಕೆ ನಮ್ಮ ಸುಪುತ್ರಿ, ಚೀ ಸೌ ಆ ಕುಂ ಶೋ ಮದನ ಮೋಹಿನಿ ಚಂಪಕಮಾಲ. ಚೀ ಸೌ ಆ ಕುಂ ಶೋ ಅಂದ್ರೆ ಇನ್ಶಲ್ಲ. ಚಿರಂಜೀವಿ ಸೌಭಾಗ್ಯವತಿ ಅರಿಶಿಣ ಕುಂಕುಮ ಶೋಭಿತೆ ಎಂದು ಸಾಂಪ್ರದಾಯಿಕವಾಗಿ ಹೇಳಿದೆ ಅಷ್ಟೇ. ಸಂತೋಷ. ಸ್ವೀಕರಿಸಿ, ಈ ಖಾದ್ಯಗಳನ್ನು ತಯಾರಿಸಿದ್ದು ನಮ್ಮ ಸುಪುತ್ರಿಯೇ. ಖಾದ್ಯ ಅಂದ್ರೆ? ಅಗಿದು ಜಗಿದು ತಿನ್ನುವ ಪದಾರ್ಥ. ಬಕಾಳಾಭಾತನ್ನು ಸೇವಿಸಿ. ಮೊಸರನ್ನವನ್ನು ಸೇವಿಸಿ ಎಂದೆ. ಅದಿದೆನಾ? ಲವಣವು ಸರಿ ಇದೆಯೇ? ಏನೋ ಕೆಟ್ ಮಾತಾಡ್ತಾ. ಉಪ್ಪು ಸರಿಯಾಗಿದೆಯೇ ಎಂದೆ. ಓ, ಅದಾ ಸರಿಯಾಗದೆ. ನಮ್ಮ ಸುಪುತ್ರಿಯು ನಿಜಕ್ಕೂ ಲೆಪ್ಪ ಅಲ್ಲವೇ? ಲೆಪ್ಪ ಹಂಗಂದ್ರೇನು ಯಪ್ಪ? ನಂಗೂ ಗೊತ್ತಿಲ್ಲಪ್ಪ. ಲೆಪ್ಪ ಅಂದರೆ ಬೊಂಬೆ. ಬೊಂಬೆನಾ? ಒಳ್ಳೆ ರಂಬೆ ಇದ್ದಾಗಿದ್ದಾಳೆ. ಹಾ,
ತಮ್ಮ ಸುಪುತ್ರರು ವಿವಾಹಕ್ಕೆ ಒಪ್ಪುವುದಾದರೆ 10 ಎಕರೆ ಹೊಲ, 10 ಎಕರೆ ಗದ್ದೆ ಹಾಗೂ 4 ಬಾವಿಗಳನ್ನು ಬಳುವಳಿಯಾಗಿ ನೀಡಲಿದ್ದೇವೆ. ಅಪ್ಪ, ಬಾವಿ ಯಾಕೆ? ಆರ್ ಕಳಕ್ಕೆ ನೀರ್ ಬಿಟ್ಕೊಳಕ್ಕ ಗದ್ದೆಗೆ. ಓಹೋ ತಿಮ್ಮಿ, ಪಟ್ಟಣದಾಗಿರೋ ಯಾವ ಮುಟ್ಟಾಳನು ನನ್ನ ಲಗ್ನ ಮಾಡ್ಕೊಳಕ್ಕಿಲ್ಲ ಅಂದಿದ್ಯಲ್ಲ ನೋಡಿ, ವಯ ಒಪ್ಕೊಂಬಿಟ್ಟ. ವಾಟ್ ಇಸ್ ಯುವರ್ ಕ್ವಾಲಿಫಿಕೇಶನ್? ಏನ್ ಓದಿದ್ರಾ ಅಂದ? ಡಾಕ್ಟರ್ ಕಳಾಸ್. ಓ ಹೇಳಮ್ಮ, ಹೋಗೋಣ. ಯಪ್ಪೋ, ಆ ವೈಂಗೆ ಕೋಪ ಬಂದಂಗದೆ. ಚುನ್ಚುನ್ ಕಟ್ಟತವ ಅದಲ್ಲ 7 ಎಕರೆ ಅಡಿಕೆ ತೋಟ, ಅದನ್ನು ಕೊಟ್ಟೆವು ಅಂತ ಹೇಳು. ಹೌ ಹೇಳಮ್ಮ. ಆಮೇಲೆ ಬೇಕಾದ್ರೆ ಕುರಿ ಮಂದೆನು ಕೊಟ್ಟಾವು, ಲಗ್ನ ಮಾಡ್ಕೊಳ್ಳೋ. ನಿಮ್ಮ ಸುಪುತ್ರರು ಅಂತರ್ಧಾನರಾಗಲು ಕಾರಣ? ಹೋಗ ಅವನ್ನೇ ಕೇಳಗಲೇ ಇನ್ನ. ಅರ್ಥಾತ್ ಮಾತೃಶ್ರೀ. ಆಶಾ, ಗಂಡಿನ ಕಡೆಯವ್ರ ಜೊತೆ ಮರ್ಯಾದೆಯಾಗಿ ನಡ್ಕೊಳ್ಳೆ. ನೀ ಏನಾದ್ರು ತರಲೆ ಮಾಡಿದ್ರೆ ನಾ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ಬರೋರ್ ಮರ್ಯಾದೆಯಾಗಿ ನಡ್ಕೊಂಡ್ರೆ ನಾನು ಯಾಕಮ್ಮ ತರಲೆ ಮಾಡ್ಲಿ? ಗಂಡನ್ನು ಹಡೆದ ದೇವರು ನೀವು, ಉಣ್ಣಾಕೆ ಕುಡಿಯಾಕೆ ಏನು ಇಲ್ವಾ? ಬಿಸಿ ಬಿಸಿ ರುಚಿಯ ಮೈಸೂರು ಪಾಕ ತಿನ್ನು ಬಾರಸಿಕ, ಬಿಸಿ ಬಿಸಿ ರುಚಿಯ ಮೈಸೂರು ಪಾಕ ತಿನ್ನು ಬಾರಸಿಕ, ಹಸನಾದ ಹಣ್ಣಿನ ಪಾನಕ ನೀ ಕುಡಿಯೋ ಹೊಟ್ಟೆ ಪಾಕ, ಹಸನಾದ ಹಣ್ಣಿನ ಪಾನಕ ನೀ ಕುಡಿಯೋ ಹೊಟ್ಟೆ ಪಾಕ. ವಾಟ್ ಈಸ್ ಯುವರ್ ನೇಮ್? ಆಶ್ಲೇಷ. ಡ್ಯಾನ್ಸ್ ಮಾಡಕ್ ಬರುತ್ತಾ? ಓಹೋ ಬರುತ್ತೆ. ಹಂಗಾದ್ರೆ ಶುರುಚ್ಕ. ನಮ್ಮೋರ್ ನಗ್ ನೀನೊಬ್ನೆ ಕೋಣ, ಕೇಳ್ಬೇಕ ಕಿನ್ನರಿ ಅಗ್ಗನ. ಡ್ಯಾನ್ಸ್ ಮಾಡಕ್ ನಿಂತೊಂಡ್ರಿ, ಡ್ಯಾನ್ಸ್ ಮಾಡಕ್ ನಿಂತೊಂಡ್ರಿ, ಅನ್ಯಾಯವಾಗಿ ಹೋಗುತ್ತೆ ಮೂರು ಜನರ ಪ್ರಾಣ. ನಾನ್ ಗೊಡಕ್ಕಂದ್ರೂ ಪರವಾಗಿಲ್ಲ, ನಿನ್ನೆ ಮದುವೆ ಆಗ್ತೀನಿ. ಹೌದಾ? ನಾನು ಗೊಂಬೆ ನೀನು ಗೂಬೆ, ಇದು ಜೋಡು ನೋಡಿಕೊಂಡು ಸೋಬಾನ ಮಾಡ್ಕೊಳ್ಳ ಸೋಡ ಬುಟ್ಟಿ. ಬದ್ದೆಂದ್ರೆ ಬದ್ದೆಂದ್ರೆ ಉದುರ್ಬೈತೆ ನಿನ್ನ ಚಡ್ಡಿ. ಚಡ್ಡಿ ಆನ ಉದುರೋಗ್ಲಿ, ಡೆಡ್ ಬಾಡಿನಾರು ಬಿದೋಗ್ಲಿ, ವರದಕ್ಷಿಣೆ ಕೊಟ್ರೆ ಸಾಕು. ಲಕ್ಷ ಲಕ್ಷ ಬಂದ್ಬಿಡಬೇಕು. ಪೈಸ ಕಡಿಮೆ ಆದ್ರೂ ನೋ ಟಚಿಂಗ್. ನಿನ್ನ ನೀನು ಮಾರಿಕೊಳ್ಳ ಪಂಡ, ನೀನು ಶಂಡ, ಸೊಸೆಯು ತರುವ ಹಣವ ಬೇಡ, ನೀನು ಭಾರಿ ಪುಂಡ, ಹೆಣದ ಮೇಲೆ ಹಣವ ಆಯ ನಿನ್ನ ಬದುಕು ದಂಡ. ನಾಲ್ಕಾಣಿ ನಾಲ್ಕಾಣಿ ನಾನು ಮಾಡ ಪೋಣಿ, ನಮ್ಮಪ್ಪ ನೋಡು ಜಾಣ ನಮ್ಮಪ್ಪ, ಕಲಗತ್ತು ಕುಡಿಯ ಕೋಣ 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 ಕೋಣ. ಇಲ್ಲಿ ದೊಡ್ಡರಿದ್ದೀವಿ, ಸುತ್ತಮುತ್ತ ನೋಡ್ಕೊಂಡು ಹಾಡು. ಸುತ್ತಮುತ್ತ ಯಾರಿದ್ರೇನು, ನನ್ನ ಹತ್ರ ಬಾರೋ ನೀನು. ಸುತ್ತಮುತ್ತ ಯಾರಿದ್ರೇನು, ನನ್ನ ಹತ್ರ ಬಾರೋ ನೀನು. ಅಯ್ಯೋ ಮನ್ಮಥ, ನಿನ್ನ ದೇಹವ ಶುದ್ಧಿ ಮಾಡುತ್ತ ಕೊಡುವೆ ನಾಥವ. ಏ ಯಾವ್ರೆ ನಿಂದು, ಹಿಂಗಾರ್ತೀಯ? ನಮ್ಮೂರು ಬೆಂಗಳೂರು, ನಿಮ್ಮೂರು ಯಾವೂರು? ಎಲ್ಲಿಂದ ಬಂದೆ ನೀನು ಪರದೇಸಿ? ನಿನ್ನೆ ನಂಗತ್ತಿಲ್ವ ಪಿಕನಸಿ? ನನ್ನನ್ನು ಕಂಡರೆ ಮದುವೆಯ ಅವಸರ ಬಂದೇನೋ ಹೇಳೋ ಬಚ್ಚ. ನೀ ನನ್ನ ಆದರೆ ಮ್ಯಾರೇಜು, ಆಮೇಲೆ ಹಾಕಿ ನಿನ್ನ ಹರಾಜು. ಒಂದ್ ಸಾರಿ, ಎರಡ್ ಸಾರಿ, ಮೂರ್ ಸಾರಿ ಏನು ಬೇಕಾದ್ರೂ ಹಾಕೋ, ನಾನು ಗಣಿಸಲ್ವಾ ತಡ್ಕೋತೀನಿ. ಅಪ್ಪ ಒಂಬತ್ತು ಅಂದ್ರೆ ಏನು? ಒಂಬತ್ತು ಅಂದ್ರೆ ಇಲ್ಲಿ ಬ್ಯಾಡವೋ, ಮನೆಗೆ ಬಾ ಹೇಳ್ತೀನಿ. ವೇಷವ ನೋಡೆ ಎಂತ ಗಮ್ಮತ್ತು, ಮೋತಿಯ ನೋಡೆ ಒಂಬತ್ತು. ಆಹ ಪ್ರೇತದ ಮೊಗದಲ್ಲಿ ಏನೇ ಕಳೆಯು, ದೇಹದ ತುಂಬಾ ನಾರುವ ಕೊಳೆಯು. ರಾಮಾಕೃ
ಕೃಷ್ಣ ಅನ್ನೋ ವಯಸ್ಸು ನಮ್ದು. ದೇವ್ರ ನಾಮ ಹಾಡು. ಅಮ್ಮ ಗಿಲ್ತಾಳೆ. ಗಿಲ್ 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 ಗಿಲ್ತೀನಿ, ಕೈ ಕಾಲು ಕಡಿತೀನಿ, ನಿನ್ನ ಹಲ್ಲು ಮುರಿತೀನಿ. ಹಾ ಹಾ ಹಾ, ಗಿಲ್ 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 ಗಿಲ್ತೀನಿ, ಕೈ ಕಾಲು ಕಡಿತೀನಿ, ನಿನ್ನ ಹಲ್ಲು ಮುರಿತೀನಿ. ಕಮ್ಮಂಗಿಯೆ ಮದುವೆ ಬೇರೆ ಕೇಳು ನಿಂಗೆ ಚಿಂಪಾಂಜಿಯೇ, ಕಪ್ಪೆಯಂತೆ ಹಾರಿ ಬಂದೆ ನೀ ಇಲ್ಲಿಗೆ, ಇನ್ಯಾರು ಮೋಸರಿಲ್ಲ ಈ ಮೋತಿಗೆ, ಇಲ್ಲಿಂದ ತಿರುಗಾಡಿ ನಿಮ್ಮೂರಿಗೆ. ಗಿಲ್ 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 ಗಿಲ್ತೀನಿ, ಕಡಿತೀನಿ, ಮುರಿತೀನಿ. ನಮಸ್ಕಾರ ರೇ. ನಮಸ್ಕಾರ. ಚೆನ್ನಾಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಓಂ ನಮ ಶಿವಾಯ. ನಮಸ್ಕಾರ ತಾಯಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಅಪ್ಪ ಮನೇಲೆಲ್ಲರೂ ಚೆನ್ನಾಗಿದ್ದಾರಪ್ಪ? ನೀನ್ ಚೆನ್ನಾಗಿದೆಯಾ ಕಂದ? ಅವಳಿಗೇನಾಗೈತೆ ದೊಡ್ಡ ರೋಗ, ಚೆನ್ನಾಗಿಲ್ದೆ. ಓಂ ನಮ ಶಿವಾಯ. ತಗೋ ತಾಯಿ. ತಗೊಳ್ತಾಯಿ. ಕಣ್ ಕಾಣ್ಸಾಕಿಲ್ವಾ ಮಡೇನಿದ್ದೀನಿ ಅಲ್ಲಿಕ್ಕೆ? ಓಂ ನಮ ಶಿವಾಯ. ಬರ್ತೇನೆ ತಾಯಿ. ಓಂ ನಮ ಶಿವಾಯ. ಅಪ್ಪ ಬರ್ಲೇನಮ್ಮ, ಬರ್ತಿದ್ದಾರೆ. ಆಗ್ಲಿ. ನಿಮ್ಮ ಮಗಳು ಮನೆ ಸೊಸೆ ಅಲ್ಲ, ದೇವತೆ, ದೇವತೆ. ಅದು ನಿಮ್ಮ ಅಭಿಮಾನ. ಮಗು ತರ ನೋಡ್ಕೊಳತ್ತೆ ಅಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಬರ್ತೇನೆ. ನಮಸ್ಕಾರ ರಾಮಣ್ಣವ್ರಿಗೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವು? ಚೆನ್ನಾಗಿದ್ದೀನಿ. ನಿಮ್ಮ ಹೆಣ್ಮಕ್ಕಳಿಗೆ ಮದುವೆ ಏರ್ಪಾಡು ಏನಾದ್ರು ಮಾಡಿದ್ರ? ನಾನು ಎಲ್ಲ ಪ್ರಯತ್ನವೂ ಮಾಡ್ತಾನೆ ಇದ್ದೀನಿ, ಆದರೆ ಆ ದೇವರಿಗಿನ್ನೂ ನೆಲೆಮೆ ಕರುಣೆ ಬಂದಿಲ್ವೆ. ಆ ತಮ್ಮ ಪರಿಸ್ಥಿತಿ ಹೇಗಿದೆ? ನಂದು ನಿಮ್ಮ ಪರಿಸ್ಥಿತಿನೇ. ಯಾವ ಕಾಲಕ್ಕೆ ಏನು ನಡಿಬೇಕೋ ನಡೀತಾ ಇರುತ್ತೆ. ತಗೊಳ್ಳಿ ಮಾ, ಮಾವನಕಾಯಿ, ಉಳು ಮಾವನಕಾಯಿ, ಮಾವನಕಾಯಿ. ಮಾವನಕಾಯಿ ಬೈಸಿ ಬೈಸಿ ತಿನ್ನೋರು ಇದು ಬಂದಿರೋರು. ನಂಗಂತೂ ಬರ್ಲಿಲ್ಲ. ಯಾವ ಯಾವ ಪುಣ್ಯಾತ್ ಕಿತ್ತಿರು ಹಾಗೋರು, ಕಣ್ಣಾಗಾದ್ರೂ ನೋಡುವ. ಎಲ್ಲ ಗುಡ್ಡಗಳೇ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಹೆಚ್ಚಲಿ, ಇದು ಅವಳಿಗಳಿ ಗುಡ್ಡ. ಅಪ್ಪಾ ದೇವ್ರೇ, ನಾನೆಷ್ಟು ಪುಣ್ಯ ಮಾಡಿದ್ದಪ್ಪ ಇಷ್ಟೂ ಜನ ಬಸರನ್ನ ಒಟ್ಟಿಗೆ ನೋಡೋಕೆ. ತಂಗಿ ಅಟ್ಟಲ್ ಪಾಪ ಗುಳುಗುಳು ಅಂತದ. ಎಷ್ಟು ತಿಂಗಳು ರೀ? ನಂಗಿನ್ನು ಮದ್ವೆನ ಆಗಿಲ್ಲ, ಸ್ವಪ್ನನ ಆಗಿಲ್ಲ, ಅದೇನ್ರಿ ಬಸರೆ ಆಗ್ತೀನಿ? ನಿಮ್ಗೆ ತಲೆಗೆ ತಿರುಗುತ್ತೆ ಹೆಂಗೆ? ಬಸರಿ ಆದ್ರೆ ಅಲ್ವಾ ತಲೆ ತಿರುಗೋಕೆ, ನಾನಿನ್ನು ಬಸರಿನ ಆಗಿಲ್ವೇ. ಅಟ್ಟಲ್ಲಿ ಮೂಗ ಉತ್ತದ. ಎಷ್ಟು ತಿಂಗಳು ಮಗುನ ಇರೋ ವಯಸ್ಸೇ ನಂದು? ಹಿಂಗ್ ವಾಂತಿ ಬರ. ಬಸರಿ ಆದ್ಮೇಲಲ್ವಾ ವಾಂತಿ ಬರೋದು. ಮದ್ವೆ ಆಗದೆ ಇರೋ ಹುಡುಗಿಯರಿ, ಮದ್ವೆ ಆಗಿರೋ ಮುತ್ತೈದೇರಿ, ನನಗೂ ಆದಷ್ಟು ಬೇಗ ವಾಂತಿ ಬರೋಂಗೆ ಆಶೀರ್ವಾದ ಮಾಡ್ರಮ್ಮ. ಅಯ್ಯಯ್ಯೋ, ಇವರೆಲ್ಲ ಎಲ್ಲಿ ಮಾಯವಾಗೋದ್ರು? ಇವ್ರು ಯಾಸಗ ದೋಸೆ ಉಯ್ಯ. ಯೋ ರಾಮಣ, ಮಾವನಕಾಯಿ ರಾಮಣ, ವರ್ಷ ವರ್ಷ ನಿನ್ನೆನ್ರು ಮಾವನಕಾಯಿ ತಿಂತಾಳೋ? ನನ್ನೆಂಟಿ ತಿಂತಾಳ ಇಲ್ವೋ? ಮಾವನಕಾಯಿ ಸೀಸನ್ ಬಂದಾಗ ನೀನ್ ಮಾತ್ರ ನನ್ನ ತಲೆನ ಚೆನ್ನಾಗಿ ತಿಂತೀಯ. ನಮ್ ಗಂಗನ್ ನೋಡೋಕ್ ಬರೋ ಗಂಡು ಡಾಕ್ಟ್ರು ಉಪಚಾರಕ್ಕೇನೇ ಇಲ್ವೇ ದೇವ್ರೆ, ಏನ್ ಮಾಡ್ಲಿ? ಏನು ಅಂದ್ರೆ ತಗೊಳ್ಳಿ,
ಮಂಗಳ ಏನಿದು ನೀವು ನನ್ನ ಜೊತೆಲ್ಲೇ ಇದ್ದೀರಲ್ಲ ಈ ಚಿನ್ನದ ತಗಡಕ್ಕೆ ಇದನ್ನ ಮಾರೋದ್ರಿಂದ ನಮ್ಮ ಮಗುಗೆ ತಾಳಿ ಭಾಗ್ಯ ಸಿಗುತ್ತೆ ಅನ್ನೋದಾದ್ರೆ ಚಿಂತೆ ಯಾಕೆ ಮಾಡಬೇಕು ಮಂಗಳ ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರಿಯೇ ಚಚೆ ನೋಡಿ ಬೇಗ ಹೋಗಿ ಬನ್ನಿ ಹೋಗಿ ಬೇಗ ಹೋಗಿ ಬನ್ನಿ ಅಮ್ಮ ಅಮ್ಮ ಗಂಗಾ ಆಶನ್ಗೊಂದು ಒಳ್ಳೆ ಸೀರೆ ಹೇಳಿದ್ದೆ ಇನ್ನೂ ಬರಲೇ ಇಲ್ವಲ್ಲೇ ಸಾರಿ ಆಂಟಿ ಲೇಟ್ ಆಯ್ತು ನೋಡಮ್ಮ ಇವಳನ್ನು ಬೇಗ ಕರ್ಕೊಂಡೋಗಿ ಅಲಂಕಾರ ಮಾಡಿಬಿಡು ಬಾ ನಮಸ್ಕಾರ ಬನ್ನಿ ಹುಡುಗಿನ ಕರೀತೀರಾ ಆಯ್ತು ಮಂಗಳ ಗಂಗರನ್ನು ಕರ್ಕೊಂಬ ಹಿಡಿಸಿದಾಳೆ ಆದ್ರೆ ಹುಡುಗಿ ಶೀಲವತಿ ಆಗಿರ್ಬೇಕು ಅಂತ ನನ್ನ ತಮ್ಮ ಆಸೆ ಪಡ್ತಾನೆ ನಮ್ಮ ಹೆಣ್ಮಕ್ಕಳು ದೊಡ್ಡವರಾದ್ಮೇಲೆ ಹೊಸಲು ಕೂಡ ದಾಟಿಲ್ಲ ತಾಯಿ ನಾನು ಡಾಕ್ಟರ್ ಎಷ್ಟೋ ಜನ ಹುಡುಗಿಯರು ಮದುವೆ ಆಗ್ದೇನೆ ಪ್ರೆಗ್ನೆಂಟ್ ಆಗೋದು ಅಬಾರ್ಷನ್ ಮಾಡಿಸ್ಕೊಳ್ಳೋದನ್ನ ನಾನು ದಿನ ನೋಡ್ತಾನೆ ಇರ್ತೀನಿ ನಮ್ಮ ಅಕ್ಕನು ಡಾಕ್ಟ್ರೆ ಅವ್ರೊಂದ್ಸಲ ಟೆಸ್ಟ್ ಮಾಡಿಬಿಟ್ರೆ ನಮ್ಮ ಅನುಮಾನ ಪರಿಹಾರ ಆಗುತ್ತೆ ಗಂಗಾ ಆ ಸೀತಾ ಮಾತೆಗೆ ಶೀಲ ಪರೀಕ್ಷೆನೂ ತಪ್ಪಲಿಲ್ಲ ಹೋಗಪ್ಪ ಬಾಮ್ಮ ಮಲ್ಕೋ ನಮಗಿನ್ನೇನು ಅಭ್ಯಂತರ ಇಲ್ಲ ಒಳ್ಳೆಯ ಮುಹೂರ್ತ ನೋಡಿ ಹೇಳಿ ಕಳಿಸ್ತೀವಿ ಸ್ಟಾಪ್ ರೀ ಮಿಸ್ಟರ್ ನಿಮ್ಮ ಅಕ್ಕ ನಮ್ಮ ಹುಡುಗಿನ ಪರೀಕ್ಷೆ ಮಾಡಿ ಶೀಲ ಕಳ್ಕೊಂಡಿಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಲು ಅದೇ ತರ ನಮ್ಮ ಹುಡುಗಿನೂ ಆಸೆ ಪಡ್ತಾರೆ ತಾನು ಕೈ ಹಿಡಿಯೋ ಗಂಡು ಶೀಲವಂತನಾಗಿರ್ಬೇಕು ಅಂತ ನೀನ್ ಶೀಲವಂತನಾಗಿದ್ಯಾ ಅಂತ ನಾವು ಹ್ಯಾಗ್ ನಂಬೋದು ಏನ್ ಡಾಕ್ಟರ್ಮ್ಮ ನೀನು ಒಂದು ಹೆಣ್ಣು ಇನ್ನೊಂದು ಹೆಣ್ಣಿನ ಶೀಲ ಪರೀಕ್ಷೆ ಮಾಡಕ್ ನಾಚಿಕೆ ಆಗ್ಲಿಲ್ಲ ನೀನು ಶೀಲವಂತೆ ಅಂತ ಪರೀಕ್ಷೆ ಆದ್ಮೇಲೇನೆ ಮದುವೆ ಆದ್ನ ನಿನ್ ಗಂಡ ಆಶಾ ದಯವಿಟ್ಟು ಸುಮ್ಮನರಪ್ಪ ನಿಮ್ ಕೈ ಮುಗಿತೀನಿ ಅಪ್ಪ ದಯವಿಟ್ಟು ಮದುವೆ ಬೇಡಪ್ಪ ಈ ಮಿಸ್ಟರ್ ಕೇಳಿಸ್ತು ತಾನೆ ಜಾಗ ಖಾಲಿ ಮಾಡಿ ಗಂಡು ತಾನು ಮದುವೆ ಆಗೋ ಹುಡುಗಿ ಶೀಲವತಿ ಆಗಿರ್ಬೇಕು ಅಂತ ಆಸೆ ಪಡೋದು ತಪ್ಪ ತಪ್ಪೇನಿಲ್ಲ ಆದ್ರೆ ನೀನ್ ಇದುವರೆಗೂ ಯಾವ ಹೆಣ್ಣನ್ನು ದೃಷ್ಟಿಯಿಂದಲೇ ಆಗ್ಲಿ ಸ್ಪರ್ಶದಿಂದಲೇ ಆಗ್ಲಿ ಮಾನಸಿಕವಾಗಿ ಆಗ್ಲಿ ಕಾಮಸೇ ಇಲ್ವಾ ನೀನ್ ಹೇಳೋದೇ ನಿಜವಾಗಿದ್ರೆ ಯು ಆರ್ ಅನ್ ಇಂಪಾರ್ಟೆಂಟ್ ಷಂಡ ಆಗಿರ್ಬೇಕು ಶಟ್ ಅಪ್ ಸಿಸ್ಟರ್ ನಡೀರ ಹೋಗೋಣ ಒಳ್ಳೆ ಮರ್ಯಾದೆ ಸಿಕ್ತು ಬರ್ತೀವಿ ಬರೋದ್ ಬೇಡ ಗೆಟ್ ಲಾಸ್ಟ್ ಇದೇನ್ ಬಾಸು ಗಂಡ್ಸಾಗಿ ಅಶೋಕ ವನದಲ್ಲಿ ಸೀತೆ ಕೂತಂಗ್ ಕೂತಿದ್ದೀರಾ ವಧು ಪರೀಕ್ಷೆ ಯಾಕೆ ಮಾಡ್ತಾರೆ ತಮ್ಮಣ್ಣ ಮದ್ವೆ ಮಾಡ್ಕೊಳಕ್ಕೆ ಮಾಡ್ಕೊಂಡಿರ್ತಾನೆ ನೋಡ್ಬೇಕು ಹೌದೌದು ನಿನಗಿರೋ ಪರಿಜ್ಞಾನ ಕೊಡಲ್ಲ ನೋಡ್ ನಮ್ಮ ಅಪ್ಪನಿಗೆ ನೋಡೋದ್ ನಮ್ಮ ಅಪ್ಪ ಅಂತೆ ಮಾಡ್ಕೊಳ್ಳೋದು ನಾನಂತೆ ಛೇ 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 ಅದಂಗಾಗುತ್ತೆ ನೀವೇ ನೋಡ್ಕೊಂಡು ನೀವೇ ಮಾಡ್ಕೊಳ್ಳಿ ಅದನ್ನು ಪ್ರಯತ್ನ ಮಾಡ್ದೆ ಸರಿ ಹೋಗ್ಲಿಲ್ಲ ಓ ಅದಾ ಅದೇ ರೋಲ್ಡ್ ವರ್ಲ್ಡ್ ಉಂಗ್ರ ತಮಣ್ಣ ಸಾರಿ ಬಾಸು ಮದುವೆ ಆದ್ಮೇಲೆ ಸುಖವಾಗಿ ಸಂಸಾರ ಮಾಡಕ್ಕೆ ಎಂತ ಹುಡುಗಿ ಬೇಕು ಓ ಜೇಷು ಮಾತೆಯಾಗಿ ರೂಪೇಚ ಲಕ್ಷ್ಮಿಯಾಗಿ ಕರಣೇಶು ಮಂತ್ರಿಯಾಗಿ ಕಾರ್ಯೇಶು ದಾಸಿಯಾಗಿ ಕ್ಷಮಯ ಧರಿತ್ರಿಯಾಗಿ ಶಯನೇಶು ವೇಷೆಯಾಗಿದ್ರೆ ಸಂಸಾರ ಸುಖವಾಗಿರುತ್ತೆ ಯಾರ ಗುಣ ಇರೋ ಹುಡುಗಿರು ಭೂಲೋಕದಲ್ಲಿ ಸಿಗ್ತಾರಾ ಇಲ್ಲ ಯಮಲೋಕದಲ್ಲಿ ಸಿಗ್ತಾರೆ ಹೋಗ್ತೀರಾ ಏನ್ ಬಾಸು ನೀವು ಹೇಳಿ ಕೇಳಿ ನಮ್ದು ವೇದ ಭೂಮಿ ಪುಣ್ಯ ಭೂಮಿ ರಸ್ತೆಗೊಬ್ರು ಗಲ್ಲಿಗಿಬ್ರು ಸಿಗ್ತಾರೆ ಹುಡುಕೋದ್ಯಾಗೆ ಪೇಪರ್ ಲಕ್ಷದ್ರಾಯ್ತು ನೀನ್ ಮದುವೆ ಆಗೋ ಹುಡುಗಿಗೆ ಆರು ಗುಣಗಳಿರ್ಬೇಕಾ ತೋರಿಸ್ತೀನಿ ಅಯ್ಯೋ ಯಾಕ ಒಂದು ಬಾರಪ್ಪ ಕೋದಂಡ್ರಾಮ ಏ ನಾ ಕೋದಂಡ್ರಾಮ ಅಲ್ಲ ಅವ್ರ ಅಪ್ಪ ಪರಂದಮ್ಮ ಅವನ ಅಲ್ಲ ನೋಡು ಬಾರ ನನ್ ಕಂದ ಅಯ್ಯೋ ನನ್ ಕಾವಂತೆ Thank you.
ಹೇಳಲ್ಲ ಈ ಮನೆಯಾಗಿರೋ ಪಾಪಗಳು ನಿಂಗ್ ಸರಿಯಾಗಿ ಉಣ್ಣಕ್ಕೆ ಕಕ್ಕಿಲ್ಲ ಅಂತ ಕಾಣ್ತೈತೆ ನೀನು ಉಣ್ಣಕಂದ ಆರು ಗುಣ ಇರೋ ಹುಡುಗಿ ಬೇಕು ಅಂತ ನಾನು ಹಾಕ್ಸಿದ್ದು ಬರೀ ಊಟ ಹಾಕೋ ಹೆಂಗಸ್ನಲ್ಲ ನೀನ್ ದಯ ಮಾಡ್ಸಿಲ್ಲಿಂದ ಪೇಪರ್ ನಾಗ ಹಾಕ್ಸೋವಾಗ ಬುದ್ಧಿಯ ದನ ಕಾಯ್ತಿತ್ತ ಯೋ ಚಡ್ಡಿ ಅಯ್ಯೋ ಜಡಾಯೋ ಅಯ್ಯೋ ಅವನಂತೂ ಬಚ್ಚ ಬುದ್ಧಿ ಇಲ್ದೆ ಪೇಪರ್ ನಾಗ ಹಾಕ್ಸ್ಬಿಟ್ಟ ಆ ತಪ್ಪು ಅಂತ ಅವನಿಗೆ ಬುದ್ಧಿ ಹೇಳ ಬೇಡವಾ ಹೊಟ್ಟಿಗೆನ್ ತಿಂತೀಯ ರಾಗಿ ಮುದ್ದೆ ಕಾಳುಳ್ಳಿ ನೋಡಿದ್ರೆ ಗೊತ್ತಾಯ್ತದೇಳು ಬಾರಮ್ಮ ಇಲ್ಲಿ ನೀನೇನ ಇವ್ರವ್ವ ನೀನೇನ್ ತಿಂತಿ ಅನ್ನ ಸಾರು ಮಾಡ್ದೊಡ್ಗೆ ಎಲ್ಲ ಗಂಡ ಎಂಡ್ರು ಇಬ್ರೆ ನುಂಗಿ ನೀರ್ ಕುಡಿದ್ ಬಿಡ್ತೀರಾ ಮಗನ ಹೊಟ್ಟೆಗೆ ಹಾಕಕ್ಕಿಲ್ವಾ ಮರ್ಯಾದೆಗೆ ಆಚೆ ಹೋಗ್ತೀಯಲ್ಲ ಒತ್ ಕಳಿಸ್ಲ ಏನಂದೆ ಒತ್ತು ಕಳಿಸ್ತೀಯಲ್ಲ ನಿನ್ನ ಇನ್ನೊಂದ್ ಕೀತ ಹಿಂಗೆಲ್ಲ ಪೇಪರ್ ನಾಗ ಹಾಕ್ಸಿದ್ರೆ ಹೊಟ್ಟೆಲ್ಲಿರೋ ಕಳ್ಳು ಬೋಟಿ ಎಲ್ಲ ತೆಗೆದು ಫ್ರೈ ಮಾಡ್ಕೊಂಡು ತಿಂದು ಬಿಡ್ತೀನಿ ನಿಂದು ಎಳೆ ಮಾಂಸ ಸಾಲಿಲ್ಲ ಅಂದ್ರೆ ಚೆನ್ನಾಗ್ ಬಲ್ತಿರೋ ನಿಮ್ಮ ಅಪ್ಪನ ಮಾಂಸನು ತಿಂದು ಬಿಡ್ತೀನಿ ಓ ಸಾರ್ ಎಲ್ಲಾರು ಚಪ್ಲಿನ್ ಕಾಲ್ಗೆ ಹಾಕೊಂಡ್ರೆ ಇವನ್ ತಲೆಗೆ ಕೇಳ್ತಾನಲ್ಲಿ ಪೇಪರ್ನಾಗೆ ಎಂಡ್ರ ಬೇಕು ಅಂತ ಹಾಕ್ಸವ್ನೆ ಅವಳು ಯಾವಳು ಚಿನ್ಕುರುಳಿ ಬಂದು ಒಟ್ಟಿಗೆ ಏನ್ ತಿಂತೀಯ ಅಂತ ನನ್ನೇ ಕೇಳ್ತಾಳೆ ಇವಳು ನನ್ನ ಹಾಗೆ ಕೇಳ್ತಾರೆ ಇವನ್ ಮಾಡಿದ ತಪ್ಪಿಗೆ ಯಾರ್ಯಾರ ತಾವ್ ಏನೇನ್ ಮಾತು ಕೇಳ್ಬೇಕು ಏನೆಲ್ಲ ಬೈಗಳ ತಿನ್ಬೇಕು ರಾಮ ವೆಂಕಟರಾಮಣ ಲಕ್ಷ್ಮಿ ಮಹಾಲಕ್ಷ್ಮಿ ಬವ್ವ ಬಲಗಾಲ್ ಮುಂದಿಟ್ಟು ಒಳಗ್ ಬವ್ವ ನಮ್ಮನೆ ಉದ್ಧಾರ ಮಾಡವ ಬವ್ವ ಲೋಕೇಶ್ವರಿ ಬಾರೇ ಇಲ್ಲಿ ಬಾರೇ ಗಜಗಮನೆ ಅಲ್ಲಿ ನೋಡಿ ಯಾರು ಬಂದವ್ರಿ ಅಂತ ನಮಸ್ಕಾರ ಮಾಡಿ ಅಮ್ಮ ತಾಯೇ ನಿನ್ನೆಲ್ಲೋ ನೋಡಿದ ಜ್ಞಾಪಕ ಅಮ್ಮ ನೀವು ಸರ್ವಾಂತರ್ಯಾಮಿ ಇಲ್ಲೇ ಎಲ್ಲ ನೋಡಿರ್ಬೇಕು ಯವ್ವ ಕೋಳಿನೋ ಕುರಿನೋ ಓತಾನೋ ಏಕೆ ಮಗನೇ ನೈವೇದ್ಯಕ್ಕೆ ಕಣವ ಪರಂಧಾಮ ಯವ್ವ ನಾನು ವೆಜಿಟೇರಿಯನ್ ನಮ್ಮಕ್ಕ ಕಾಳಿ ಅವಳು ನಾನ್ ವೆಜಿಟೇರಿಯನ್ ತಪ್ಪಾಯ್ತು ಕಣವ ಯವ್ವ ಒಬ್ಳೆ ಬಂದ್ಬಿಟ್ಟಿದ್ದೀಯಾ ವೆಂಕಟರಮಣ ಎಲ್ಲೇ ಅವರೇ ನನ್ನ ಪತಿ ಇವನಾ ಈ ತಿರ್ಬೋಕಿ ನನ್ನ ಮಗನ ಅಪ್ಪ ಇವಳು ಮೇಕಪ್ ಮಾಡ್ಕೊಂಡ್ ಬಂದಿರೋ ಡೂಪ್ಲಿಕೇಟ್ ಲಕ್ಷ್ಮಿ ಆ ಎರಡ್ ಕೈಗಳು ರೊಟ್ಟಿಂದು ಹೌದಾ ಅಯ್ಯೋ ನಾನು ಆಸೆ ಪಟ್ಟಿದ್ದು ರೂಪದಲ್ಲಿ ಲಕ್ಷ್ಮಿ ಕಳೆಯಿರೋಳ್ನ ಈ ಡ್ರಾಮಾ ಬೆಳೆಸ್ತೋಳ್ನಲ್ಲ ಗೆಟ್ ಔಟ್ ಹೇಳಿ ಕೇಳಿಸ್ಲಿಲ್ವಾ ಗೆಟ್ ಔಟ್ ಪರಂಧಾಮ ಯಾವಾಗಲೇ ನಾನು ಶಾಪವಿತ್ತರೆ ಏನಾಗುವುದು ಗೊತ್ತೇ ಏನಾಗ್ತೈತೆ ನಾನು ಶಾಪವಿತ್ತರೆ ಮೂವರು ದಟ್ಟ ದರಿದ್ರರಾಗುತ್ತೀರಿ ಕಬಳ ತಾಯೇ ಯವ್ವ ನಕಲಿ ಲಕ್ಷ್ಮವ್ವ ಹೆಣ್ಮಕ್ಳ ಶಾಪ ನಿಜ ಆಗ್ಬಿಟ್ಟಾತು ಹಿಂದಕ್ಕೆ ತಕೊಂಬಿಡವ ಇನ್ನೊಂದು ಸಾರಿ ಪೇಪರಿನಲ್ಲಿ ಹಾಕಿಸುವಿಯಾ ತಪ್ಪಾಯ್ತು ಅಂತ ಕೈ ಮುಗಿಲ ಮುಗ್ದ ಕಣವ ಎಲ್ಲೋದ್ಲು ಯವ್ವ ಅಯ್ಯೋ ಇನ್ ಯಾವಳು ಬಂದ್ಲ ಎದ್ದೋಗ್ ನೋಡ್ಲಾ ನಾನು ಕ್ಷಮೆಯಾಧರಿತ್ರಿ ಬಾಗಿಲನ್ನು ತೆರೆಯಲು ತಡ ಮಾಡಿದ್ದೀರಿ ಕ್ಷಮಿಸಿದ್ದೇನೆ ಭಾವಿ ಪತಿಯವರೇ ನೀವು ಕಂಠಪೂರ್ತಿ ಕುಡಿದು ವಾಂತಿ ಮಾಡಿಕೊಳ್ಳಿ ಕ್ಷಮಿಸುತ್ತೇನೆ ಹತ್ತು ಜನ ಸವತಿಯರ ಜೊತೆ ಸಂಸಾರ ಮಾಡಿ ಕ್ಷಮಿಸುತ್ತೇನೆ ಜೂಜಾಡಿ ಎಲ್ಲ ಕಳೆದುಕೊಂಡು ನೀವು ಕೇರ್ ಆಫ್ ಫುಟ್ಪಾತ್ ಆಗಿ ಆಗಲೂ ನಿಮ್ಮನ್ನು ಕ್ಷಮಿಸುತ್ತೇನೆ ನನ್ನನ್ನು ಎಳೆದುಕೊಂಡು ಬಂದು ತಳ್ಳಿದಿರಲ್ಲ ಕ್ಷಮಿಸಿದ್ದೇನೆ ಅಯ್ಯೋ ಕೊಲೆ ದರೋಡೆ ಅತ್ಯಾಚಾರ ಏನು ಬೇಕಾದರೂ ಮಾಡಿ ಜೈಲಿಗೆ ಹೋಗಿ ಬನ್ನಿ ಕ್ಷಮಿಸುತ್ತೇನೆ ನನ್ನನ್ನೆಳೆ ತಂದು ತಳ್ಳಿ ಬೀಳಿಸಿದಿರಲ್ಲ ಕ್ಷಮಿಸಿದ್ದೇನೆ ಆರು ಗುಣಗಳಿರೋ ವಧು ಬೇಕು ಅಂತೇನೋ ಪೇಪರ್ನಲ್ಲಿ ಹಾಕ್ಸ್ಬಿಟ್ಟೆ ನೀನ್ ನೋಡ್ಬೇಕಾಯ್ತು ನನ್ನ ಕಷ್ಟನ ವಿಷಯ ಗೊತ್ತಾಯ್ತು ಕಷ್ಟ ನಷ್ಟ ಎಲ್ಲ ಅನುಭವಿಸಿದ್ಮೇಲೆ ಬಾಸು ಇಷ್ಟಪಡೋ ಸಿಗೋದು
ಬೆಲ್ ಹೊಡಿತು ನೋಡಿದ್ರ ನಾನು ಹೇಳಿ ಸಕ್ಸಸ್ ತಗೊಳ್ಳಿ. ಹಲೋ ಕೋದನ್ ರಮ್ಯೋ, ನಿಮ್ಮ ಅಡ್ವರ್ಟೈಸ್ಮೆಂಟ್ ಪೇಪರ್ನಲ್ಲಿ ನೋಡಿದೆ, ತಾವು ಕೇಳಿರೋ ಆರು ಗುಣಗಳು ನನ್ನ ಮಗಳಲ್ಲಿದೆ. ನಿಮ್ಗೆ ನೋಡೋ ಆಸಕ್ತಿ ಇದ್ರೆ ವಿಳಾಸ ಕೊಡ್ತೀನಿ, ಬಂದು ನೋಡ್ಬೋದು. ಅಡ್ರೆಸ್ ಇಲ್ಲಿ ಸಬ್ಮಿಟ್ ಮಾಡ್ತೀನಿ. ಲಲಿತಾ ನಾನಿ ಆಯ್ ಕುಡಿಯ ಕೊಡ್ತೀಯೋ ಇಲ್ಲ ಎದ್ ಬಂದು ಒದ್ಬಿಡ್ಲ. ಅವರು ನಮ್ಮ ಯಜಮಾನ್ರು, ಈ ಮಗು ನಂದೇ. ನಾನ್ ವೃತ್ತಿಯಲ್ಲಿ ವೇಷಿ. ನಾನ್ ಮದುವೆ ಆಗ್ಬೇಕು ಅಂತಿರೋದು ಆರು ಗುಣ ಇರೋ ಕನ್ಯೇನ. ಒಂದು ಮಗುನ್ ತಾಯಿನೂ ಅಲ್ಲ, ವೇಷಿನೂ ಅಲ್ಲ. ನಾನ್ ಶೈನೀಚು ವೇಷಿ ಆದ್ರೇನೆ ಈ ಮಗುಗೆ ನನ್ನ ಗಂಡಂಗೆ ಭೋಜೇಶ ಮಾತ ಆಗಕ್ಕೆ ಸಾಧ್ಯ. ಸಾರಿ ಸಿಸ್ಟರ್, ನನ್ನ ಅಪಾರ್ಥ ಮಾಡ್ಕೋಬೇಡಿ. ಮಗುಗೆ ಏನಾರ ಕೊಡಿ. ಬೇಡಿ, ದಯವಿಟ್ಟು ಬೇಡಿ. ಏನಿದಿಲ್ಲ, ಬಿಡಿ ನನ್ನ. ಬಿಡ್ತೀನಿ ನಡೆಯ ಸ್ಟೇಷನ್ಗೆ. ಶೈನೇಶು ವೇಷ್ಯ. ಮಿಸ್ಟರ್ ಕೋದಂಡ, ದಿಸ್ ಇಸ್ ಫಿನಿಷಿಂಗ್ ಟಚ್. ತಿಂಗಳ ಮೇಲೆ 12 ದಿವಸ, ಇನ್ನು ಆಗಿಲ್ಲ ಅಂದ್ರೆ ಗ್ಯಾರಂಟಿ. ಅಪ್ಪ ದೇವ್ರೇ, ಈ ವಿಷಯ ಊರಿನ ಸ್ವಪ್ನ ತೆರಗಲ ಗೊತ್ತಾಗಬೇಕು. ಹೆಂಗೆ ಡಂಗಂಗ್ ನಕ್ 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 ನಕ್. ಸಂತಾನ ಲಕ್ಷ್ಮಿ, ಹೊಟ್ಟೆ ತುಂಬಾ ಅನ್ನ ಹಾಕಲ್ವೇನೆ, ಯಾಕೆ ಮಣ್ ತಿಂತಿದ್ಯಾ ಇದಳ ಮೇಲೆ? ನಂಗ್ ಬೈಕೆ ಬಂದಿತ್ತು, ತಿಂತ ಇದ್ದೆ. ನೀವು ಬೇಕಾದ್ರೆ ತಿನ್ನಿ. ಹ್ಮ್, ನಿನ್ ಮದುವೆ ಆದಾಗ್ಲಿಂದ ನಾನ್ ತಿಂತಾ ಇರೋದಿದ್ದೇನೆ ತಾನೆ. ನಡೆಯ ಒಳಗೆ. ನಮ್ ಬರೋಲ್ಲ, ಊರ್ನವ್ರಿಗೆಲ್ಲ ಗೊತ್ತಾಗದ್ ಬೇಡ್ವಾ ನಂಗೂ ಬೊಂದದೇ ಅಂತ. ಯೋ ತಮಣ, ನಿನ್ ಹೆಂಡತಿನ ಒಳಗಡೆ ಕರ್ಕೊಂಡು ಚೆನ್ನಾಗಿ ಮೇವು ಹಾಕು, ಇಲ್ಲಾಂದ್ರೆ ರೋಡ್ ಉಪ್ಪು ಪಾತ್ರ ತಿಂದ ಹಾಕ್ಬಿಡ್ತಾಳೆ. ಹೀಗೆ ಎಷ್ಟೋ ಸಲ ಮಣ್ ತಿಂದಿದೆಯಲ್ಲೇ, ವಾಂತಿ ಆಗೋವರ್ಗ ಇದನ್ನ ನಂಬ್ಕೋಬೇಡ ಕಣೆ. ಸಾಕ್ ಸುಮ್ನೆ ಇರಿ ನೀವು, ಅಪ್ಶಕ್ನ ನುಡಿಬೇಡಿ. ಸಂತಾನು ನೀರ್ ಕಾಯಿಸ್ ಹೋಗಿ ನನ್ನ ಕರ್ಮ. ನಿಮ್ಮಪ್ಪನ ಮನೆ ನಿನ್ ಹೆಸರಿಗೆ ಬರ್ಸ್ಕೊಂಡು ಬಾರೆ ಅಂತಂದ್ರೆ ಹಾಗೆ ಬಂದಿದ್ಯಾ? ನಿನ್ಗೆಷ್ಟೇ ಕೊಬ್ಬು. ಮದ್ವೆ ಆಗು ನನ್ ತಂಗಿರು, ಇನ್ನು ಮೂರ್ ಜನ ಇದಾರೀ. ನನ್ ತಂದೆ ಪರಿಸ್ಥಿತಿ ನೋಡಿದ್ರೆ ಕೇಳೋಕೆ ಬಾಯಿ ಬರ್ಲಿಲ್ಲ ರೀ. ಬಾಯಿ ಬರಲ್ಲ. ಮನೆ ನಿನ್ ಹೆಸರು ಬರ್ಸ್ಕೊಂಡು ಬರೋವರೆಗೂ ನಿನ್ ಈ ಮನೆ ಸೇರ್ಸಲ್ಲ. ಸೌಮ್ಯ, ಏನೇ ಇದೆಲ್ಲ? ಏನಿಲ್ಲ ಆಶಾ, ಬಾ ನನ್ ಜೊತೆ. ಬೇಡ ಆಶಾ. ಬಾ ಅಂದ್ರೆ ಬರ್ಬೇಕು ಬಾ. ಇಲ್ಲಿ ಚಿತ್ರಹಿಂಸೆ ಅನುಭವಿಸೋಕ್ ಬದ್ಲು ನಿನ್ ತಾಯಿ ಮನೆಗಾದ್ರೂ ಹೋಗು ಸೌಮ್ಯ. ಮನೇಲಿ ಮೂರ್ ಜನ ತಂಗಿರು ಮದ್ವೆ ಆಗದೆ ಒದ್ದಾಡ್ತಾ ಇದಾರೆ, ಅವ್ರ ಜೊತೆ ನಾನು ಸೇರ್ಕೊಂಡ್ರೆ ಅವ್ರ ಭವಿಷ್ಯ ಏನಾಗ್ಬೇಕು? ಹೇಗೂ ಡಿಗ್ರಿ ಓದಿದ್ಯಲ್ಲ, ಕೆಲ್ಸಕ್ಕೆ ಸೇರ್ಕೊಂಡು ಸ್ವತಂತ್ರವಾಗಿ ಬದುಕು. ಕುದಿತಾ ಇರೋ ಎಣ್ಣೆ ಬಾಣ್ಲಿಂದ ತಪ್ಪಿಸ್ಕೊಂಡು ಉರಿತಾ ಇರೋ ಬೆಂಕಿಗೆ ಬೀಳು ಅಂತೀಯ? ಏನ್ ಹೇಳ್ತಿದ್ಯ ಸೌಮ್ಯ? ನಾವಿರೋದು ರಾಮರಾಜ್ಯದಲ್ಲಿ ಅನ್ಕೊಂಡಿದೀಯ? ಗಂಡನ್ ಬಿಟ್ಟು ದಿಕ್ಕಿಲ್ದೇ ಇರೋ ಒಂಟಿ ಹೆಣ್ಣು ಅಂತಂದ್ರೆ ಊರಲ್ಲಿರೋ ಗಂಡಸರೆಲ್ಲ ನಾನ್ ದಿಕ್ಕಾಗ್ತೀನಿ ನಾನ್ ದಿಕ್ಕಾಗ್ತೀನಿ ಅಂತ ಮೇಲ್ ಬೀಳ್ತಾರೆ. ಹೊರಗಡೆ ಹೋಗಿ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಪಡೋ ಶಕ್ತಿ ನನಗಿಲ್ಲ ಆಶಾ. ಮನೇಲಿ ನನ್ ಗಂಡ ಎಷ್ಟು ಹಿಂಸೆ ಕೊಟ್ಟರು ಪರವಾಗಿಲ್ಲ, ಅಲ್ಲಿರೋದೇ ಎಷ್ಟೋ ವಾಸಿ. ಹಾಗಾದ್ರೆ ನಿನ್ ನಿರ್ಧಾರ? ನನ್ ಗಂಡನ್ ತಿದ್ದಕ್ಕೆ ನಾನ್ ಸಾಯೋವರೆಗೂ ಪ್ರಯತ್ನ ಪಡ್ತೀನಿ. ನಾನೇನ್ ಬರ್ತೀನಿ ಆಶಾ? ಅವನ್ ಹುಟ್ಟು ಹುಟ್ಟು ಕಳ್ಳುಟ್ ನೋಡೆ, ಇವನ್ ಮಾಡಿದ ಗಬ್ ಕೆಲ್ಸಕ್ಕೆ ನಾನ್ ಟೇಸನ್ ಮೆಟ್ಲ ತೋಗ್ ಮಾಡ್ಬಿಟ್ನಲ್ಲಿ ನನ್ನ ಮಾನ ಮರ್ವಾದಿ ಎಲ್ಲ ಎಕ್ಕುಟ್ಟೋಯ್ತಲ್ಲಿ. ನಾನು ಗಬ್ ಕೆಲ್ಸ ಮಾಡೋ ಇರ್ಲಿಲ್ಲ ಸ್ಟೇಷನ್ಗೆ. ಇಲ್ಲ, ಗೋಕಾಕ್ ವರ್ಜಿ ಜಾರಿಗೆ ಬರ್ಲಿ ಅಂತ ಬೆಳಗಾವಿ ಕೈ ಬಿಟ್ಟೋಗುತ್ತೆ ಅಂತ ಕನ್ನಡದ ಬಾವುಟ ಹಿಡ್ಕೊಂಡು ಚಳವಳಿ ಮಾಡೋದಕ್ಕೆ ಹೋಗಿದ್ದೆ ಅಲ್ವೇನ್ಲ. ಕೆರ ತಕೊಂಡು ಜ್ವರ ಬರೋವರೆಗೂ ತಿಳ್ಬಿಡ್ತೀನಿ ನೋಡು. ಆಗಿದ್ದಾಗೋಯ್ತು, ಸ್ನಾನ ಮಾಡೋಗ್ರಿ, ರಾವ್ ಕಾಲ ಬರುತ್ತೆ, ಹೋಗ್ರಿ. ಅದ್ ಯಾವ ಗಳಿಗೆಯಲ್ಲಿ ಹತ್ತಿಯೆ ಈ ಅನಿಷ್ಠ ನನ್ನ ಮಗನ್ನ? ಏಯ್ ಮುಖ ನೋಡ್ಬೇಡ. ಅಯ್ಯೋ ನೀವು ಹೋಗ್ರಿ. ಒಳ್ಳೆ ಆನೆ ಹೊಟ್ಟೆಲ್ ಸೂಲಂಗಿ ಊಟದಂಗೆ ಊಟದ. ನೀನು ಬೇಗ ರೆಡಿ ಆಗು, ಹೋಗ್ಬೇಕು.
ಎಲ್ಲಿಗಮ್ಮ? ನಿಮ್ಮ ಅಪ್ಪನ ಜೊತೆ ಹೆಣ್ಣು ನೋಡಕ್ ಹೋಗ್ಬೇಕು, ಬರೋ. ನಿನ್ ಗಂಡ ನೋಡೋದಲ್ಲ, ಬರೀ ಸೂಪರ್ ಡೂಪರ್ ಹುಡುಗಿರ್ನೆ. ನಾ ಬರ್ಲಾವಾಗ ಮೌ ಏನ್ಲ ಅದು ಒದರ್ತಾ ಇದೀಯಾ ನೋಡ್ ಬಾ, ಹೆಂಗೈತೆ ಮುಟ್ಟ ಅಂದ್ರೆ ಬುಲ್ಡೆ ಚಿಪ್ಪೆ ಬರೋಗ್ಬೇಕು. ಅಯ್ಯೋ ಅವ್ನ್ ಬರ್ತಾ, ನೀನು ಸ್ನಾನ ಮಾಡಿ ಹೋಗ್ರಿ. ಸರಿ ಸರಿ ಬೇಗ ಒಂಡ್ಸು. ಇಷ್ಟು ವರ್ಷ ಹೆಂಗಮ್ಮ ಸಂಸಾರ ಮಾಡ್ದೆ ನೀನ್ ಈ ಕರಡಿ ಜೊತೆಲಿ? ಸುಮ್ನೆ ಬಾರೋ. ಸರಿ ಸ್ವಾಮಿ, ಹೆಂಗ ಹೋಗಿ ಇವನನ್ನು ಕಳಿಸು. ಏನೇನು ಆಯ್ತು ಯಮುನ? ಹೋಗಿ ಸರಸ್ವತಿನ ಕಳಿಸು. ಮನೆಗೆ ಹೋದ್ಮೇಲೆ ಹೇಳಿ ಕಳಿಸ್ತೀವಿ. ಹಲೋ, ನಿಂತ್ಕೊಳ. ಬಿಡಪ್ಪ, ಒಂದ್ ನಿಮಿಷ ನಿಂತ್ಕೊಳ್ರಿ. ಎಂತ ಹುಡುಗಿರ್ ಬೇಕ್ರಿ ನಿಮ್ಗೆಲ್ಲ? ಒಪ್ಪ ಹೇಳ್ತಾನೆ ಜಾತಕ ಸರಿಗಿಲ್ಲ ಅಂತ, ಮತ್ತೊಬ್ಬ ಕೇಳ್ತಾನೆ ಡಾನ್ಸ್ ಬರುತ್ತಾ ಅಂತ, ಇನ್ನೊಬ್ಬ ಕೇಳ್ತಾನೆ ಸಂಗೀತ ಬರುತ್ತಾ ಅಂತ, ಹಲವರು ಕೇಳ್ತಾರೆ ಎಷ್ಟು ವರದಕ್ಷಿಣೆ ಕೊಡ್ತೀರಿ ಅಂತ, ಕೆಲವರು ಹೇಳ್ತಾರೆ ನಿಮ್ ಹೆಣ್ಣು ಮಕ್ಕಳೇ ಚೆನ್ನಾಗಿಲ್ಲ ಅಂತ, ಒಬ್ಬ ಮಹಾಶಯ ಶೀಲ ಪರೀಕ್ಷೆ ಮಾಡ್ಬೇಕು ಅಂತಂದ, ಅದನ್ನು ಮಾಡಿಸಿದ್ದಾಯ್ತು. ಗಂಗಾ ಬೇಕೆ, ಯಮುನಾ ಬೇಕೆ, ಸರಸ್ವತಿ ಬೇಕೆ ಅಂತ ಬಂದವ್ರ ಎದುರಿಗೆಲ್ಲ ತಲೆ ಹಿಡ್ಕೊಂತಾರ ಕೇಳೋ ಪರಿಸ್ಥಿತಿ ಆಗೋಯ್ತಲ್ಲ ಸ್ವಾಮಿ ನಮ್ಗೆ, ಹೆಣ್ಮಕ್ಳ ತಪ್ಪಿಗೆ. ಅಯ್ಯೋ ದೇವ್ರಿ, ನಿಮ್ಗೆಲ್ಲ ಈ ಜನ್ಮದಲ್ಲಿ ಮದ್ವೆ ಆಗಲ್ಲ, ನಿಮಗೆ ಸಾವಾರ ಬರಬಾರ್ದೇನ್ರಿ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಯಾವ ತಂದೆನೂ ತನ್ನ ಮಕ್ಕಳು ಸಾಯಿಲಿ ಅಂತ ಆಸೆ ಪಡೋದಿಲ್ಲ ಕಣ್ರಿ. ಏನ್ ಮಾಡ್ಲಿ, ಏನ್ ಮಾಡಿದ್ರು ನಿಮ್ ಮದುವೆ ಆಗ್ಲಿಲ್ವಲ್ಲ ಅನ್ನೋ ವೇದನೆಯಿಂದ ಆ ತರ ಮಾತಾಡ್ಬಿಟ್ಟೆ. ಕ್ಷಮಿಸ್ಬಿಡಿ ಮಕ್ಕಳ, ಕ್ಷಮಿಸ್ಬಿಡಿ. ಛೇ 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 ಛೇ, ಆ ಹೆಣ್ಣು ಮಕ್ಕಳ ತಂದೆ ಎಷ್ಟು ಸಂಕಟಪಟ್ನೋ. ಅಯ್ಯೋ ಕಟಕ್ ನನ್ನ ಮಗನೇ, ಒಂದು ಹುಡುಗಿನಾರ ಒಪ್ಕೊಳ್ಳೋದು ಬೇಡಲ್ಲ. ಅವ್ರ ಸಂಕಟ ಪಡ್ತಾರೆ ಅಂತ ನನ್ಗಿಷ್ಟ ಆದ ಹುಡುಗಿನ ಮದುವೆ ಆಗಿ ಜೀವನ ಪೂರ್ತಿ ನಾನ್ ಸಂಕಟ ಪಡ್ಲ? ಲೇ ಲೋಕಿ, ಇವನ್ ನಮ್ ಕೈಯಾಗ ಹಾಕಿ ಕಾಳು ಹಾಕಿಸ್ಕೊಳ್ಳಲ್ಲ ಕಣೆ. ಯಾವಣ್ಣ ಲವ್ ಗಿವ್ ಮಾಡ್ತಿರ್ಬೇಕು, ಏಟ್ರ ಕರ್ಕೊಂಡ್ರು ಬಂದೆ ಆರ್ತಿ ತಗೊಂಡ್ ಕಾಯ್ಕೊಂಡಿರು. ನೀನ್ ಬ್ಯಾಟ್ರಿ ಹಾಕಿ ನೋಡಿದ್ದನ್ನ ನನ್ ಲವ್ ಮಾಡೋದನ್ನ? ಏನಂದ ಏನಮ್ಮ ಇದು, ಜುಟ್ಟಲ್ಲಿ ಅಡ್ಕೊಂಡು ಹೇಳಿದ್ದು? ಕೋಪ ಬಂದ್ ತಿರ್ಗಿಸ್ ನಾನು ಅದೇ ಕೆಲಸ ಮಾಡಿದ್ರ ಏನ್ಲ ಅಂದೆ? ತಿರುಗಿಸ್ ನೀನು ಅದನ್ನೇ ಮಾಡ್ತೀರಾ? ಅದಾಲ್ಕೋರ, ನಿನಗಿಷ್ಟ ಬಂದ ಹುಡುಗಿನೇ ಮದುವೆ ಮಾಡ್ಕೊ. ಇವತ್ತಿಂದ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಹೋಗ ಆಚೆಗೆ, ಹೋಗ. ಯಾರಿಗ್ ಬೇಕಾಗಿದೆ ನಿನ್ ಸಂಬಂಧ? ಇವತ್ತಿಂದ ನಿನ್ ಮನೆ ಹೊಸಲು ತುಳಿಯಲ್ಲ. ಲೋಕೇಶ್ವರಿ, ಬದುಕಿ ದರ್ಶನನು ಅಪ್ಪ ಅಮ್ಮಂಗೆ ವೇದನೆ ಕಡಿಮೆ ಆಗೋಲ್ಲ. ಭಗವಂತ, ಮುಂದಿನ ಜನ್ಮ ಅಂತ ಒಂದಿದ್ರೆ ನಮ್ಮನ್ ಹೆಣ್ಮಕ್ಳಾಗಿ ಮಾತ್ರ ಹುಟ್ಟಿಸ್ಬೇಡ. ಹಾಗುಡ್ಸಿದ್ರು ದಯವಿಟ್ಟು ಇಂಥ ಬಡವ್ರ ಹೊಟ್ಟೆಲಿ ಹುಟ್ಟಿಸ್ಬೇಡ. ಮಕ್ಕಳ ಪ್ರಸಾದ ತಗೊಳ್ಳಿ ಬಂದ್ರಮ್ಮ. ಇಲ್ಲಿ ಒಬ್ರು ಕಾಣ್ತಿಲ್ಲ, ಎಲ್ಲ ಮಲಗ್ಬಿಟ್ರ? ಮಂಗಳ ಹೋಗಿ ನೋಡು. ನಮ್ಮ ಸಾವಿಗೆ ನಾವೇ ಕಾರಣ, ಗಂಗಾ ಯಮುನಾ ಸರಸ್ವತಿ.
ಅಯ್ಯೋ ಮಕ್ಕಳ, ನಿಮ್ಗೆಲ್ಲ ಯಾವ ಕಾಲಕ್ಕೆ ಮದುವೆ ಮಾಡ್ತೀನಿರಮ್ಮ? ನೀ ಸತ್ತ ಕಾಲಕ್ಕೆ ಮದುವೆ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಬೇಕು. ನಿನ್ನ ಹತ್ರ ಇದೆಯಾ? ನಿಮ್ಮಪ್ಪ ನಿನ್ ಕುತ್ತಿಗೆ 3 ಗಂಟೆ ಹಾಕಿಸ್ಬಿಟ್ಟ? ಎಷ್ಟು ದುಡ್ಡು ಕೊಂಡ್ಕೊಂಡ ನಿನ್ ಗಂಡನ ನಿಮ್ಮಪ್ಪ? ನಿನ್ ಕುತ್ತಿಗೆಗೆ 3 ಗಂಟು, ನನ್ನ ಹೆಣ್ಮಕ್ಳು ಕುತ್ತಿಗೆಗೆ 1.5 ಗಂಟು. ಏ ರಾಮಣ್ಣ, ನೀನು ಚಪ್ಪಲಿ ತಗೊಳಕ್ ದುಡ್ಡಿಲ್ಲ, ಈ ರೀತಿ ಮದುವೆ ಮಾಡಕ್ ಆಗತ್ತಾ? ಹಾಗೇನಾರು ವರದಕ್ಷಿಣೆ ಸಾಲ ಹೇಳಿ ನಿನ್ನ ಮಕ್ಕಳಿಗೆ ಮದುವೆ ಮಾಡಿದ್ರೆ ಅವ್ರ ಗತಿ ಏನಾಗುತ್ತೆ ಗೊತ್ತಾ? ಜಾಗಬಿಡಿ ಜಾಗಬಿಡಿ, ತಂದೆ ಮನೆಯಿಂದ ವರದಕ್ಷಿಣೆ ತರಲಿಲ್ಲ ಅಂತ ಈ ಹುಡುಗಿಗೆ ಇವಳು ಗಂಡ ಸೀಮೆಣ್ಣೆ ಹಾಕಿ ಸುಟ್ಟು ಬಿಟ್ಟಿದ್ದಾನೆ. ದಯವಿಟ್ಟು ಜಾಗಬಿಡಿ, ಹೋಗ್ಬೇಕು ಬೇಗ. ನನ್ನ ಮಕ್ಕಳ ಜೊತೆಲೇನೆ ನೀನು ಮೆರವಣಿಗೆ ಬರ್ಬಿಡು, ಹೋಗು. ನಿನ್ನ ಮಕ್ಕಳು ಮೈ ಸುಟ್ಕೊಂಡು ಹೀಗೆ ಆಂಬ್ಯುಲೆನ್ಸ್ ಅಲ್ಲಿ ಬರ್ಬೇಕಾಗುತ್ತೆ, ಹುಷಾರು. ಹೋಗಿ ಸ್ವಲ್ಪ ಎಲ್ಲ ಹಿಂದಕ್ಕೆ ಹೋಗಿ, ವ್ಯಾನ್ ಹೋಗೋದು ಜಾಗ ಬಿಡಿ, ಹೋಗಿ ಹಿಂದಕ್ಕೆ ಸ್ವಲ್ಪ ಹೋಗ್ರಿ ಹಿಂದಕ್ಕೆ ಜಾಗ ಬಿಡಿ ಸ್ವಲ್ಪ. ಮದುವೆ ಮೆರವಣಿಗೆ ತಪ್ಪಿದ್ರೆ ಹೆಣದ ಮೆರವಣಿಗೆ, ಹೆಣದ ಮೆರವಣಿಗೆ ತಪ್ಪಿದ್ರೆ ಮದುವೆ ಮೆರವಣಿಗೆ. ವರದಕ್ಷಿಣೆ ಬಾಕಿ ತರಲಿಲ್ಲ ಅಂತ ಗಂಡನ ಹೆಂಡತಿಗೆ ಸೀಮೆಣ್ಣೆ ಹಾಕ್ಸ್ಬಿಡೋದು, ನಮ್ಮ ಸಮಾಜದ ವ್ಯವಸ್ಥೆ ಬೆಂಕಿ ಹಾಕ. ಮತ್ತೆ ನಾನು ಅನಾಹುತ ಮಾಡ್ಬೇಕು ಅಂತ ಬಂದೆ ಇಲ್ಲಿಗೆ? ತೊಲಗಾಚೆ ತೊಲಗಾಚೆ. ನಮಸ್ಕಾರ. ನಮಸ್ಕಾರ, ಬನ್ನಿ. ನಮ್ಮ ಕಡೆಯಿಂದ ಬೋ ತೆಪ್ಪಾಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮಿಸುವಂತ ತಪ್ಪು ನೀವಾಗ್ಲಿ ನಿಮ್ಮ ಮಗಾಗ್ಲಿ ಏನು ಮಾಡಿಲ್ವೆ? ನಿಮ್ಮ ಮಗನಿಗೆ ನಮ್ಮ ಮಕ್ಳು ಇಷ್ಟ ಆಗ್ಲಿಲ್ಲ ಅಷ್ಟೇ. ತಗೊಳ್ಳಿ ಇದ್ ಮಾಡಿ ಕಳೆ. ಇದ್ಯಾದಕ್ಕೆ ಸತ್ ಮ್ಯಾಕೆ ಅದು ಇದು ಅಂತ ಖರ್ಚಿರ್ತದಲ್ಲ, ಆ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ತಗೊಳ್ಳಿ. ಬದುಕಿದ್ದಾಗ ಅವ್ರು ಸಿಗದೆ ಇರೋ ಶಾಂತಿ ನೆಮ್ಮದಿ ಸತ್ತ ಮೇಲೆ ಅದು ಇದು ಮಾಡೋದ್ರಿಂದ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಬೇಡಿ, ಬೇಡ ಅನ್ಬೇಡಿ, ತಗೊಳ್ಳಿ. ಕ್ಷಮಿಸಿ. ತಮ್ಮಣ್ಣ ನಿಮ್ ವಿಷಯ ಎಲ್ಲ ಹೇಳ್ದ, ಒಂದ್ ಕಿತ ನಿಮ್ ಮಗಳನ್ನು ನೋಡಿದ್ರೆ ಸಂದಾಕಿರೋದು. ಆಶ್ಲೇಷ ಕರೆದ್ರೆ ರೆಡಿ. ಅವತ್ ಲಕ್ಷ್ಮೀಯ ಸಾಕೊಂಬಂದವಳು ನೀನೇ ಅಲ್ವಾ? ಹೌದು, ನಾನೇ. ನಿಮ್ ಮಗನಿಗೆ ಬುದ್ಧಿ ಕಲ್ಸಕ್ಕೋಸ್ಕರ ಹಾಗೆ ಮಾಡ್ದೆ. ತಗೊಳವ ಇದ್ರಾಗ 4 ಬಾರ್ಸು ಹುಟ್ಟಿಸ್ದವ್ನು ನಾನು. 8 ವರ್ಷ ಆದ್ರೂ ಅವನಿಗೆ ಬುದ್ಧಿ ಕಲ್ಸಕ್ ನನಗೆ ಆಗ್ಲಿಲ್ಲ, ಮದುವೆ ಮಾಡ್ಕೊಂಡು ನೀನಾರ ಅವನಿಗೆ ಬುದ್ಧಿ ಕಲ್ಸವ. ಅವನು ಒಪ್ಪೇಕಲ್ರಿ? ಹೌದಲ್ಲಿ, ಅವನೊಪ್ಪೋದೆ ಕಷ್ಟ. ಬಡಿ ಮಗ ಒಳ್ಳೆ ಕಬ್ಬಿಣ ಇದ್ದಂಗೆ. ನಿಮ್ ಮಗ ಕಬ್ಬಿಣ ಆದ್ರೆ ನಾನ್ ಮ್ಯಾಗ್ನೆಟ್. ಏನಿಟ್ಟು? ಆಯಸ್ಕಾಂತ. ಅವ್ರನ್ನ ಒಪ್ಸೋ ಜವಾಬ್ದಾರಿ ನನಗಿರ್ಲಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಅದೇನ್ ಮಾಡ್ತೀಯೋ ಮಾಡವ, ನಿನ್ನಿಂದೆ ನಾವೆಲ್ಲ. ಹೇಗಾದ್ರೂ ಮಾಡಿ ನಿಮ್ ಮಗ ನಮ್ಮ ಮನೆ ಸೇರೋ ಹಾಗೆ ಮಾಡಿ. ತಮ್ಮಣ್ಣ ಗೊತ್ತಾಯ್ತು ಯಜಮಾನ್ರೆ, ನಾನು ಇನ್ ಬರ್ತೀನಿ, ಮತ್ತೆ ನಿಮ್ ಮಗನ ಜೊತೆಲೆ ಈ ಮನೆ ಸಸಿಯಾಗಿ ಬರ್ತೀನಿ. ಬವ್ವ ಮಹಾಲಕ್ಷ್ಮಿ ಹಂಗೇ ಬವ್ವ. ಚಿಲ್ರೆ ಆಗೋಯ್ತು ಅಂತ ಕಾಣ್ತದೆ, ಬಂದ್ಬಿಟ್ಟ ನೋಡು. ಶಕ್ತಿ ಬಿಸ್ಕೆಟ್ ಫ್ಯಾಕ್ಟ್ರಿ ಓನರ್. ಎಷ್ಟ್ ಸಂಪಾದನೆ ಮಾಡಿದ್ರೆ ಏನ್ ಬಂತು? ತಿನ್ನದ ಕಾಳುಳಿ ರಾಗಿ ಮುದ್ದೆ ಪಟಾಪಟಿ ಚಡ್ಡಿ. ಈ ಚಡ್ಡಿಗಾನ ಇಲ್ದೆ ಹೋಗಿದ್ರೆ ಚಿಪ್ಪ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ನಿಗರ್ಕೊಂಡು ಹೋದವನು ಭಿಕ್ಷಕನ್ ತರ ಬಂದವನಲ್ಲು. ಆ ಮೆಜೆಸ್ಟಿಕ್ ಸರ್ಕಲ್ ಅಲ್ಲಿ ಇಬ್ರು ನಿಂತ್ಕೊಳ್ಳೋಣ ನೋಡಿ, ಜನ ಯಾರಿಗೆ ಚಿಲ್ರೆ ಸಿತಾರೋ ಗೊತ್ತಾಗುತ್ತೆ. ನೋಡಿದನು ನನ್ನೇ ತಿರ್ಪೇವನು ಅಂತವನೇ. ನನ್ನ ಕಾಸ್ಗೇನ್ ಬರ್ಲಿಲ್ಲ, ನಮ್ಮ ಅಮ್ಮನ್ ನೋಡೋಣ ಅಂತ ಬಂದೆ. ನಿಮ್ಮ ಅಮ್ಮನ್ ನೋಡೋಣ ಅಂತ ಬಂದ್ಯಾ? ಅಮ್ಮ
ಅಮ್ಮ ಮಗನ ಪಾಸ ಎಳಿತೈತೆ, ಹೊಸಲ್ ಮೆಟಲ್ ಅಂತ ನಿಗಿರ್ಕೊಂಡೋದಾ, ಹೊಟ್ಟೆ ಎಲ್ಲ ಸುಂಡ್ರಕೊಂಡು ಹೋಗೈತೆ, ಅದಕ್ಕೆ ಬಂದವನೇ. ಹೊಟ್ಟೆ ಯಾಕೆ ಸುಂಡ್ರಿಸ್ಲಿ, ಕಾಸಿಗೇನ್ ಬರಲ್ಲ, ಊಟ ಸೌಮ್ಯ, ವಾಸ ಮೌರ್ಯ. ವಾಚು ಚೈನು ಮಾರ್ಕೊಂಡು ಮಜಾ ಮಾಡಕ್ಕೆ ನೋವಾ, ಯಾರ್ದೋ ಕಾಸು ಎಲ್ಲ ಮುಂದ್ ಜಾತ್ರೆ. ನಮ್ಮಅಮ್ಮ ತಕ್ಕೊಟ್ಟಿದ್ದು ಅಡ ಇಟ್ಟ, ಇವ್ರಮ್ಮ ಕೂಲಿ ಮಾಡಿ ತಂದ್ಕೊಟ್ಟಿದ್ಲು. ಕುಡ್ದಾಗ ಹಿಂಗು ನನ್ ಜ್ಞಾನ ಇರಕ್ಕಿಲ್ಲ, ಜೇಬ್ನ ಕೈ ಹಾಕಿ ಲಕ್ಕನ್ ತೊಡೆದಿದ್ದ ಮಗನ್ ಸಪ್ಲೈ ಮಾಡ್ಬಿಡ್ತಾಳೆ. ಅಮ್ಮ ಕಳ್ಳಿ, ಮಗ ತಿರ್ಪೆ. ಅಪ್ಪ ಕಂಜುಸ್ ಬೂದಯ್ಯ ಲೂಸ್. ಜಾಸ್ತಿ ಆಯ್ತು ಅಮ್ಮ. ಏನಪ್ಪ? ಒಂದ್ 200 ರೂಪಾಯಿ ಕೊಡಮ್ಮ, ಊಟ ಮಾಡಿ 3 ದಿನ ಆಯ್ತು. ಅಯ್ಯೋ ನನ್ ಕಂದ. ಮಾರಿಗ್ ಬಿಟ್ ಕೋಣ ಇದ್ದಂಗವನೇ, ಆಯ್ಕೊಂತಿನ್ಲಿ ಇಲ್ಲ ಕೂಲಿ ಮಾಡ್ಕೊಂತಿನ್ಲಿ, ಒಟ್ಟೊಳಗೆ ಕೇಳಿಸ್ತಿಲ್ವನೇ? ಕನಿಕರ ಅಂದ್ರೆ ಕಟ್ಗ, ಅಪ್ಪ ಅಂತ ಅಪ್ಪ ಅಡ್ಡಾಡ ತುಪ್ಪ. ಹೋಗಿ ಹೋಗಿ ಭೂತೇನ ಹೋಟೆಲ್ ಹುಟ್ಟದಲ್ಲ ತು. ಲೇ ನೋಡ್ದೆನ್ಲ ಅವನ್ ನಣ ಹೆಂಗೈತೆ? ನಿಮ್ ಮನ್ಸು ಇಷ್ಟೊಂದ್ ಕಲ್ಲಾಗ್ಬಾರ್ದು ಯಜಮಾನ್ರೆ. ಆಗ್ತಿನ್ ನೋಡು, ಅವನ್ಗೂ ಓಸಿ ಕಷ್ಟ ಗೊತ್ತಾಗ್ಲಿ ಅಂತ ಹಂಗ್ ಮಾಡಿದ್ದು. ಹಿಡ್ಕೋ, ನಾವ್ ಅವನ್ನ ಎಲ್ಲಿಗೆ ಸೇರ್ಸ್ಬೇಕು ಅನ್ಕೊಂಡ್ವೋ ಅಲ್ಲಿಗೆ ಸೇರಿಸ್ಬಿಡು. ತಗೋ ಯಜಮಾನ್ರೆ, ನೀವು ದೇವ್ರು ಅಂತೀಯ, ಹೇಳ ಮಾಕೆ ಹೋಗ. ಹೇ ತತ್ತ ಇಲ್ಲಿ, ನಾ ಕೊಟ್ಟೆ ಅಂತ ಹೇಳ್ಬೇಡ. ನಿಜವಾಗ್ಲು ನೀವು ಮನುಷ್ಯಲ್ಲ ರೀ, ಮನುಷ್ಯಲ್ಲ. ಇನ್ನೇನ್ ದೇವನ ಅಲ್ಲ, ನನ್ ಭಾಗ ದೇವ್ರು ರೀ, ನನ್ ಭಾಗ ದೇವ್ರು. ರೂಮ್ ಹಿಡಿಸ್ತಾ? ಓಕೆ ಪರವಾಗಿಲ್ಲ, ತರಲೆ ಮಾಡಬಾರ್ದು. 1ನೇ ತಾರೀಕು ಕರೆಕ್ಟ್ ಆಗಿ ಬಾಡಿಗೆ ಬಂದ್ಬಿಡ್ಬೇಕು. ಅದಕ್ಕೆ ನಾನಿದ್ದೀನಲ್ಲ ಗ್ಯಾರಂಟಿ. ತಮ್ಮಣ್ಣ, ನೀನೇ ನಮ್ಮಅಪ್ಪ ಇದ್ರೆ ಚೆನ್ನಾಗಿರ್ತಿತ್ತು. ಸಹಾಯ ಮಾಡಿದವ್ರನ್ನೆಲ್ಲ ಅಪ್ಪ ಅಂದ್ರೆ ಹೇಗೆ ಬಾಸು? ನಮ್ಮಅಪ್ಪ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿದೋಗುತ್ತೆ. ಹೌದು, ತಿಂಗಳ ಖರ್ಚಿಗೆ ಏನ್ ಮಾಡೋದು? ಅದಕ್ಕೆ ನಾನಿದ್ದೀನಲ್ಲ. ತಮ್ಮಣ್ಣ, ನಿನ್ನಂತ ಕೆಲಸದವ್ರಿಗೆ ಬಹಳ ಅಪರೂಪ ನೋಡು. ಇದಕ್ಕೆ ನೋಡಿ ತಿರ್ಕೆ ದೌಲತ್ತು ಅನ್ನೋದು. ಏನ್ ಬೊಂಬಟಾಗಿದೆ ಪೀಸು? ಲೈ ಹೆಣ್ಣಿಗೆ ನನ್ನ ಮಗನ ಹೋಗ್ ಮಾತಾಡ್ಸೋ. ಬೇಡಪ್ಪ, ಆಮೇಲೆ ಚಪ್ಪಲಿ ಗಿಪ್ಲಿ ತಗೊಂಡ್ ಹೊಡೆದ್ಬಿಟ್ರೆ. ಬೆಳಗಾಗಿ ನಾನೆದ್ದು ಯಾರ ನೆನೆಯಲಿ, ಕಲ್ಲು ಕಾವೇರಿ ಕಪಿ. ಕಲ್ಲು ಕಾವೇರಿ ಕಪಿನಿಯ ನೆನೆದಾರೆ, ಮಾಡಿದ ಪಾಪ ಪರಿಹಾರ. ನೀವು ಈ ಮನೆ ಓನರ್ ಮಗ್ಲ? ನಿಮ್ಮನ್ನ ಎಲ್ಲೋ ನೋಡಿದ್ ನಾಪ್ಕ. ಪ್ರಪಂಚದಲ್ಲಿ ಒಬ್ಬರ ತರಾನೇ 7 ಜನ ಇರ್ತಾರಂತೆ. ಆಹಾ, ರೂಪದಲ್ಲಿ ಲಕ್ಷ್ಮಿ. ಅವ್ವ ತಾಯಿ, ಕವಳ ತಾಯಿ, ತಂಗ್ಳು ಪಂಗ್ಳು ಇದ್ರೆ ಹಾಕ್ರವ್ವ. ತಂಗ್ಳು ಪಂಗ್ಳು ತಿಂದು ಆರೋಗ್ಯ ಕೆಡಿಸ್ಕೋಬೇಡ, ಬಿಸಿಬೇಳೆ ಬಾತ್ ಮಾಡಿದೀನಿ, ತಿಂದು ಬಿಸಿ ಕಾಫಿ ಕುಡ್ಕೊಂಡು ಹೋಗು. ಭಿಕ್ಷದವನಿಗೆ ಬಿಸಿಬೇಳೆ ಬಾತು, ಬಿಸಿ ಕಾಫಿ, ಇವಳು ಏನಾದ್ರೂ ನನ್ನ ಹೆಂಡತಿ ಆಗ್ಬಿಟ್ರೆ ದಿನ ಕೋಳಿ ಬಿರಿಯಾನಿ, ಕೋಳಿ ಸೂಪು. ಪೊಚ್ಚೇಶ ಮಾತಾ ಸಾರ್. ಏನ್ ಬೇಕಾಗಿತ್ತು? ಕುಡಿಯಕ್ಕೆ ಸ್ವಲ್ಪ ನೀರು. ಇಲ್ಲಿ ತರ್ತೀನಿ ತಗಳಿ. ಸಾರಿ ನಿಮ್ಗೆ ತೊಂದರೆ ಕೊಟ್ಟೆ. ಆಶೆಯಲ್ಲಿ ಕಾಣಿಸ್ತಾನೆ ಇಲ್ಲ, ಊರು ಹೋಗಿದಾರಾ? ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಊರಲ್ಲಿ ಇಲ್ಲ ಅಂತಾನಾ? ನಿಮ್ ಕೆಲಸ ನೋಡ್ಕೊ ಹೋಗ್ರಿ. ನಿಮ್ ಮಗಳನ್ನ ಕಳ್ಸಿದ್ರೆ ನನ್ನ ಕಚ್ಕೊಂಡು ತಿನ್ಬಿಡ್ತಿದ್ನ. ಅಮ್ಮೋರೇ, ತಪ್ಪಲೆ ಬರುತ್ತೆ ಅಂತ ನಾನು ಅನ್ಕೊಂಡ್ರೆ ಅಂಡೆ ಪಡ್ತಾ ಇದೆಯಲ್ಲಪ್ಪ. ಏನಪ್ಪ ಚಂಬು? ಅಮ್ಮೋರೆ, ಆಶನ್ ಮೈ ಹುಷಾರಿಲ್ವಾ? ಎಲ್ಲೂ ಕಾಣ್ತಾನೆ ಇಲ್ಲ. ಎಲ್ಲೂ ಕಾಣಿಸ್ಲಿಲ್ಲ ಅಂದ್ರೆ ರೋಗ ಬಂದಿದೆ ಅಂತನಾ? ಮಾಡಿ ಮೇಲೆ ಮಲಗಿದಾಳೆ, ಗಂಟೆ 12 ಆಯ್ತು, ಮಲ್ಕೋ ಹೋಗಪ್ಪ. ಆಚೆ ಕಳ್ಸಕ್ ಸಾಯ್ತಾರೆ, ಏನ್ ಕಿಡ್ನಾಪ್ ಮಾಡ್ಬಿಡ್ತೀನಿ ಇವ್ರ ಮಗಳನ್ನ.
ಯಾರು? ಅಯ್ಯೋ ನೋಡ್ಬಿಟ್ಲಲ್ಲಪ್ಪ. ಹಗ್ಗ ಹಾಕಿ ಮೇಲ್ ಹತ್ತಕ್ ಹೋಗಿ ಬಿದ್ರ? ಏನಿರ್ಲಿಲ್ಲ, ಅದಕ್ಕೆ ಮೇಲ್ ಹತ್ತು ಅಂತ ಕೆಲ್ಸ ಏನಿತ್ತಪ್ಪ? ಅಯ್ಯೋ ಕರಿ ನಾಗರಾವು, ನಿಮ್ ಮಗಳ ರೂಮ್ ಕಿಟಕಿ ಒಳಗ್ ತೂರಕ್ ಹೋಗ್ತಿತ್ತು, ಅಪಾಯದಿಂದ ತಪ್ಸಕ್ ಹೋಗಿ. ನೀವ್ ಅಪಾಯ ತಂದ್ಕೊಂಡ್ರಿ, ಇಲ್ಲೇ ಮಲಗುವಾಗಿದ್ಯಲ್ಲಯ್ಯ. ಅಯ್ಯೋ ಸೊಂಟ ಉಳ್ಕ್ಬಿಟ್ಟಿದೆ, ಅಪ್ಪ ಮಗಳು ಸೇರಿ ಸ್ವಲ್ಪ ಹೆಲ್ಪ್ ಮಾಡಬಾರ್ದ? ಮಾಡಿದ್ರೆ ಆಗ್ಬಾರ್ದಾಗುತ್ತೆ. ಕೇಳಿ ಮೇಲೆ ರೆಸ್ಟ್ ತಕೋ, ಸರಿ ಹೋಗುತ್ತೆ. ಅಪ್ಪ ಈ ನೆಪದಲ್ಲಾದ್ರೆ ಅವಳು ಸೊಂಟ ಮುಟ್ಟಿದ್ದೆ. ಅಯ್ಯೋ 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 ಅಯೋಡೆಕ್ಸ್ ಹಚ್ಚಿದ್ರೆ ನೋವು ಕಡಿಮೆ ಆಗುತ್ತೆ. ನನ್ನ ನಾಡಿ ಮಿಡಿಯಿತು, ಈ ಅಂಗ ನಿನ್ನ ಸಂಗ ಅಂಗಲಾಚಿ ಬೇಡಿತು. ಇದೇನು ಮೋಹ, ಇದೆಂಥದ ತಾಳೆನಾ? ನನ್ನ ನಾಡಿ ಮಿಡಿಯಿತು. ಸಂಗ
ಪರಿಚಯ ಇಲ್ದೇ ಇರೋ ಪಾಪಿ ಪರದೇಶಿಗೆ ಮಾಡ್ತಾ ಇದ್ದೀನಿ, ಇನ್ ನನ್ ಗಂಡನಿಗೆ ಮಾಡದೇ ಇರ್ತೀನ? ಕಾರ್ಯೇಶ ದಾಸಿ ಕೋದಂಡ, ನನ್ನ ಮಗನ ಏನ್ ಲಕ್ಕಿ ನೀನು? ಅಮ್ಮ 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 ಎಥೋ ಮುಟ್ಬೇಡ, ಮಡಿಲಿದ್ದೀನ್ ದೂರ ಇರೋ. ಅಮ್ಮ ಆಫೀಸ್ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀನಮ್ಮ, ಇನ್ನು ಎರಡು ದಿವಸದಲ್ಲಿ ಕೊಡಲಿಲ್ಲ ಅಂತಂದ್ರೆ ಜೈಲ್ಗೆ ಹಾಕ್ತಾರಮ್ಮ. ಈ ಮನೆ ಮೇಲೆ ಒಂದು 30,000 ರೂಪಾಯಿ ಸಾಲ ಕೊಡ್ಸಮ್ಮ. ಓಹೋ, ನೀನ್ ಜೈಲ್ಗೆ ಹೋಗೋ ತಪ್ಸಕ್ಕೆ ನಾನ್ ಕುಟುಂಬತ್ತಾಗ್ಲ? ಅದೆಲ್ಲ ಆಯ್ಕಿಲ್ಲ ನೋಡಿ, ಈತನೇ ಆಫೀಸ್ ಹಣನ ದುರುಪಯೋಗ ಮಾಡ್ಕೊಂಡಿರೋದು. ಮಿಸ್ಟರ್ ಭೋಜ, ಎನ್ಕ್ವೈರಿ ಇದೆ, ಸ್ಟೇಷನ್ ಬನ್ನಿ. ಅಂಕಲ್ ಅಂಕಲ್, ಒಂದ್ 4 ದಿನ ಟೈಮ್ ಕೊಡಿ, ಅಷ್ಟೇ ನಿಮ್ ಹಣ ಕಟ್ಬಿಡ್ತೀನಿ, ದಯವಿಟ್ಟು ನನ್ನ ಸಂಸಾರ ಉಳಿಸಿ. ನೋಡಮ್ಮ, ನಿನ್ ಮುಖ ನೋಡಿ 4 ದಿವಸ ಟೈಮ್ ಕೊಡ್ತೀನಿ, ಅಷ್ಟಲ್ಲ ಹಣ ಕಟ್ಟದೆ ಹೋದ್ರೆ ಐ ಆಮ್ ಹೆಲ್ಪ್ಲೆಸ್. ಇಲ್ಲ, ಖಂಡಿತವಾಗ್ಲೂ ಕಟ್ತೀನಿ. ಸರ್ವಸ್ವನೂ ಕಳ್ಕೊಂಡಾಯ್ತು, ಹೀರೋ ಒಂದ್ ಮನೇನು ಕಿತ್ಕೊಂಡು ವಾಸಕ್ಕೊಂದ್ ಗೂಡು ಇಲ್ದಾಗ ಮಾಡ್ತಾ ಇದ್ದಾಳೆ ಮಗಳು ಅಂತ ಯೋಚನೆ ಮಾಡ್ತಾ ಇದ್ದೀರಪ್ಪ? ಅಯ್ಯಯ್ಯೋ, ಹಾಗಲ್ಲ ತಾಯಿ, ಸತ್ತ ಮೇಲೆ ಎಲ್ರಿಗೂ ಸಿಗೋ ಹಾಗೆ 6 ಅಡಿ 3 ಅಡಿ ಗೂಡು ನನಗೂ ಸಿಗುತ್ತೆ, ಅದೆಲ್ಲ ಮನ ಯೋಚನೆ ಮಾಡ್ತಿರೋದು. ಈ ಮನೆ ನಿನ್ನ ಹೆಸರಲ್ಲಿ ಇರೋವರೆಗೂ ನಿನಗೆ ನಿನ್ನ ಗಂಡಿಂದ ಕಿರುಕುಳ ಕಡಿಮೆ ಆಗ್ತಿತ್ತೋ ಏನೋ. ಇದನ್ನು ಕಳ್ಕೊಂಡ್ಮೇಲೆ ನಿನ್ನ ಆಚಿದ್ದು ಬಿಟ್ರೆ ನಾಳೆ ನಿನ್ನ ಗತಿ ಏನಾಗುತ್ತೋ ಅಂತ ಭಯ ಕಡಮ್ಮ. ಅಪ್ಪ, ಜನ್ಮ ಕೊಟ್ರಿ, ಪ್ರೀತಿಯಿಂದ ಸಾಕಿ, ಕಷ್ಟಪಟ್ಟು ಮದ್ವೆನೂ ಮಾಡಿಕೊಟ್ರಿ. ಇಷ್ಟೆಲ್ಲ ಮಾಡಿದ ನಿಮಗೆ ನನ್ನ ಹಣೆ ಬರಹ ಬರೆಯೋಕ್ಕಾಗತ್ತಾ? ನಮ್ಮ ಯಜಮಾನರಿಗೆ ಜೈಲಲ್ಲಿ ಏನ್ ಹಿಂಸೆ ಕೊಡ್ತಾರೋ ಅನ್ನೋ ವ್ಯಥೆ, ಎಲ್ರು ನನ್ನ ಕಡೆ ಬೆಳ್ ಮಾಡಿ ನಗ್ತಾರಲ್ಲ ಅನ್ನೋ ಭಯ. ಈ ಮನೇನ ನನ್ 3 ಮಕ್ಕಳಿಗೆ ಅಂತ ಇಟ್ಟಿದ್ದೆ, ಅವ್ರು ಹೊರಟವ್ರು. ಇನ್ನಿನ್ ಬಿಟ್ರೆ ಈ ಪ್ರಪಂಚದಲ್ಲಿ ನನಗೆ ಯಾರಮ್ಮ ಇದ್ದಾರೆ? ಆಗ್ಲಬ್ಬ, ಇನ್ 4 ದಿವಸದಲ್ಲಿ ಏರ್ಪಾಡು ಮಾಡ್ತೀನಿ. ಅಪ್ಪ, ಏನ್ ಸಮಾಚಾರ, ಏನ್ ಬೇಕಾಗಿತ್ತು? ಸಮಾಚಾರ ಏನಿಲ್ಲ, ನೀನ್ ಬೇಕಾಗಿತ್ತು. ತಪ್ಪಾಯ್ತಣ್ಣು, ಬಿಟ್ಬಿಡಣ್ಣು. ಬಿಡ್ತೀನಿ, ಸ್ಟೇಷನ್ ಕರ್ಕೊಂಡೋಗಿ 4 ಒತ್ತಿಸಿ ಜೈಲಿಗೆ ಹಾಕಿಸ್ತೀನಿ. ರೀ ಮಿಸ್ಟರ್, ಬಿಡಿ ಅವನ್ನ. ಆಶಾ ಅವ್ರೆ, ಬಿಡಿ ಅನ್ನಲ್ಲ, ಬಿಟ್ಬಿಡಿ. ಥ್ಯಾಂಕ್ ಯು ಸಿಸ್ಟರ್. ಇನ್ ಯಾರ ಹತ್ರನೂ ಈ ತರ ವರ್ತಿಸ್ಬೇಡ, ಕ್ಷಮಿಸಿದ್ದೀನಿ, ಹೋಗು. ರೀ ಆಶಾ ಅವ್ರೆ, ಎಂತ ಕೆಲಸ ಮಾಡ್ಬಿಟ್ರಿ ನೀವು? ನೀವ್ ಯಾವಾಗ್ಲೂ ನನ್ನ ಫಾಲೋ ಮಾಡ್ತಾ ಇದ್ದೀರಾ, ನಿಮ್ಮನ್ನು ಕ್ಷಮಿಸಿದ್ದೀನಿ. ಕ್ಷಮಿಸೋದ್ರಲ್ಲಿ ಇಕ್ಕಿ ಬೂದೀವಿ. ತವಣ ತವಣ, ಹುಡುಗಿ ಸಿಕ್ಬಿಟ್ಲು. ಐ, ಊಟ ಹಾಕೋದಲ್ಲಿ ತಾಯಿ, ರೂಪದಲ್ಲಿ ಲಕ್ಷ್ಮಿ, ಸೇವೆ ಮಾಡೋದಲ್ಲಿ ದಾಸಿ, ಕ್ಷಮಿಸೋದಲ್ಲಿ ಭೂದೇವಿ, ಎಲ್ಲಾ ಹುಡುಗಳು ಒಂದೇ ಹುಡುಗಿಲಿ ನಾನು ಲವ್ ಮಾಡ್ತಾ ಇದ್ದೀನಿ. ಯಾರ ಬಾಸ್? ರೂಮ್ ಓನರ್ ಮಗಳು ಆಶಾ. ಇಂಥ ಬೇವರ್ಸ ಕೆಲಸ ಮಾಡ್ತೀರಾ ಅಂತಾನೆ ಸಂಸಾರಸ್ಥರು ಬ್ಯಾಚುಲರ್ಸ್ ಬಾಡಿಗೆ ಕೊಡೋದಿಲ್ಲ. ನಾನೇ ಡೌ ಹೊಡೆದು ಲವ್ ಮಾಡಿ ಕೈ ಕೊಟ್ಬಿಡ್ತೀನಾ, ಮದುವೆ ಆಗ್ತೀನಿ. ಬಾಕಿ ಇನ್ನೂ 2 ಗುಣ ಟೆಸ್ಟ್ ಮಾಡ್ಬೇಕಲ್ಲ. ಅದಾಗೆ ಮಂತ್ರಿ ತರ ಬುದ್ಧಿ ಹೇಳುತ್ತಾನೆ, ಅದೇನ್ ಬೇಕಾಗಿಲ್ಲ, ನನ್ನ ಅದನ್ನ ಸಖತ್ತಾಗಿದೆ. ಅದ್ ನನಗ್ ಗೊತ್ತಿದೆ, ಒಂದೇ ಸಲ ಮಾಡ್ಬೇಕಾದ SLC ನ 5 ವರ್ಷ ಕಂಟಿನ್ಯೂಸ್ ಆಗಿ ಕಟ್ಟಿ ಫೇಲ್ ಆಗಿದ್ದೀರಾ ತಮ್ಮಣ್ಣ? ಸಾರಿ ಬಾಸು, 6ನೇದು ಶೈರೇಶು ವೇಶ್ಯ. ಅದೇ ತಮ್ಮಣ್ಣ, ಮದುವೆ ಆದ್ಮೇಲೆ ರತಿ ತರ ಸಂಸಾರ ಮಾಡ್ತಾಳೆ ಅಂತ ಹಾಯ್ ಪರೀಕ್ಷೆ ಮಾಡೋದು. ಮದ್ವೆಗ್ ಮೊದ್ಲೇ ಆ ಪರೀಕ್ಷೆ ಮಾಡಕ್ ಹೋದ್ರೆ ಮೆಟ್ ತಗೊಂಡ್ ಹೊಡಿತಾರೆ ಹೆಣ್ಣು ಮಕ್ಳು. ಪ್ರಸ್ತುತ ದಿನ ಗೊತ್ತಾಗುತ್ತೆ ಬಾಸು. ಫಸ್ಟ್ ನೈಟ್ ಗೆ ಅದೇನ್ ಗೊತ್ತಾಗ್ಬಿಡುತ್ತಪ್ಪ? 100% ಗಂಡ್ಸಾಗಿದ್ರೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಇಲ್ಲ. ಹಾಗಾದ್ರೆ ನನಗೂ ಗೊತ್ತಾಗುತ್ತೆ ಬಿಡು, ಡೈರೆಕ್ಟ್ ಮದ್ವೆ ಆಗ್ತಿ ಅಂತ ಕೇಳ್ಬಿಡ್ತೀನಿ. ವಿನಾಶಕಾಲೆ ವಿಪರೀತ ಬುದ್ಧಿ ಅಂತಾರೆ. ಏನೇ ಭಯ ಪಡಿಸ್ತೀಯಾ, ಆಶೀರ್ವಾದ ಮಾಡು. ಥ್ಯಾಂಕ್ ಯು. ಎಲ್ಲಿ ಗಂಟ ಬಂತು ಕತೆ? ಕುರಿ ಹಳ್ಳಕ್ ಬಿತ್ತು,
ಅಂತೂ ಇಂತೂ ಇವನ ಅಲಮಾರಿ ತನಕ ಬಿತ್ತು ಕುತ್ತು. ಹಲೋ, ಯಾರು? ಏನ್ ಬಂದಿದ್ದು? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡಿ. ನಿಮ್ಮನ್ನ ಯಾರಾದ್ರೂ ಮದುವೆ ಆಗ್ತೀನಿ ಅಂದ್ರೆ ಉಗಿತೀರಾ? ನನಗೆ ಇಷ್ಟ ಇದ್ರೆ ಆಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಉಗಿಯೋದ್ಯಾಕೆ? ಹಾಗಾದ್ರೆ ನಾನು ನಿಮ್ಮನ್ನ ಮದುವೆ ಆಗ್ಲಾ? ವಾಟ್, ನೀವು ನನ್ನ ಮದುವೆ ಮಾಡ್ಕೋತೀರಾ? ಇಲ್ಲ ಇಲ್ಲ, ನೀವೇ ನನ್ನ ಮಾಡ್ಕೊಳ್ಳಿ. ಹೌದು, ನನ್ನೇ ಯಾಕೆ ಮದುವೆ ಮಾಡ್ಕೋಬೇಕು ಅಂತಿದ್ದೀರಾ? ನೀವು ಸಖತ್ ಸ್ಮಾರ್ಟ್ ಆಗಿದ್ದೀರಾ, ನಿಮ್ಮನ್ನ ನೋಡಿದ ತಕ್ಷಣ ನನ್ನ ಹೃದಯ ಸ್ಪಂದಿಸ್ಬಿಡ್ತು ಅದಕ್ಕೆ. ಹಾಗಾದ್ರೆ ಸ್ಮಾರ್ಟ್ ಆಗಿರೋರ್ನೆಲ್ಲ ಮದುವೆ ಆಗ್ಬೇಕು ಅನ್ಸುತ್ತಾ? ಚಾಚಾ, ನಿಮ್ಮೊಬ್ಬರನ್ನೇ ಬರೀ ನಿಮ್ ರೂಪ ನೋಡೇ ಇಲ್ಲ, ನಿಮ್ಮ ಅಪೂರ್ವವಾದ ಎಲ್ಲಾ ಗುಣಗಳನ್ನ ನೋಡಿದ್ಮೇಲೆ ನೀವು ನನಗೆ ಇಷ್ಟ ಆಗಿದ್ದು. ಅಪೂರ್ವವಾದ ಗುಣಗಳ ನನ್ನಲ್ಲಿ ಏನ್ರಿ ನೋಡಿದ್ರಿ? ಅದು ಬೇಡ ಬಿಡಿ, ಹೇಳಿದ್ರೆ ಚೋಡ್ತಾ ಇದ್ದೀನಿ ಅನ್ಕೊಳ್ತೀರಾ? ಸರಿ, ಮದ್ವೆ ಆದ್ಮೇಲೆ ಇನ್ನೇನ್ ಆಸೆ ಪಡ್ತೀರಾ? ಸೋಬ್ನಾ? ಓಹೋ, ಸೋಬ್ನಾ ಮಾಡ್ಕೊಳ್ಳೋದಕ್ಕೋಸ್ಕರ ಮದ್ವೆ ಆಗ್ಬೇಕು ಅಂತಿದ್ದೀರಾ? ಮದ್ವೆ ಆದ್ಮೇಲೆ ಇನ್ನೇನ್ ಆಸೆ ಪಡ್ತೀರಾ ಅಂತ ಕೇಳಿದ್ರೆ ನಾನು ಇರೋದಿದ್ದಂಗೆ ಸೋಬ್ನಾ ಅಂದೆ. ಮದ್ವೆ ಆದ್ಮೇಲೆ ಅದೇ ತಾನೆ? ನೀವೇನೋ ನಿಮ್ ಮನಸ್ಸಿನಲ್ಲಿ ಇರೋದನ್ನ ಹೇಳಿದ್ರಿ, ಓಕೆ. ನನ್ ಕಂಡೀಷನ್ಸ್ ಗೆಲ್ಲ ನೀವ್ ಒಪ್ಕೊಳ್ಳೋದಾದ್ರೆ? ಹ್ಮ್, ಹೇಳಿ. ಕಂಡೀಷನ್ ನಂಬರ್ 1, ಮದ್ವೆ ಆದ್ಮೇಲೆ ನನ್ ಸ್ವಾತಂತ್ರ್ಯ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡಬಾರದು. ಓಕೆ, ಅಕ್ಸೆಪ್ಟೆಡ್. ನೆಕ್ಸ್ಟ್ ನಂಬರ್ 2, ನಾನ್ ಹೇಗೆ ನಿಮಗೆ ಗೌರವ ಕೊಡ್ತೀನೋ ಹಾಗೆ ನೀವು ನನಗೆ ಗೌರವ ಕೊಡಬೇಕು. ಪೂಜಿಸ್ತೀನಿ. ನಂಬರ್ 3, ಗುಂಡ್ ಹಾಕೊಂಡ್ ಬಂದು ಕಿರುಕ್ ಮಾಡಬಾರದು. ಅಭ್ಯಾಸನೇ ಇಲ್ಲ. ನಂಬರ್ 4, ನ್ಯಾಯವಾದ ರೀತಿಲಿ ಸ್ವಂತ ಶ್ರಮ ಪಟ್ಟು ಸಂಪಾದಿಸಿ ನನ್ನನ್ನು ಸಾಕ್ಬೇಕು. ಸರಿ. ನಂಬರ್ 5, ಕಾಂಜಿ ಪಿಂಜಿ ಅವ್ರ ಹತ್ರ ಎಲ್ಲ ಸಜೆಷನ್ ಕೇಳೋದ್ ಬಿಟ್ಟು ಸ್ವಂತ ಬುದ್ಧಿನ ಬೆಳೆಸ್ಕೋಬೇಕು. ಆಯ್ತು. ನಂಬರ್ 6, ನಾನು ಜೀವಂತವಾಗಿರೋವರೆಗೂ ಇನ್ನೊಂದ್ ಹೆಣ್ಣನ್ನ ಸೆಟ್ಅಪ್ ಮಾಡ್ಕೊಂಡು ಚಿಕ್ಕ ಮನೆ ಇಡಬಾರ್ದು. ಆಯ್ತು, ನಿಮ್ಮೆಲ್ಲಾ ಕಂಡೀಷನ್ಗೂ ನಾನು ಒಪ್ಕೊಂಡೆ. ಯಾವ ಮಾಡ್ಕೊಳ್ಳೋಣ? ಏನ ಇನ್ನೇನ ರಿಜಿಸ್ಟರ್ ಮ್ಯಾರೇಜ್ನ? ನೀವೇನ್ ಬೇವರ್ಸಿನ? ಆಶಾ, ದಿಸ್ ಇಸ್ ಟೂ ಮಚ್. ಬೇವರ್ಸಿ ಅಂದ್ರೆ ಕನ್ನಡದಲ್ಲಿ ದಿಕ್ಕಿಲ್ದೇರೋನು ಅಂತ. ಓಹೋ, ಆಗ ನಾವಿಬ್ರು ಒಪ್ಪಾಯ್ತು, ದೊಡ್ಡವ್ರನ್ನ ಒಪ್ಸಿ. ಸರಿ. ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಪ್ಪ. ಅದೇನಂತ ಕೇಳಪ್ಪ. ಒಳ್ಳೆ ಹುಡುಗಿ ಸಿಕ್ಕಿದಾಳೆ, ಮದುವೆ ಆಗ್ತಿದೀನಿ ಅಂತ ಹೇಳಪ್ಪ. ಮಾಡ್ಕೊಂತ ಹೇಳಪ್ಪ. ಮುಂದೆ ನಿಂತು ಮಾಡ್ಬೇಕು ಅಂತ ಹೇಳಪ್ಪ. ನಾನ್ ನಿಂತ್ಕೊಳ್ಳಿಲ್ಲ ಅಂದ್ರೆ ಹುಡುಗಿನ ಕೊಡಲ್ಲ ಅಂದ್ರೆ ಕೇಳಪ್ಪ. ನಾನ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ ಮರ್ಯಾದೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಕ್ ಹೇಳಪ್ಪ. ಇದನ್ನ ಯಾರ್ಗ ಹೇಳಪ್ಪ? ನೀನ್ ಯಾವ ಸೀಮೆ ಮರ್ಯಾದೆ ಉಳಿಸಿದ್ಯ ಪುಟ್ಕೋಸಿ ಮಾಡ್ಕೋವಾಗ್ಲ. ಅಲ್ರಿ, ತಂದೆ ತಾಯಿ ಇತ್ಕೊಂಡು ಅವ್ನ ಅನಾಥನ ತರ ಮದ್ವೆ ಆದ್ರೆ ಚೆನ್ನಾಗಲ್ವಾ? ಹೌದು ಯಜಮಾನ್ರೆ, ಎರಡ್ ಅಕ್ಷತೆ ಕಡೆ ಹಾಕ್ಬಿಡಿ. ಹ್ಮ್, ಹುಡುಗಿ ಯಾವ್ದು ಅಂತ ಕೇಳಪ್ಪ. ಆಶಾ. ಆಶಾ ಮಗನೇ, ಮುಂದೈತೆ ಕಾಮನ ಹಬ್ಬ. ತಮ್ಮಣ್ಣ, ಮದ್ವೆ ಆದ್ಮ್ಯಾಕೆ ಅವ್ರ ಜಗಳದ ಮಧ್ಯೆ ನಮ್ಮನ್ನ ಎಳಿಬಾರ್ದು ಅಂತ ಹೇಳಪ್ಪ. ನಾನ್ ಸೆಲೆಕ್ಟ್ ಮಾಡಿರೋ ಹುಡುಗಿ ಚುಂಚಿನ ಕಟ್ಟೆ ಅಲ್ಲ, ಅಪ್ಸರೆ. ಗಲಾಟೆ ಮಾಡಲ್ಲ ಅಂತ ಹೇಳಪ್ಪ. ಅಪ್ಸರನೆ ಕಟ್ಕೊಳ್ಳಿ, ಮುಂದೆ ಸಂಸಾರ ನಗ್ಸಾರ ಆಗ್ದಿದ್ರೆ ಸರಿ. ಇವತ್ ನೀ ನಮ್ಮಪ್ಪ. ಅಪ್ಪ ಸ್ವಲ್ಪ ನಗಪ್ಪ. ಒಂದೇ ಒಂದ್ ಸರಿ ನಗಪ್ಪ. ಜೋರಾಗ ನಕ್ರೆ ನವರತ್ನ ಉದ್ರಾಗುತ್ತೇನೋ. ತಡಿಯೋ ಸಾಕು. ತಮ್ಮಣ್ಣ, ನಿನ್ ಹೆಂಡ್ರನ್ ಕರ್ಕೊಂಡ್ ಬರ್ತೀಯೋ ಇಲ್ಲ ಯಾವಾಗ್ಲೂ ಹೇಳ್ದಂಗ್ ಸಬ್ಬು ಬೆಳ್ತೀಯೋ? ಯಜಮಾನ್ರೆ, ಅವಳು ಬರೋದ್ ಬೇಡ, ಅದೊಂದ್ ದೊಡ್ಡ ಕಥೆ. ಏ ಕತ್ತೆ, ಅದೇನು ಅಂತ ಇವತ್ ನೀ ಹೇಳಿಲ್ಲ. ನೀ ಉತ್ತರ, ನಾ ದಕ್ಷಿಣ. ಯಜಮಾನ್ರೆ, ಒಂದಿನ ಸೀರೆ
ಮನೆಗೂ ಕರ್ಕೊಂಡು ಹೋಗೋದಿಲ್ಲ, ಅವಳು ಬರೋದಿಲ್ಲ. ತಮ್ಮಣ್ಣ ನೀ ಮನ್ಸಾರ್ಲ ಕಂಡ್ಲ, ದ್ಯಾವ್ರು ಮಕ್ಕಳಿಲ್ಲ ಅನ್ನೋ ಕೊರಗಲ್ಲಿ ಎಂಡ್ರ ಜೊತೆಲಿ ಈಟೆಲ್ಲ ನೋವು ಅನುಭವಿಸ್ತಿದ್ರು, ಯಾವಾಗ್ಲೂ ನಗ್ತಾ ಇರ್ತೀಯಲ್ಲೋ. ಬೇಸ್ ಬೇಸ್, ಸಮಾಧಾನ ಮಾಡ್ಕೊಳ್ಳ, ಮಕ್ಕಳಾಯ್ತವೆ. ಆಯ್ತು ಬಡ್ಡತ್ತದೆ, ಹತ್ತರ ಮಕ್ಕಳಾಯ್ತವೆ ಅಲ್ಲ. ಹಿಂಗೆ ಯಾವಾಗ್ಲೂ ನಗ್ತಾ ಎಂಡ್ರ ಜೊತೆಲಿರು, ವರ್ಷಕ್ಕೊಂದೊಂದು ಆಯ್ತವೆ. ನೀವು ಹೇಳ್ದಾಗೆ ಆಗ್ಬಿಟ್ರೆ ಹುಟ್ಟೋ ಮಕ್ಕಳಿಗೆಲ್ಲ ನಿಮ್ಮ ಹೆಸರ ಇಟ್ಟು ಬಿಡ್ತೀನಿ. ಏಯ್, ಎಲ್ಲ ತಯಾರಿ ಮಾಡ್ಬಿಡು ನಾಮಕರಣಕ್ಕ. ಅಯ್ಯೋ ಬಡ್ಡತ್ತದೆ, ಅದೀಗ್ಲೇ ಅಲ್ವೋ ಕೋತಂಡನ್ ಮದುವೆಗೆ. ಬಿಡ ತಮ್ಮಣ್ಣ, ನಾನೇನ್ ಹೆಂಗ್ಸ? ಹೆಂಗಸ್ರ ದೃಷ್ಟಿ ನಿಮ್ಗೆ ಆಗಬಾರ್ದು ಅಂತ. ಹಂಗಾದ್ರೆ ದೃಢವಾಗಿಡು, ದೃಷ್ಟಿ ಆಗೋಷ್ಟು ನೋಡ್ತಾರ ಹೆಂಗಸರು ಗಂಡಸರ್ನ? ಅವ್ರ ದೃಷ್ಟಿಲೇ ಅಲ್ವಾ ಬಾಸು ಸೃಷ್ಟಿಯಲ್ಲಿ ಅಡಗಿರೋದು. ಆಮೇಲೆ ಇವತ್ ರಾತ್ರಿ, ಇವತ್ ರಾತ್ರಿ ಸ್ವಪ್ನ. ಅಯ್ಯ ಆಲೀತಿರಲ್ಲ, ಹೆಂಡತಿನ ಹೂವಿನ ತರ ನೋಡ್ಕೋಬೇಕು. ಮತ್ತೆ ನನ್ ಹೂವಿನ ಮನಸ್ಸಿಗೆ ತೃಪ್ತಿ ಆಗಿದೆ ಅಂತ ನನಗೇನ್ ಗೊತ್ತಾಗುತ್ತೆ? ತೃಪ್ತಿಯಿಂದ ತುಟಿಗಳು ಅದರ್ತಾ ಇರುತ್ತೆ, ಕಣ್ಣು ಕೆನ್ನೆ ಕೆಂಪಗಾಗಿರುತ್ತೆ, ಮುಖ ಬೆವ್ತೋಗಿರುತ್ತೆ. ಗೊತ್ತಾಯ್ತು ಗುರು. ನೀವ್ ಯಾರಾದ್ರೂ ಸೋಬಾನದ ಪದ ಹಾಡ್ತೀರ ಅಂದ್ರೆ ಅಜ್ಜಿ ಅಜ್ಜಿ ನಾನ್ ಹಾಡ್ತೀನಿ ಅಜ್ಜಿ. ಬಾಲಾರೆ ಇವ ಬಾರಿ ಮೋಸ ಗಬ್ಬು, ನೀನ್ ಆಡ್ಬೇಡ, ನಾನೇ ಆಡ್ತೀನಿ, ಸುಮ್ಕಿರು. ಅಜ್ಜಿ ಮದುವೆ ರಿಸೆಪ್ಷನ್ ಗೆನೋ ಆರ್ಕೆಸ್ಟ್ರಾ ಇಡ್ತಾರ, ನೀನ್ ಪ್ರಸ್ತುಕ್ಕೂ ಕಚೇರಿ ಇಡ್ತಾ ಇದೆಯಲ್ಲ, ದಯ ಮುಗ್ಸು. ಅಲೀತಿ ಎಲ್ಲ ಕೋದಂಡ ಅಷ್ಟು ಅವಸರನ? ಸೋಬಾನ ಸೋಬಾನ ಸೋಬಾನವೇ ಕೋದಂಡ ರಾಮಗೆ ಸೋಬಾನವೇ, ಅತ್ತಿತ್ತನು ಧ್ಯಾನು ಬೇರೆ ಹೆಣ್ಣನ ಕಂಡು ಹಾರ್ಯಾನು, ಸೆರ್ಗಿಗೆ ಗಂಡ ಹಾಕೋ ನನ್ನವ್ವ, ಹೆಂಡವ ಕುಡಿದಾನು ನಿನ್ನೇ ಬಡಿದಾನು, ದಂಡಿಸೋ ಹೆಮ್ಮಾರಿ ನೀನಾಗು, ಜೂಜಾಟ ಆಡ್ಯಾನು ಕಳ್ತನ ಮಾಡ್ಯಾನು ಆಗಾಗ ಕೈಗೆ ಬರೆ ಹಾಕು, ಭಂಗಿಯ ಕುಡಿದು ಮಂಗನಂಗಾಡ್ಯಾನು. ಇದು ಸೋಮನದ ಪದ ಅಲ್ಲ, ನನಗೆ ಅವಮಾನದ ಪದ. ಮುಗಿತಾ? ನಮ್ದೆಲ್ಲ ಮುಗಿತಪ್ಪ, ಏನ್ರೆ ಪಾಪ ಈಗಲೇ ತರೋತಾಯ್ತು, ನಡೀರಿ. ನೀನ್ ಯಾಕೆ ಜಿನ್ನೆಲ್ಲ ನಿಂತಿದ್ಯಾ? ನಡಿ ನಡಿ. ನೀನಿನ್ನ ಬಿಚ್ಚಲೇ ಇಲ್ವಲ್ಲಪ್ಪ ದುಡ್ಡನ್ನ. ಓಹೋ ಮಾಡಿತ್ಯ, ನಿನ್ ಎಂಡ್ರಿಗೆ ಲಂಗ ತಕ್ಕಡು. ಏ ನಿನಗಿಂತ ನಿಮ್ಮ ಅಪ್ಪನೇ ವಾಸಿ, ಅವನ್ ಸೋಬಂದಾಗೆ 1000 ರೂಪಾಯಿ ಕೊಟ್ಟಿದ್ದ. ನಮ್ಮಪ್ಪ 1000 ರೂಪಾಯಿ ಕೊಟ್ಟಿದ್ದ? ಏನ್ ದೊಡ್ಡ ಲತಾ ಮಂಗೇಶ್ಕರ್ ನೀನು. ಅಲ್ದೆ ನಾನು ವಯಸ್ಸಿನಾಗಿದ್ದಾಗ ನಾನು ಕಂಟನು ಪೇಸ್ ಕಟ್ಟು ನೋಡಿದ್ರೆ ನೀನು ಮೂರ್ಛೆ ಬಿದ್ದೋಗ್ತಿದ್ದೆ ಮುದೇವಿ. ಲೈಟ್ ಆಫ್ ಮಾಡ್ಲಾ? ನಿಮ್ಮಿಷ್ಟ. ಇರ್ಲ? ನಿಮ್ಮಿಷ್ಟ. ಆಫ್ ಮಾಡ್ತೀನಿ. ಏಯ್ ಇಲ್ಲೇ ಮಲಗ ಬಾರೆ, ಕೆಳಗಡೆ ಎಲ್ಲ ನೆಂಟ್ರಿದ್ದಾರೆ, ನಿಮ್ದೇನ್ರಿ ಕಾಟ? ಏಯ್ ಇದ್ರೆ ಇರ್ತಾರೆ ಬಾರೆ, ಬಿಡ್ರಿ. ನೀನ್ ಅಯ್ಯೋ 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 ಇದ್ಯಾಕ್ರಿ ಕಣ್ಣೆಲ್ಲ ಕೆಂಪಗಾಗಿದೆ? ಇಲ್ಲ ಲೈಟ್ ಆಫ್ ಮಾಡು. ಯಾಕ್ರಿ ಹೇಗ್ ಬೆವತ್ ಬಿಟ್ಟಿದ್ದೀರಾ?
ಲೈಟ್ ಆಫ್ ಮಾಡ್ಲಾ? ನಿನ್ನಿಷ್ಟ. ನಿದ್ದೆ ಬರ್ತಾ ಇದೆಯಾ? ಇಲ್ಲ, ನನಗೆ ನಿದ್ದೆ ಬರ್ತಾ ಇದೆ. ಲೈಟ್ ಆಫ್ ಮಾಡ್ಕೊ. ತಮ್ಮಣ್ಣ, ನೀನ್ ಹೇಳಿದ್ದೆಲ್ಲ ಇಲ್ಲಿ ರಿವರ್ಸು. ಚಿಲ್ಕ ತೆಗೆದ ಬರಲ್ಲ ನೀನ. ನಾನು ಮಾವಯ್ಯ. ನೀನವಾ? ನಾನು ಅವಳು ಅನ್ಕೊಂಡ್ಬಿಟ್ಟೆ. ನೀ ಯಾಕವ ಬರೋಕೋದೆ? ಪರವಾಗಿಲ್ಲ ಮಾವಯ್ಯ. ತಗೊಳ್ಳಿ ಮಾವಯ್ಯ. ಅತ್ತೆ ಎಲ್ಲಿ ಮಾವಯ್ಯ? ಅಲ್ಲೇ ಎಲ್ಲೋ ಬಿದ್ಕೊಂಡಿರ್ಬೇಕು. ಅಲ್ಲೇ ಎಲ್ಲೋ ಯಾಕೆ ಮಲಗಿದಾರೆ ಅತ್ತೆ? ಯಾಕೆ ಅಂತ ಆ ಕತ್ತೆನೆ ಹೋಗಿ ಕೇಳವ. ಅತ್ತೆ ಕಾಫಿ ತಗೊಳ್ಳಿ. ಯಾಕತ್ತೆ ಎಲ್ಲಿ ಮಲಗಿದ್ದೀರಾ? ಅಲ್ಲಿ ತುಂಬಾ ಕಾಟಮ್ಮ, ನಿದ್ದೆನೆ ಕೊಡಲ್ಲಮ್ಮ. ಏನಂದ್ರಿ? ತಿಗ್ನೆ ಕಾಟ ಅಂದೆ. ಪಾಪ, ತಿಗ್ನೆಗೆ ಕುಡಿಯೋಕ್ ರಕ್ತ ಸಿಗದೆ ರಾತ್ರಿ ಎಲ್ಲ ರಮ್ ಕುಡ್ದಿರ್ಬೇಕು ಅಲ್ವತ್ತೆ. ನಿನ್ ಯಜಮಾನ ಇನ್ನೂ ಎದ್ದಿಲ್ವೇನವಾ? ಇನ್ನೂ ಇಲ್ಲ ಮಾವಯ್ಯ. ಸರಿ ನಡಿಯವ ನಡಿ. ನನ್ ಸೊಸೆ ಮನೆ ತುಂಬಾ ಮಹಾಲಕ್ಷ್ಮಿ ತರ ಓಡಾಡ್ಕೊಂಡವಳೆ, ಈ ಸೋಮಾರಿ ಬಟ್ಟೆತ್ತದ ಇನ್ನ ಮಲ್ಗೆವನೆ. ನೀನ್ಯಾಕಪ್ಪ ಇಲ್ಲಿ ಬರೋದಕ್ಕೋದ? ಅಲ್ಲಿಂದಾನೆ ಕೂಗಿದ್ರೆ ಎದೊಳ್ತಿರ್ಲಿಲ್ವಾ? ಶೋಭನಾದ ಬೆಳಿಗ್ಗೆನೆ ಬೈದ್ ಎಬ್ಬರಿಸಬಾರ್ದು ಅಂತ ಮೈ ಮುಟ್ಟೆ ಎಬ್ಬರಿಸಕ್ ಬಂದ್ರ? ಬೆಳಿಗ್ಗೆನ ಯಾರ್ಯಾರು ಯಾರ ಮೂಡಲ್ ಇರ್ತಾರೆ ನಿಂಗೊಂದು ಗೊತ್ತಾಗಕ್ಕಿಲ್ಲ. ಒಳ್ಳೆ ಕಡಿ ನುಗ್ದು ನುಗ್ಬಿಡ್ತೀಯ ಗಪ್ಪ ನನ್ನ ಮಗನೇ. ಅಪ್ಪ ಸೂರ್ಯದೇವ, ನಿನ್ನ ಕಣ್ಣೀರಲ್ಲೇ ಅಭಿಷೇಕ ಮಾಡ್ತಾ ಇದ್ದೀನಿ. ಆ ಕುಂತೆ ಕೊಟ್ಟಂಗೆ ಕರ್ಣನಂತ ಮಗನ ನನಗೂ ಕೊಡಪ್ಪ. ಸೂರ್ಯದೇವ, ರವಿತೇಜ, ಭಾಸ್ಕರ ಕರೆದ್ರ? ಭಾಸ್ಕರ ನಂಗೊಂದ್ ಮಗು ಕೊಡ. ತಂಗಿ, ನಾನು ಏಕಪತ್ನಿ ರೋತಸ್ತ. ನಿನ್ನ ಯಾರು ಕರೆದವ್ರೀಗ? ನೀನೇನ್ ಭಾಸ್ಕರನ? ಹೌದು, ನನ್ನ ಹೆಸರು ಭಾಸ್ಕರನೇ. ನಿನ್ನ ಹೆಸರು ಭಾಸ್ಕರನ? ತೋಳ ಕೆಂಡ ಇದ್ದಂಗಿದ್ಯಾ? ಹೋಗ್ಲಿ, ನಿಂಗ್ ಮಕ್ಳೆಷ್ಟು? ಮೂರ್ ಜನ. ಮೂರು? ಹೆಂಗಾದವು? ಅಯ್ಯೋ, ಇವನೆಲ್ಲ ಮಾಯವಾಗೋದ? ಇವ್ರ ಯಾಸ ದ್ವಾಸೆ ಹುಯ್ಯಾ? ಮಗಳೇ, ತಾಯೇ, ಹಿಂಗೆಲ್ಲ ಮಾಡಿದ್ರೆ ಮಕ್ಕಳಾಗಕ್ಕಿಲ್ಲ ಮಗಳೇ. ಮತ್ತೆ ಹಂಗ ಮಾಡೋಣಮ್ಮ? ಸಂತಾನ ವ್ರತ ಮಾಡಿದ್ರೆ ಮಕ್ಕಳಾಗ್ತವೆ. ಸಂತಾನ ವ್ರತ ಮಾಡಿದ್ರೆ ಮಕ್ಕಳಾಯ್ತದ? ಅಮ್ಮ ಅಮ್ಮ, ಹೆಂಗ್ ಮಾಡೋದ ಗೊತ್ತಿಲ್ಲ. ಎಲ್ಲ ನಾನ್ ನಿಂಗೆ ಹೇಳ್ಕೊಡ್ತೀನಿ ಮಗಳೇ. ಏನ ಆಶಾ, ಎಲ್ಲಿಗೆ ಹೇಳ್ತೀನಿ ಬನ್ರಿ. ತಗೊಳ್ಳಿ. ಎಲ್ಲಿಗೆ? ಫ್ಯಾಕ್ಟ್ರಿಗೆ. ನೋ 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 ನೋ, ಮೊದಲು 10 ಡೇಸ್ ಹನಿಮೂನ್ಗೆ, ಆಮೇಲೆ ಫ್ಯಾಕ್ಟ್ರಿಗೆ. ಡ್ಯಾಡಿ ಹತ್ರ ಕೇಳಿ 10,000 ಇಸ್ಕೊಂತೀನಿ. ನಾವಿಬ್ರು ಊಟಿಗೆ ಹೋಗ್ ಬರೋಣ. ನಿಮ್ ಪಾಲಿಗೆ ನಾನ್ ಮಧು, ನನ್ ಪಾಲಿಗೆ ನೀವ್ ಚಂದ್ರ. ಇಬ್ರು ಒಂದಾದ್ರೆ ಮಧು ಚಂದ್ರ, ಅದಕ್ಕೆ ಏಕಾಂತ ಬೇಕು. ಅದ್ ನಮ್ಗಿದೆಯಲ್ಲ ಆಶಿ. ಅದು ಹಾಗಲ್ಲ ನೋಡಿ, ಮಹನವರಿಗೆ ವಯಸ್ಸಾಯ್ತು, ಇನ್ನು ಅವರೇ ದುಡಿಬೇಕಾ? ಆ ಜವಾಬ್ದಾರಿ ನೀವ್ ತಗೊಳ್ಳಿ. ನೆನ್ನೆ ರಾತ್ರಿ ತಾನೇ ಸ್ವಪ್ನ ಆಗಿದೆ, ಇವತ್ತೆ ಹೋಗ್ಬೇಕಾ? ಭೇದವಾದು ಒತ್ತಾರನೆ ಅವನ್ ಗಲಾಟೆ. ನಿಮ್ ಮಗ ಹನಿಮೂನ್ಗ್ ಹೋಗ್ಬೇಕಂತೆ. ಏನ್ಲಾ ಅದು ಅನಿಮಲ್? ಅಯ್ಯೋ, ಅನಿಮಲ್ ಅಲ್ಲಪ್ಪ, ಹನಿಮೂನ್. ಹಂಗಂದ್ರೆ ಸೋಮ್ನ ಆದ್ಮೇಲೆ ಊರ್ ಸುತ್ತಕ್ ಹೋಗಲ್ವಾ? ಅದೇ. ಓ ಅದಾ, ಹೋಗ್ ಬಾರವ, ನಾ ಕೊಟ್ಟೇನ್ ದುಡ್ಡ. ಬುದ್ಧಿ ಇದೆಯಾ ಮಾವಯ್ಯ ನಿಮ್ಗೆ? 10 ರೂಪಾಯಿ ಇಟ್ಕೊಂಡು ಒಂದು ದಿವಸ ಪೂರ್ತಿ ಸಂಸಾರ ಮಾಡ್ತಾರೆ ಎಷ್ಟೋ ಜನ. 10,000 ರೂಪಾಯಿ ಖರ್ಚು ಮಾಡ್ಕೊಂಡು ನಾವು ಹನಿಮೂನ್ಗ್ ಹೋಗ್ಬೇಕಾ? ಚೆನ್ನಾಗಿದೆ. ಹನಿಮಲ್ಗೆ 10,000? ನಿಮ್ಮವನ ನಿಮ್ಮನ್ನ ಹನಿಮೂನ್ ಕಳ್ಸಿದ್ರ ಮಾವಯ್ಯ? ಹನಿಮಲ್ಗ್ ಹೋದೆ ನೀನು? ಬತ್ತವಳು ನೋಡು, ಇವ್ರ ಅಪ್ಪ ಆಸಿಗೆನೆ ಇಲ್ದೆ ನಮ್ ಶೋಭನ ಮುಗಿಸ್ಬಿಟ. ಹೌದಾ? ಹೂಕಳ ಮಲ್ಗ ಕೀಚಿಲ್ ಚಾಪೆ ನೆಲ್ಲೊಟ್ಟು ತುಂಬ ದಿಂಬು,
ತಿನ್ನಕ್ಕೆ ಚಿಗ್ಲಿ ಉಂಡೆ ಪಾಕಂ ಪಪ್ಪು ಊ ಸ್ವಲ್ಪ ಕೊಡ. ಮತ್ತೆ ಸೋಮನ ಸುಬ್ಬಜಿ ಹೇಳಿದ್ಲು ನಿನ್ ಸೋಮನದಾಗ ಆಡಿದಕ್ಕೆ ನೀನೇ 1000 ರೂಪಾಯಿ ಕೊಟ್ಟಂತ. ಆ ಮೆಟಕ್ಲಾಡಿ ಮುದುಕಿ ಎಲ್ಲಾ ಸೋಬಂದಾಗೂ ಹಿಂಗೆ ಸುಳ್ಳು ಹೇಳಿ ಕಾಸು ಕಿತ್ಕೋತಾ ಕಳ. ಏಯ್ ಮೊದ್ಲು ನನ್ ಸೊಸೆ ಹೇಳ್ದಂ ಕೇಳು, ಆಮ್ಯಾಕಿಂದ ಈ ಅನಿಮಲ್ಲು ಗಿನಿಮಲ್ಲು ಎಲ್ಲ. ನೀನೇ ಒಂದ್ ದೊಡ್ಡ ಅನಿಮಲ್ಲು. ಏನಂದ ಕಣವ? ಏನಿಲ್ಲ. ಹೊರಡಿ. ಇದೇನ್ ಬಾಸು, ಪ್ರಸ್ತಾದ ಬೆಳಗ್ಗೆನೆ ಸುಸ್ತಾಗಿ ಮಲ್ಕೊಂಡಿರ್ತೀರ ಅನ್ಕೊಂಡಿದ್ದೆ, ಡ್ಯೂಟಿಗೆ ಬಂದ್ಬಿಟ್ಟಿದ್ದೀರಾ? ಉದ್ಯೋಗಂ ಪುರುಷ ಲಕ್ಷಣ ಮೊದ್ಲು ನನ್ನ ಹೆಂಡತಿ ಬಂದ್ಬಿಟ್ಟೆ. ನಾನ್ ಹೇಳಿದ ಪ್ರಕಾರ ಎಲ್ಲ ನಡೀತು ತಾನೆ? ಇಲ್ಲ ತಮ್ಮಣ್ಣ, ಎಲ್ಲ ಉಲ್ಟಾ ಕೇಸು. ಅದಿರ್ಲಿ, ನಿಮ್ ಫಸ್ಟ್ ನೈಟ್ ಅಲ್ಲಿ ಎಷ್ಟ್ ಸಲ ಲೈಟ್ ನ ಆನ್ ಅಂಡ್ ಆಫ್ ಮಾಡಿದ್ರೆ ನೀವು? ಒಂದ್ ಏಳೆಂಟು ಸಲ ಇರಬಹುದು. ಪ್ರಸ್ತುತ ಮನೇಲಿ ಇಟ್ಟಿದ್ ಸ್ವೀಟ್ಸು ಹಾಳು ಮೂಳೆಲ್ಲ ಚೆನ್ನಾಗಿ ಮೇದ್ಬಿಟ್ಟು ಹೊಟ್ಟೆ ಕೆಡಿಸ್ಕೊಂಡು ಲೆಟ್ರಿನ್ ಹೋಗಕ್ಕೆ ಒಂದ್ ಏಳೆಂಟು ಸಲ ಲೈಟ್ನ ಆನು ಆಫ್ ಆನು ಆಫ್ ಮಾಡಿದ್ಲು ನನ್ನ ಹೆಂಡತಿ. ಅದನ್ನೆಲ್ಲ ನಾನು ಕೇಳಿದ್ದು. ಇನ್ನೇನ? ಏನಿಲ್ಲ ಬಿಡು, ಹೋಗ್ಲಿ, ಹೊಸ ಬದುಕು ಚೆನ್ನಾಗಿದ್ಯಾ? ನನ್ನ ಆಶ ದೇವತೆ ಅವಳ ಜೊತೆ ಬದುಕು ಚೆನ್ನಾಗಿಲ್ಲದೆ ಇರುತ್ತಾ? ಹೊಸದ್ರಲ್ಲಿ ಹೆಂಡತಿ ಬೆಲ್ಲದ ಉಂಡೆ ಇದ್ದಂಗೆ, ಅವಳ ಕಾಲು ಬೇಕಾದ್ರೂ ಹಿಡ್ಕೊಳ್ಳೋಣ ಅನ್ನಿಸ್ತದೆ. ಹಂಗಂದ್ಬಿಟ್ಟು ಜುಟ್ಟು ಜನವಾರ ಎಲ್ಲ ಅವಳ ಕೈ ಕೊಟ್ರೆ ಸೊಂಟದಲ್ಲಿರೋ ಉಡ್ದಾರ ಲೂಸ್ ಆಗೋಯ್ತದೆ. ಬಾಸು, ಹೆಂಡತಿ ಮೇಲೆ ಕಂಟ್ರೋಲ್ ಇರ್ಲಿ. ಗಂಡ ಹೆಂಡತಿಯರ್ ಮಧ್ಯೆ ಹುಳಿ ಹಿಂಡ ನನ್ನ ಮಕ್ಕಳನ್ನ ಏನನ್ಬೇಕು ತಮ್ಮಣ್ಣ? ಮನೆ ಮುರುಕ್ ನನ್ನ ಮಕ್ಕಳು ಅನ್ಬೇಕು. ಯುವರ್ ಕರೆಕ್ಟ್. ಹಾಗಾದ್ರೆ ನೀನ್ ಯಾವ ಮನೆ ಮುರುಕ್ ನನ್ನ ಮಗ ಅದೇ? ನನ್ನೇ ಅಪಾರ್ಥ ಮಾಡ್ಕೊಂಬಿಟ್ರ ಬಾಸು. ತಮ್ಮಣ್ಣ, ನಾನು ಹೆಂಡತಿ ಇನ್ನೂ ಒಂದ್ ಮಾತು ಹೇಳಿದಳೆ, ಕಾಂಜಿ ಪಿಂಜಿಯವ್ರ ಹತ್ರ ಎಲ್ಲ ಐಡಿಯಾ ಕೇಳದ್ ಬಿಟ್ಬಿಡಿ ಅಂತ. ಅಟ್ಟ ಹತ್ತದ ಮೇಲೆ ಏಣಿ ಓದೇವ್ರಲ್ಲಿ ನಮ್ ಬಾಸು ಒಬ್ರು. ಇರ್ಲಿ. ಹೊಟ್ಟೆ ಹಸಿತಾ ಇದೆ, ಊಟಕ್ಕಾಗ್ತೀಯೇನೆ? ಮುಗಿಯೋವರೆಗೂ ಉಣ್ಣಕ್ಕಿಕ್ಕಲ್ಲ. ದೆವ್ವಗಳು ತಿನ್ನೋ ಹೊತ್ತಾಯ್ತಲ್ಲ. ಮಾತಾಡ್ತಾ ಇದ್ರೆ ವ್ರತ ಮಾಡಕ್ ಹೊತ್ತಾಯ್ತದೆ ನಡ್ರಿ. ಎಲ್ಲಿಗೆ ನೋಡ್ತೀನಿ ಬನ್ನಿ. ಬಿಚ್ರಿ. ಏನ್ ಸ್ನಾನ ಮಾಡು, ಬಟ್ಟೆ ಬಿಚ್ರಿ, ತಣ್ಣೀರ್ ಹಾಕೊಂಡು ಪೂಜೆಗೆ ಬನ್ನಿ. ಟವಲ್ ಲುಂಗಿ ಕೊಡೆ. ಇದೇನೇ ಇದು, ಪುಟ್ಗೋಸಿ ಕೊಡ್ತಾ ಇದೀಯಾ? ಪೂಜೆ ಮುಗಿದು ಸೂರ್ಯ ಹುಟ್ಟೋವರೆಗೂ ಪುಟ್ಗೋಸಿಲಿ ಇರ್ಬೇಕು. ಏನಾರ ಹೆಚ್ಚು ಕಮ್ಮಿ ಆಗಿ ರಥ ಕೆಟ್ಟೋದ್ರೆ ಮಕ್ಕಳ ಸುಮ್ನಿರೆ ಉಸಿರಿಡ್ಕೊಂಡ್ಬಿಡುತ್ತೆ. ಇದು ಬೇರೆ ಚಳಿಲಿ. ಪುಟ್ಗೋಸಿ ಕಟ್ಕೊಂಡು ರಥ ಮಾಡಿದ್ರೆ ಮಕ್ಕಳಾಗತ್ತೆ ಅಂತ ಯಾರೇ ನಿನ್ ಹೇಳಿದ್ದು? ನನ್ನ ಕರ್ಮ. ಏನೇ ಇದು, ಮಾರಿಗೆ ಬಲಿ ಕೊಡೋ ಕೋಣಂಗ್ ಅಲಂಕಾರ ಮಾಡ್ದಂಗ್ ಮಾಡಿದೀಯಲ್ಲ. ಈಗ ನೀವು ನನ್ನ ಕಾಲಿಗೆ ಬೀಳಿ. ಈ ಅವತಾರದಲ್ಲಿ ನಿನ್ ಕಾಲಕ್ಕೆ ಬಿದ್ರೆ ಮಕ್ಳು ಆಗ್ತವೇನೆ? ಹೌದ್ರಿ, ಇದು ರಥದ ನಿಯಮ. ಎಲ್ಲ ನನ್ನ ಕರ್ಮ. ಈಗ್ಲಾದ್ರೂ ಹೊಟ್ಟೆಗೇನಾದ್ರೂ ಹಾಕ್ತೀಯೇನೆ? ಒಟ್ಟು ತುಟ್ಟವರೆಗೂ ನೀನ್ ಹಿಂಗೇ ಇರ್ಬೇಕು. ನಿಂದ ಅತಿ ಆಯ್ತು ಕಣೆ. ಇದೆ ಕಣೆ. ನೀನು ಮಾವಯ್ಯ, ಲೋಕೇಶ್ವರಿ ಇಲ್ಲ ಅಂತ ಈ ರಮೇಶ್ವರಿ ದಾಸರಾದ್ರೆ ಆರೋಗ್ಯೇಶ್ವರಿ ನಿಮ್ಮನ್ ಬಿಟ್ಟು ಹೊರಟೋಗ್ತಾಳೆ. ಆಗ ನೋವು ಅನ್ಭವಿಸೋರು ನೀವೇ ತಾನೆ? ನಿದ್ದೆ ಬರೋಕಿಲ್ಲ ಕಣವ, ನನ್ ಕಷ್ಟ ನಿಮ್ಗೆ ಅರ್ಥ ಆಗಾಕಿಲ್ಲ ಬಿಡು. ನನಗೆಲ್ಲ ಅರ್ಥ ಆಗುತ್ತೆ. ಈ ರಮೇಶ್ವರಿನ ಕರ್ಕೊಂಡು ಹೋಗಿ ಆ ಲೋಕೇಶ್ವರಿನ ಕಳಿಸ್ತೀನಿ. ಅತ್ತೆ ಏನಮ್ಮ, ನಿಮ್ಗೆ ವಯಸ್ಸೆಷ್ಟು? 38. ಮಾವನವ್ರಿಗೆ 43 ಇರ್ಬೋದು. ಯಾಕೆ? ಏನಿಲ್ಲ, ನಾನು ಈ ಮನೆ ಕಲೆಕ್ಟ್ ಮೇಲ್ತಾನೆ ನೀವು ಇಲ್ಲಿ ಮಲ್ಗೋಕ್ ಶುರು ಮಾಡಿದ್ದು.
ಹೇಳಿಯತ್ತೆ. ಈ ವಯಸ್ಸಿನಲ್ಲಿ ನೀವು ಮಾವನವ್ರಿಗೆ ಹತ್ತಿರವಾಗಿರೋದು ಬಿಟ್ಟು ಹೀಗೆ ದೂರವಾಗಿರೋದ್ರಿಂದ ಅವ್ರ ಮನಸ್ಸು ಚಂಚಲ ಆದ್ರೆ? ಇಷ್ಟು ವರ್ಷ ಚಂಚಲವಾಗ್ದಲ್ಲ ನಮ್ಮ ಯಜಮಾನ್ರ ಮನಸ್ಸು, ಇನ್ಮೇಲೆ ಖಂಡಿತ ಆಗೋಲ್ಲ. ನೀವು ತಿಳ್ಕೊಂಡಿರೋದು ತಪ್ಪು ಅತ್ತೆ. 40 ದಾಟಿದ್ರೆ ಗಂಡಸರಿಗೆ ನಾಯಿ ಬುದ್ಧಿ ಬರುತ್ತೆ. ಯಾವುದಾದ್ರೂ ಸೆಟಪ್ ಮಾಡ್ಕೊಂಡ್ಬಿಟ್ರೆ? ಏನ್ ಹೇಳ್ತಾ ಇದೀಯ ನೀನು? ಹೌದು ಅತ್ತೆ, 100ಕ್ಕೆ 90 ಕೇಸುಗಳು ಈ ತರ ನಡೆಯುತ್ತವೆ. ನಾನು ಎಷ್ಟೋ ಕಥೆಗಳಲ್ಲಿ ಓದಿದ್ದೀನಿ. ಅವ್ರೇನಾದ್ರೂ ಆ ರೀತಿ ನಡ್ಕೊಂಡ್ರೆ ನಾನ್ ಸುಮ್ಮನೆ ಇರೋದಿಲ್ಲ, ರಾಧಾಂತ ಮಾಡ್ಬಿಡ್ತೀನಿ. ಆಗ ಈ ಮನೆ ಮರ್ಯಾದೆ ಉಳಿಯುತ್ತಾ? ಈ ವಯಸ್ಸಿಗೆಲ್ಲ ದಾಂಪತ್ಯ ಜೀವನ ಮುಗಿದೋಯ್ತು ಅಂತ ನೀವ್ ಯಾಕೆ ಅಂದ್ಕೋತೀರೋ ನಾನ್ ಕಾಣೆ. ಬನ್ನಿ. ಎಲ್ಗಮ್ಮ ಹೇಳ್ತೀನಿ ಬನ್ನಿ. ಅಲ್ಲಿ ಆಶಾ, ಸುಮ್ಮನೆ ನನ್ ಜೊತೆ ಬನ್ನಿ. ಮಾಡ್ತೀನಿ ಆಶಾ. ಆ ಲೋಕಿ, ಏ ರಮ್ಮಿ, ನಿಮ್ಮ ಅಕ್ಕ ಬಂದವಳೆ, ಸ್ಟೆಪ್ ನೀರೋ ಕಡೆ ಎಂಟ್ರ್ ಇರಬಾರ್ದು, ಎಂಟ್ರ್ ಇರೋ ಕಡೆ ಸ್ಟೆಪ್ ನೀರಬಾರ್ದು. ಅವಳು ಸಿಟ್ಟು ಬಂದ್ರೆ ನೀನ್ ಹೊಡೆದಾಕ್ ಬಿಡ್ತಾಳೆ, ದೂರ ಹೊಂಟವು. ಏನೆ ಕೋಪ ಮಾಡ್ಕೋಬೇಡ ಚಿನ್ನ. ಅಯ್ಯೋ, ಲೈಟ್ ಆಫ್ ಮಾಡ್ರಿ. ಜೀವನ ಎಲ್ಲ ಕತ್ತಲಲ್ಲೇ ಕಳೆದು ಬಿಟ್ಟವಲ್ಲೇ. ಯಾಕಾಶ, ಏನಾಯ್ತು? ಕಿಬ್ಬೊಟ್ಟೆ ತುಂಬಾ ನೋಯ್ತಿದೆ. ನೋಯ್ತಿದೆ ಯಾಕೆ? ಎರಡು ಮೂರು ದಿವಸದಿಂದ ರಾತ್ರಿ ನಿದ್ದೆ ಕೆಟ್ಟಿದೆ ನೋಡು, ಅದಕ್ಕೆ ಓವರ್ ಹೀಟ್ ಆಗಿದೆ. ನಾನು ಹೋಗಿ ಔಷಧಿ ತಗೊಂಡ್ಬರ್ತೀನಿ. ಆಶಾ, ಏನ್ರಿ ಅದು? ನನಗೆ ಹೊಟ್ಟೆ ನೋವು ಬಂದಾಗ ನಮ್ಮಮ್ಮ ಇದನ್ನೇ ಹಚ್ತಿದ್ರು. ನಿನ್ ತೆಗಿ ನಾನು ಹೇಳ್ತೀನಿ. ಅಯ್ಯೋ ಅಯ್ಯೋ, ಈ ಔಷಧಿಗೆಲ್ಲ ಈ ನೋವು ಹೋಗಲ್ಲ ರೀ. ಏನ್ರಿ ಈ ಕಮ್ಮಿ ಆಯ್ತಾ ರೀ? ನೋವು ಕಡಿಮೆ ಆಗ್ಲಿ ಅಂತ ಔಷಧಿ ಹಚ್ತಿದ್ದೀರೋ ಅಥವಾ ಹೆಂಡತಿ ಬೇಗಸಿಗ್ಲಿ ಅಂತ ಹೇಗ್ ಮಾಡ್ತಿದ್ದೀರೋ? ಚಿಚಿ ಆಶಿ, ನೋವು ಹಂಚ್ಕೊಳ್ಳೋ ಹಾಗಿದ್ರೆ ನಿನ್ ನೋವೆಲ್ಲ ನಾನೇ ತಗೊಳ್ತಿದ್ದೆ. ಈಗ ನೋವೆಲ್ಲ ಕಮ್ಮಿ ಆಗೋಯ್ತಾ? ಇಲ್ಲ ಆಶಿ, ತುಂಬಾ ಜಾಸ್ತಿ ಆಯ್ತಾ? ಸ್ವಲ್ಪ ರಮನ್ ಕರ್ಕೊಂಡ್ಬರ್ತೀನಿ. ಅಮ್ಮ ಅಮ್ಮ, ಆಶಾ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾಳೆ, ಬೇಗ ಬಾಮ್ಮ. ನನ್ ಸೊಸೆ ಆಲು ಜೇನು ಬೆರೆಸ್ದಂಗ್ ಬೆರೆಸಿದ್ಲು, ಈ ನನ್ನ ಮಗ ನೊಣತರ ಬಂದು ಬಿದ್ದ. ಆಶಾ, ಹೊಟ್ಟೆ ನೋವಂತೆ ಬೆಣ್ಣೆ ಬಿಸಿನೀರು ತಂದ್ಕೊಡ್ಲಾ ಅಮ್ಮ? ಬೇಡ ಅತ್ತೆ, ತಿಂಗಳು ಮಾಮೂಲಿ. ಹೊಟ್ಟೆಗೇನು ಹಚ್ಚಿದ್ಯಾ? ಬೇಡ ಅಂದ್ರೂ ಕೇಳಲಿಲ್ಲ, ನೋವು ಕಡಿಮೆ ಆಗುತ್ತೆ ಅಂತ ನಿಮ್ಮ ಮಗ ಹಚ್ಚಿದ್ರು. ರೆಸ್ಟ್ ತಗೋಮ್ಮ, ಸರಿ ಹೋಗುತ್ತೆ. ನೋಡು, ಅವಳಗ್ ತೊಂದರೆ ಕೊಡ್ಬೇಡ, ಸುಮ್ಮನೆ ಬಿತ್ಕೋ. ನನ್ ಚಿನ್ನ, ನನ್ ಬಂಗಾರ. ಆಶಿ, ಈಗ ನೋವು ಕಮ್ಮಿ ಆಯ್ತಾ? ಇನ್ನೂ ಇಲ್ಲ ರೀ. ಬೆಳಗರಿ ಅವರು ಕಮ್ಮಿ ಆಗಲ್ವನ? ಅಯ್ಯೋ, ನಿಮ್ಮ ಅವಸ್ಥೆ ನೋಡಕ್ ಆಗ್ತಿಲ್ಲ ರೀ, ಲೈಟ್ ಆಫ್ ಮಾಡಿ. ಥ್ಯಾಂಕ್ ಯು. ರೀ, ಏನ್ರಿ? ಏನೇನಿದು? ಬಾಯಾರಿಕೆ ಆಗ್ತಿದೆ, ಕುಡಿಯೋಕ್ ಸ್ವಲ್ಪ ನೀರ್ ತಗೊಂಡ್ಬರ್ತೀರಾ? ಏನೇ ನೀನು, ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ಲ, ಒಳ್ಳೆ ತಿಗ್ಣೆ ತರ ಕಷ್ಟೀಯ. ಹೆಂಡತಿ ದಕ್ಕೋವರೆಗೂ ಚಿನ್ನ ಬಂಗಾರ, ದಕ್ಕದ ಮೇಲೆ ತಿಗ್ಣೆ, ಎಲ್ಲಾ ಗಂಡಸರು ಹೀಗೆ ಅಂತ ಕಾಣುತ್ತೆ. ಕರೆದ್ರೆ ಅಮ್ಮಯ್ಯ. ಹ್ಞೂ ಕಣವ, ಇನ್ ಮ್ಯಾಕೆ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ, ತಗೊಳವ. ದೊಡ್ಡವ್ರು ನೀವಿರ್ಬೇಕಾದ್ರೆ
ಇಷ್ಟು ದೊಡ್ಡ ಜವಾಬ್ದಾರಿ ನನಗ್ಯಾಕ್ ಮಾವಯ್ಯ? ಏ ದೊಡ್ಡವ್ರೇನ್ ಬಂತು, ಬುದ್ಧಿ ನಟ್ಗಿರ್ಬೇಕು. ಅದ್ ನಿಂಗೈತೆ, ತಕ್ಕೊಳವ ತಕ್ಕೊಳವ. 25 ವರ್ಷ ಆಯ್ತು ಮಗನ ಕಣಿಗೆ ತೋರಿಸ್ಲಿಲ್ಲ, ನಿನ್ ಕೈ ಬೀದ್ಕೆ ಕೊಡ್ತಾವ ನಮ್ಮಪ್ಪ. ತಗ, ನಿನ್ ಕೈಗೆ ಕೊಡವ ಅಂತಿದ್ದೆ ಕಳ. 5 ವರ್ಷ ಮುಣ್ಣೂತ್ರು ಎಸ್ ಎಲ್ ಸಿ ಪಾಸ್ ಮಾಡ್ಲಿಲ್ಲ, ಫೇಲ್ ಆಗ್ಬಿಟ್ಟೆ. ಇನ್ ಯಾವಾರ ಹೆಂಗ್ ನಿಭಾಯಿಸ್ತೀಯೋ ಅಂತ ಭಯ. ಬುದ್ಧಿ ಓದೆ ಆಗ್ಬೇಕಾ? ನಂಗೂ ಸಖತ್ ಆಗಿದೆ ಬುದ್ಧಿ. ಬುದ್ಧಿನಾದು ಕತ್ತೆ ಲದ್ದಿ. ರೋಲ್ಡ್ ಗೋಲ್ಡ್ ಉಂಗ್ರ ಈಸ್ಕೊಂಡು ಚಿನ್ನ ಸರ ಕೊಟ್ಟು ಬಂದವನಲ್ವ ನೀನು? ನಿಮ್ ಸುಮ್ಕಿರ್ತಿಯಲ್ಲ. ಏ ಮುಚ್ಕೊಂಡ್ ಕ್ಯಾಮೆ ನೋಡೋದ್ಲ. ಅವ ನಾನ್ ಯಾಕೆ ಇವನ್ ಕೈ ಕೊಡ್ಲಿಲ್ಲ ಅನ್ನೋದ್ ಗೊತ್ತಾಯ್ತು ತಾನೆ. ತಗೋ ಅಲ್ಲ ತಗೊಳವ. ಏ ತಗೊಳವ ಮಾವಯ್ಯ. ಅಪ್ಪಾ, ರಿಸರ್ವ್ ಬ್ಯಾಂಕ್ ನನ್ ಕೈ ಬಂದಾಗಾಯ್ತು. ಆಗಾಗ 100 ಕಲ್ ಹರಗಿಂಚ್ಬೇಕಾಗಿ ಬೂದೇನ ಹತ್ರ. ಓಂ ಮನ್ಮಥಾಯ ನಮಃ. ಓಂ ಮದನಾಯ ನಮಃ. ಓಂ ಕಾಮದೇವಾಯ ನಮಃ. ಓಂ ಹೇ, ಏನ್ ವ್ರತನ ಇದು? ಮನ್ಮಥ ವ್ರತ, ಮನೆ ಹಾಳ ವ್ರತ ಅನ್ನು. ತಪ್ಪಾಯ್ತು ಕಣೆ, ಅಲ್ವೇ? ಡಾಕ್ಟರ್ ಹೇಳಿದಾಗ ನಡ್ಕೊಂಡ್ರೆ ಮಕ್ಕಳಾಗುತ್ತೆ ಕಣೆ. ಹೆಂಗಸರು ವ್ರತ ಮಾಡೋದ್ರಿಂದ ಮಕ್ಕಳಾಗುತ್ತೆ ಅನ್ನೋ ಆಗಿದ್ರೆ ಗಂಡಸರು ಕೂಲಾನೇ ಬೇಕಾಗಿರ್ಲಿಲ್ವಲ್ಲ. ಅಪ್ಪ ಮನ್ಮಥ, ನಾನ್ ಸಾಯೋವರೆಗೂ ನಿನ್ ಕರ್ಣಿ ನನ್ ಮ್ಯಾಗಿರ್ಲಪ್ಪ. ಅಷ್ಟು ನಮಸ್ಕಾರ ಸೌಕರ್ಯ. ಬನ್ನಿ ಬನ್ನಿ. ಎಲ್ಲವ ನಿನ್ ಯಜಮಾನ ಇಲ್ಲೇ ನಿಂತವರಲ್ಲ ಸೌಕರ್ಯ. ನೀನೇನ್ಲ ಗಬ್ಬು, ಇದೇನ್ಲ ನಿನ್ ಯಾಸ? ಮಕ್ಕಳಾಗೋದಕ್ಕೆ ಮನ್ಮಥ ವ್ರತ ಮಾಡ್ತಾವಳೆ. ಮಾಡವ, ಚೆನ್ನಾಗ್ ಮಾಡು. ಆ ಬಿಲ್ಲು ಬಾಣದ ಮೈಮಿಂದ್ಲಾದ್ರೂ ನಿನಗ್ ಮಕ್ಕಳಾಗ್ಲಿ. ನೀನ್ ಎಲ್ಲೋ ಕಳ್ಸೋವಾ ಅಂತ ಬಂದ್ರೆ ನೀ ಈ ಆಸ್ದಾಗ ನಿಂತಿದ್ಯಲ್ಲೋ. ಸರಿ ಸರಿ, ಒತ್ತಾರಕ್ಕೆ ಬೇಗ ಬಂದ್ಬಿಡು. ಈ ಆಸ್ದಾಗೆ ಬಂದ್ಬಿಟ್ಟಿಯೋ ಕೋದಂಡ. ಅರ್ಜೆಂಟ್ ಆಗಿ ಟೂರ್ಗ್ ಹೋಗ್ಬೇಕಾಗಿ ಬಂತು, ನಿನ್ ಮದುವೆಗೆ ಬರಕ್ಕಾಗ್ಲಿಲ್ಲ. ಸಾರಿ. ಥು, ನನ್ನ ಮಕ್ಕಳ ನೀವೆಲ್ಲ ನನ್ ಫ್ರೆಂಡ್ಸ್. ಸಾರಿ ಅಂತ ಹೇಳಿದ್ವು ಲೋರಮ್ಮ. ನಿನ್ ಟೇಸ್ಟ್ ಪ್ರಕಾರ ಇದ್ದಾಳೆ ತಾನೆ ನಿನ್ ಹೆಂಡತಿ? ಓ, ಗುಣದಲ್ಲಿ ಚಿನ್ನ, ರೂಪದಲ್ಲಿ ಸಾಕ್ಷಾತ್ ಲಕ್ಷ್ಮಿ, ಸೂಪರ್ ಬುದ್ಧಂತೆ. ಹೇಳ್ಬೇಕು ಅಂದ್ರೆ ನನ್ನ ಹೆಂಡತಿ ತರ ಹೆಂಡತಿ ಸಿಗೋಕೆ 1000 ವರ್ಷ ತಪಸ್ ಮಾಡಿರ್ಬೇಕು. ಹಾಗಾದ್ರೆ ಯಾವತ್ತಾದ್ರೂ ಒಂದಿನ ಊಟಕ್ಕೆ ಬಂದ್ಬಿಡ್ತೀವಿ. ಹಾ, ಊಟನೂ ಆಗುತ್ತೆ, ಹಾಗೆ ನಿನ್ ಹೆಂಡತಿನೂ ನೋಡ್ದಾಗತ್ತೆ. ಯಾವತ್ತಾಕ್ರು? ಇವತ್ತೇ ಬನ್ನಿ. ಏನಾ? ಓಕೆ ಓಕೆ. ಈ ಲೋಫರ್ಸ್ ಇಲ್ಲಿ ಯಾಕ್ ಬಂದ್ರು? ಓಹೋಹೋ, ಏನ್ ರಾಣಿ ಸಾಹೇಬ್ರು ಇಲ್ಲಿವರೆಗೂ ದಯ ಮಾಡಿಸ್ಬಿಟ್ಟಿದೀರಾ? ಮಾವಯ್ಯ ಫ್ಯಾಕ್ಟ್ರಿ ನೋಡೋಣ ಅಂದ್ರು, ಅದಕ್ಕೆ ಬಂದೆ. ಸಿಟ್ ಡೌನ್. ಅಂದಾಗ ಆಶಾ, ಇವತ್ ನನ್ ಫ್ರೆಂಡ್ಸ್ ಎಲ್ಲ ಡಿನ್ನರ್ ಬರ್ತಾ ಇದಾರೆ ನೋಡು, ಬೇಗ ಅಡಿಗೆ ಮಾಡಿ ಒಳ್ಳೆ ರತಿ ತರ ಅಲಂಕಾರ ಮಾಡ್ಕೋ. ನಿನ್ ಅಂದ ಚಂದ ನೋಡಿ ನನ್ನ ಮಕ್ಕಳು ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು. ಓಕೆ, ಈಗ ಬಂದ್ ಹೋದ್ರಲ್ಲ ಅವರೇನ ನಿಮ್ ಫ್ರೆಂಡ್ಸ್? ಯಾ ಕೇಳು. ಏ ಎಲ್ಲ ನಿನ್ ಮಿಸ್ಸಸ್ ಫುಡ್ ಪ್ರಿಪೇರ್ ಮಾಡ್ತಾ ಇದ್ದಾಳ. ಆಶಾ, ಆಶಾ ಆಶಾ, ಇವನ್ ಮೈಲಾರಿ, ಇವನ್ ರಜನೀಶ್. ನಮಸ್ಕಾರ ಆಶಾ, ಬೇಗ ಊಟಕ್ಕೆ ರೆಡಿ ಮಾಡು. ಯಾಕ್ರೋ ಬರ ಕೂತ್ರ? ಅಯ್ಯಯ್ಯೋ, ಹೊಟ್ಟೆ ನೋವು ತಡ್ಕೊಳಕ್ ಆಗಲ್ಲ. ಇಲ್ಲ ಟಾಯ್ಲೆಟ್ ಇದೆ ಬಾರೋ. ಇಲ್ಲ ಅಡ್ಜಸ್ಟ್ ಆಗೋದಿಲ್ಲ. ಏಯ್, ನಿನ್ ಹೆಂಡತಿ ಲಕ್ಷ್ಮಿ ತರನ ಇದ್ದಾಳೆ, ಅವಳೆ ಮಾರಮ್ಮನ್ ತರ ಇದ್ದಾಳೆ, ಬಲಿ ತಗೊಂಡ್ಬಿಡ್ತಾಳೆ. ಅವಳೆಂತ ಡೇಂಜರ್ ಗೊತ್ತಾ? ಅವಳ ಹಿಂದೆ ಭಯಂಕರ ಚರಿತ್ರನೇ ಇದೆ. ಏನ್ರು ಏನ್ ಹೇಳ್ತಾ ಇದೀರ ನೀವು? ಅದನ್ನ ಹೇಳ್ ನಾನ್ ಯಾಕಪ್ಪ ನಿನ್ ಸಂಸಾರ ಹಾಳು ಮಾಡ್ಲಿ? ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗುತ್ತೆ. ಕೋದಂಡ ರಾಮ ಕಾಪಾಡ್ಬೇಕಪ್ಪ. ಆಶಾ, ಆಹಾ ಹಾ,
ಈಗ ಎಷ್ಟು ಮುದ್ದ ಕಾಣ್ತಾ ಇದೀಯಾ? ಇದೇ ತರ ಡ್ರೆಸ್ ನನ್ನ ಫ್ರೆಂಡ್ಸ್ ಮುಂದೆ ಮಾಡ್ಕೊಂಡ್ ಬಂದಿದ್ರೆ ಅವರೆಲ್ಲ ನೀನ್ ಎಷ್ಟು ಮೆಚ್ಕೋತಾ ಇದ್ರು? ಒಳ್ಳೆ ಮಾರಮಂತರ ಯಾಕೆ ಬಂದಿದೆ? ನಾನ್ ಮುದ್ದ ಕಾಣ್ಬೇಕಾಗಿರೋದು ನಿಮಗೆ ಕಾಣಿಸ್ತಿದ್ದೀನಿ ತಾನೆ? ನಿಮ್ ಸ್ನೇಹಿತರಿಗೆ ನಾನ್ ಮುದ್ದ ಕಾಣಿಸಿದ್ರೆ ಅವ್ರು ಬರೀ ಮೆಚ್ಕೊಂಡ್ರೆ ಪರವಾಗಿಲ್ಲ. ರಾತ್ರಿ ಮಲ್ಕೊಂಡು ನನ್ ರೂಪ ಮೈಮಾಟ ನೆನ್ಸ್ಕೊಳ್ತಾ ಮನಸ್ಸಲ್ಲೇ ಮಂಡಿಗೆ ತಿಂದ್ರೆ ಏನ್ ಗತಿ? ನನ್ ಫ್ರೆಂಡ್ಸ್ ಯಾರು ಅಂತ ಗಪ್ ಕೆಲಸ ಮಾಡಲ್ಲ. ಆತ್ಮ ಸಾಕ್ಷಿಯಾಗಿ ಹೇಳಿ, ನೀವ್ ಮಾಡಿಲ್ವಾ? ಮದ್ವೆಗ್ ಮೊದ್ಲು ನಿನ್ ರೂಪ ನೆನ್ಸ್ಕೊಂಡು ಕನ್ಸ್ ಕಾಣ್ತಿದ್ದೆ. ನನಗ್ ಗೊತ್ತು ರೀ, ಹಗಲ್ ನೋಡಿದ ಹುಡುಗಿನ ರಾತ್ರಿ ಮಲಗದಾಗ ನೆನೆಸ್ಕೊಂಡು ಕನಸ್ ಕಾಣೋರ್ ಕೆಲವರಾದ್ರೆ ಹೆಂಡತಿ ಪಕ್ಕದಲ್ಲೇ ಇದ್ರು ಹೇಮಾ ಮಾಲಿನಿ ಡಿಸ್ಕೋ ಶಾಂತಿ ನೆನೆಸ್ಕೊಂಡು ಸಂಸಾರ ಮಾಡೋರು ಇನ್ನು ಕೆಲವರು. ಓಹೋ, ಈ ಕೆಲಸ ಹೆಂಗಸರು ಮಾಡಲ್ವಾ? ಆಹಾ, ಅವ್ರಿನ್ನು ಎರಡೆಲೆ ಜಾಸ್ತಿ ತಿರುಗಿಸ್ತಾರೆ. ಅವರು ಹೀಗೆ ಕಪಿಲ್ ದೇವ್, ಅಮೀರ್ ಖಾನ್, ಕಮಲ್ ಹಾಸನ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಹೌದು, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಡಾರ್ವಿನ್ ಥಿಯರಿ ಸೈಕಾಲಜಿನ ಓದಿ ಕೇಳಿ ತಿಳ್ಕೊಂಡಿದ್ದೀನಿ. ನಾನು ಇನ್ಮೇಲೆ ಇದನ್ನೆಲ್ಲ ಓದ್ಬೇಕು ಅಂತಿದ್ದೀನಿ. ವಿವಾಹ ಆದ್ಮೇಗೆ ಇದ್ದಿನಾಸ, ಶೋಭನ ಆದ್ಮೇಗೆ ಸರ್ವನಾಶ ಅಂತ ಹಿರಿಯರು ಹೇಳದಾರೆ. ಓದೋ ವಯಸ್ಸಿನಾಗೆ ಐದು ಕಿತ ಮಣ್ಣೊತ್ರ ಎಸ್ ಎಲ್ ಸಿ ಪಾಸ್ ಆಗ್ಲಿಲ್ಲ, ಫೇಲ್ ಆಗ್ಬಿಟ್ಟೆ. ಅಯ್ಯೋ ಬಡ್ಡೆತದೆ, ನೀ ಇನ್ನೆಲ್ಲೋ ಓದೋದು, ಏನಿದ್ರು ಊದ್ಬೇಕಷ್ಟೇ. ಅವ್ವ, ಈ ಬಡ್ಡೆತದಕ್ಕೆ ಮಜ್ಜಿಗೆಗೂ ಎಂಡಕ್ಕೂ ಎತ್ವಾಸ ಗೊತ್ತಾಗಿಲ್ಲ. ಉಸಾರು ಆಗ್ಲೇ ಬಂದಿದ್ರಲ್ಲ ನಿಮ್ ಸ್ನೇಹಿತರು, ಅವ್ರನ್ನ ಇನ್ನೊಂದ್ಸರಿ ನಮ್ಮನೆ ಕರ್ಕೊಂಡ್ ಬರ್ಬೇಡಿ. ಅವ್ರ ಸಹವಾಸ ಬಿಟ್ಬಿಡಿ, ಅವರು ತುಂಬಾ ಹಲ್ಕಾ ಜನ. ಏನಂದ್ರೆ ನನ್ ಫ್ರೆಂಡ್ಸ್ ನ ಹಲ್ಕಾ ಉಳಂತೀಯ? ಅಷ್ಟೇ ಅಲ್ಲ, ಅವ್ರು ತುಂಬಾ ಡೇಂಜರಸ್, ಕೆಟ್ಟ ಚರಿತ್ರೆ ಇರೋರು. ಅವಳೆಂತ ಡೇಂಜರ್ ಗೊತ್ತಾ? ಅವಳ ಹಿಂದೆ ಭಯಂಕರ ಚರಿತ್ರೆನೆ ಇದೆ. ನನ್ ಹೆಂಡತಿ ಡೇಂಜರ್ ಅಂದ್ರಲ್ಲ, ಅವಳ ಬಗ್ಗೆ ನಿಮ್ಗೆ ಏನಾರ ಗೊತ್ತೋ? ಮದುವೆ ಆಗಿರೋ ನೀನು, ನೀನೇ ಹೇಳ್ಬೇಕಪ್ಪ. ನನ್ ಹೆಂಡತಿ ಅಪರಂಜಿ ಕಂಡ್ರೋ? ನಾ ನಿನ್ ಭವಿಷ್ಯ ಒಳಗ್ ಕೊರವಂಜಿನೋ? ನಾನ್ ಗುಗು ಆದ್ರೂ ನಮ್ಮಅಪ್ಪನ್ ಗುಗು ಅಲ್ಲ, ನಮ್ಮನೆ ಟ್ರೆಜರ್ ಬೀತಿ ಅನ್ಕೊಡೋದಕ್ಕೆ. ಆ, ನಿಮ್ ಅಪ್ಪನ್ ಕಿವಿಗೆ ಇಷ್ಟು ಬೇಗ ಹೂ ಇಟ್ಬಿಟ್ಲ? ಕೋದಂಡ, ಕೊನೆಗೂ ನಿನ್ ಕೈಗೆ ಸಿಗೋದು ಚಿಕ್ನಾಕ್ನಲ್ಲಿ ಚಿಪ್ಪೆ. ಅದ್ ಹೇಗೋ ಹೇಳ್ತೀರಾ? ಸಿಂಪಲ್, ನಿನ್ ಹೆಂಡತಿ ಹತ್ರ 20,000 ಕೇಳು, ಕೊಡ್ತಾಳ ನೋಡೋಣ. ನಾನ್ ಕೇಳಿದ್ರೆ ಕೊಟ್ಟೆ ಕೊಡ್ತಾಳೆ. ಕೊಡಲ್ಲ ಅಂತಳೆ. ಯಾಕೆ ಅಂತಳೆ? ಹಿತ್ಲಲ್ಲಿ ಗಿಡ ಹಾಕಿಲ್ಲ ಅಂತಳೆ. ಚಾಲೆಂಜ್ ಮಾಡ್ತೀನಿ. ಚಾಲೆಂಜ್ ಆಶಾಮರಿ, ಒಂದ್ 20,000 ರೂಪಾಯಿ ಕೊಡ್ತೀಯಾ? ಥ್ಯಾಂಕ್ ಯು. 20,000 ರೂಪಾಯಿ ಯಾಕೆ ಬೇಕು ನಿಮ್ಗೆ? ಕೇಳದಷ್ಟು ಕೊಡು, ಕಾರಣ ಕೇಳ್ಬೇಡ. ಕಾರಣ ಇಲ್ಲದೆ ಕೊಡೋಕೆ ಹಿತ್ಲಲ್ಲಿ ಗಿಡ ಹಾಕಿಲ್ಲ. ಹೊಳೆ ನೀರ್ ಕುಡಿಯಕ್ಕೆ ದುಡ್ಡನ್ನ ನಪ್ಪನಬೇಕಾ? ಹೌದು ಕಳ, ನಿಮ್ಮ ಅಪ್ಪ ಸಂಪಾದನೆ ಮಾಡಿರೋದೆಲ್ಲ ಒಳ್ಳೆ ನೀರು ಬೇಕ್ ಬೇಕು ಅಂದಾಗೆಲ್ಲ ಮುಕ್ಕೊಂಡು ಹೋಗೋದಕ್ಕೆ. ಇದಕ್ಕೆ ಕಣವ, ಅವನ ಕೈಗೆ ನಾ ಬೀಗದ ಕೈ ಕೊಡ್ಲಿಲ್ಲ. ಉಸಾರು ಈ ಪೂತೆಯ ಬೇರೆ ಬಂದ್ಬಿಟ್ಟ ಇಲ್ಲಿ. ಆಶಾ, ಕೊಡ್ತೀವಲ್ವಾ ನೀನು? ಕಾರಣ ಇಲ್ಲದೆ ಖಂಡಿತವಾಗೂ ಹಣ ಕೊಡೋದಿಲ್ಲ. ಕೊಡಲ್ಲ ಅಂತಳೆ. ಯಾಕೆ ಅಂತಳೆ? ಹಿತ್ಲಲ್ಲಿ ಗಿಡ ಹಾಕಿಲ್ಲ ಅಂತಳೆ. ಚಾಲೆಂಜ್ ಮಾಡ್ತೀರೇನ್ರೊ? ಚಾಲೆಂಜ್. ಸಹೋದರಿ, ನಮ್ಮ ಸುಪುತ್ರಿಯು ತಮಗೆ ಒಪ್ಪಿಗೆ? ನಮಗೇನೋ ಒಪ್ಪಿಗೆನೆ, ಆದ್ರೆ ಚಿಂತಿಸಬೇಡಿ, ಸುಕುಮಾರು ಇಚ್ಛೆ ಪಟ್ಟಿದ್ದೆಲ್ಲವನ್ನು ನೀಡಲು ನಾವು ಸಿದ್ಧರಿದ್ದೇವೆ. ಯಪ್ಪೋ ಅವಯ್ಯ, ನಂಗೆ ಒಪ್ಪಿಗೆ ಆಗ್ಬಿಟ್ಟವನೆ. ಚುನ್ ಚುನ್ ಕಟ್ಟತಾವ ಅದಲ್ಲ, 2 ಎಕರೆ ಅಡಕೆ ತೋಟನು ಕುರಿ ಮಂದನು ಕೊಟ್ಟವು ಅಂತ ಹೇಳು. ನಿನ್ ಇಚ್ಛೆಯಂತೆಯೇ ಆಗಲಿ ಸುಪುತ್ರಿ. ಒಳ್ಳೆ ಮುಹೂರ್ತ ನೋಡಿ ತಿಳಿಸ್ತೀವಿ. ಏನಪ್ಪ ಆಯ್ತು? ನೀವು ಹೇಳ್ದಾಗ ಆಯ್ತು. ನಿನ್ ಯೋಗ್ಯತೆ ಏನು ಅಂತ ಅರ್ಥ ಆಯ್ತಾ? ನಿನ್ ಹೆಂಡತಿ ಹೇಳ್ದ ಕೇಳ್ಕೊಂಡ್ ಬಿದ್ದಿರು, ಇಲ್ಲಾಂದ್ರೆ ಟಿಕೆಟ್ ಕೊಟ್ಬಿಡ್ತಾಳೆ. ನಾನ್ ಯಾಕೆ ಅಮ್ಮವ್ರ ಗಂಡ ಆಗ್ಲಿ, ಅಂತ ಕಾಲ ಬಂದ್ರೆ ಇನ್ನೊಬ್ಳನ್ ಕಟ್ಕೋತೀನಿ. ಈ ಮಾತನ್ನ ನಿನ್ ಹೆಂಡತಿ ಮುಂದೆ ಹೇಳ್ತೀಯಾ? ಹೇಳಿದ್ರೆ ಏನ್ ಮಾಡ್ತಾಳೆ? ಅದೇ ಮಾತನ್ನ ತಿರ್ಗಿಸಿ ನಿಂಗು ಅಂತಾಳೆ. ನೀನಿಲ್ಲ ಅಂದ್ರೆ ಇನ್ನೊಬ್ಬ ನೋಡ್ಕೋತೀನಿ ಅಂತಾಳೆ. ನೋ ಅನ್ನಲ್ಲ. ಅಂದ್ ನೋಡು, ಗೊತ್ತಾಗತ್ತೆ. ನೋಡ್ತೀನಿ ಆಶಾ. ನಾನೊಂದ್ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಮಾಡಿ. ಆ ಹುಡುಗಿದು ಶ್ರೀದೇವಿ ತರ ಇದೆ ಮುಖ, ಜೈಮಾಲಿನಿ ತರ ಇದೆ ಮೈಮಾಟ. ಅವಳ ಮದುವೆ ಆಗ್ಬೇಕು ಅಂತಿದ್ದೀನಿ. ಮಾಡ್ಕೊಳ್ಳಿ. ಆಗ ನೀನೇನ್ ಮಾಡ್ತೀಯ? ಮಾಡ್ಕೊಳ್ಳೋರ್ ಮಧ್ಯೆ ಬಂದು ನಾನೇನ್ ಮಾಡ್ಲಿ? ಏನ್ ಮಾಡ್ತಾ ಇದೀಯಾ? ನಾವು ಮಾಡ್ತಿದ್ದೀನಿ. ಆಹಾ, ಭೀಮನ್ ನಿದ್ದಾಗಿದೆ ಬಾಡಿ. ನಾನು ಇವನ್ ಜೊತೆ ಮಾಡ್ಕೋತೀನಿ ಮದ್ವೆನ. ನನ್ನೆದುರಿಗೆನೆ ಫಾರಿನ್ ದಡಿಯನಿಗೆ ಮುತ್ತಿಡ್ತೀಯಾ? ಎಷ್ಟು ಕೊಬ್ಬಿರ್ಬೇಕು ನಿನಗೆ?
ನಾನಿರೋವಾಗಲೇ ನನ್ನೆದುರಿಗೆ ಇನ್ನೊಬ್ಬಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮಗೆಷ್ಟ್ರಿ ಕೊಬ್ಬು? ನಾನಿನ್ನ ಮೂರು ಜನನ ಮದುವೆ ಆದರೂ ಯಾರು ಬಯಲ್ಲ. ರಸಿಕಾ ಅಂತಾರೆ, ಸರ್ದಾರ ಅಂತಾರೆ, ನಿನಗೇನಂತಾರೆ ಗೊತ್ತಾ? ನಾನಿನ್ನೂ ನಾಲ್ಕು ಜನ ಗಂಡಸರನ್ನ ಮದುವೆ ಆದರೂ ನನ್ನು ಯಾರು ಏನು ಅನ್ನಲ್ಲ. ನಮ್ಮ ಜನ ಮಹಾಭಾರತ ಓದಿದ್ದಾರೆ, ಟಿವಿನಲ್ಲಿ ನೋಡಿದ್ದಾರೆ, ದ್ರೌಪದಿ ಅಂತಾರೆ, ಪತಿವ್ರತೆ ಅಂತಾರೆ, ಗೊತ್ತಾ? ಮುಚ್ಚ ಬಾಯ್, ಮುಚ್ಚ ಬಾಯ್. ಆಶಾ ದಂಡ. ಆಶಾ ಬಂದ್ರೆ ಊಟ ಮಾಡೋಣ. ರೀ ಬನ್ರಿ ಊಟ ಮಾಡೋಣ. ಏ ಉಣ್ಣು ಬಾರೋ. ನೀನ್ ಉಣ್ತಾ ಇದೆಯಲ್ಲ, ಚೆನ್ನಾಗಿ ಉಣ್ಣು. ಅದ್ಯಾತ್ಮಗ ಉಚ್ಚನಾಯ ಆಡ್ದಂಗ ಆಡ್ತವನೆ. ಹೊಟ್ಟೆಲಿ ಜಂತುಳ ಇದೆಯಂತೆ ಅದಕ್ಕೆ. ಓ ಹಂಗ ಲೋ ದಂಡ. ಒಸಿ ಎಮ್ಮೆ ಗಂಜಳ ಕುಡಿಲ್ಲ, ಎಲ್ಲ ಸರೋಯ್ತದೆ. ಗಂಡ ಹೆಂಡ್ರ ಜಗಳ ಉಂಡು ಮಲಗೋ ತನಕ ಬಂದ್ ಬಿದ್ಕೊಳ್ಳಿ. ಏನದು ಚೇಷ್ಟ? ನಿಮ್ದೇನ್ ಕುಚೇಷ್ಟೆ? ಕಿಸಿ ಬೇಡ, ಬಿದ್ಕಳ. ಮಲ್ಕೊಳ್ರಿ, ಬಂದು ಅಂದ್ರೆ ಏನೋ ಜಂಪ ಮಾಡ್ತಾರಲ್ಲ. ಏನಿದು, ಉಪ್ಪು ಇಲ್ಲ ಖಾರ ಇಲ್ಲ? ಉಪ್ಪು ಖಾರನ ಹೆಂಡತಿರ್ಗಿಂತ ಸವತಿರೇ ಚೆನ್ನಾಗಿ ಹಾಕ್ತಾರೆ, ಹಾಕಿಸ್ಕೊಳ್ಳಿ. ನೀವಾ? ನಾನು ನೋಡ್ತಾನೆ ಇದೀನಿ, ನಾಟಕ ಮಾಡ್ತಾ ಇದೀನ. ನಾನು ಯಾಕ್ರಿ ಮಾಡಿ ನಾಟಕ? ನೀವೇ ಆಶಾ, ಆಶ್ಲೇಷ, ಚಿನ್ನ, ಬಂಗಾರ ಅಂತಿದ್ದವರು ಈಗ ದಿಢೀರಂತ ಯಾವಳೆ ಅವಳು ಅಂದ್ರೆ ಏನ್ರಿ? ನಾನ್ ಯಾವಳು ಅಂತ ನಿಮ್ಗೆ ಗೊತ್ತಿಲ್ವಾ? ಆಶ್ಲೇಷ, ಧರ್ಮ ಪತ್ನಿ ಅಫ್ಕೋದಂತ ರಾವ್. ಇನ್ನೊಂದು ಶೂ ಯಾಕೆ ಪಾಲಿಶ್ ಹಾಕ್ಲಿಲ್ಲ? ನಾನ್ ಯಾಕ್ರಿ ಮಾಡ್ಲಿ ಇನ್ನೊಂದು ಶೂ ಪಾಲಿಶು? ಅವಳು ಯಾವಳು ಇದ್ದಾಳೆ ಅಂದ್ರಲ್ಲ ನನ್ ಸವತಿ, ಅವಳು ಮಾಡ್ತಾಳೆ ಚೆನ್ನಾಗಿ ಪಾಲಿಶ್ನ. ಮನೆಯಲ್ಲಿ ದೊಡ್ಡವ್ರು ಯಾರು ಇಲ್ವಾ? ಎಲ್ಲ ದುಡ್ಡಿಗೋಗಿದಾರ. ಯಾರ ಮೇಲಿನ ಕೋಪನ ಯಾರ ಮೇಲೆ ತೋರಿಸ್ತಿರಲ್ಲ ಬಾಸು. ಅದ್ಸರಿ ನೀನ್ ಬಂದ್ ಎಷ್ಟೊತ್ತಾಯ್ತು? ಅದೇ ನೀವು ಯಾವಳೆ ಅವಳು ಅಂದ್ರಿ, ಅದಕ್ಕೆ ಅವರು ಯಾವಳು. ಅವಾಗ ಬಂದ್ಯಾ? ಎಲ್ಲ ಟಾಪ್ ಬಾಟಮ್ ಗೊತ್ತಾಗ್ಬಿಟ್ಟಿದೆ. ಟಾಪು ಮಿಡ್ಲು ಗೊತ್ತಾಗಿದೆ, ಬಾಟಮ್ಮು ಗೊತ್ತಾಗಿಲ್ಲ. ಏನು ಅಂತ ಹೇಳ್ತೀರಾ? ಬೇಡ, ಇಲ್ ಬೇಡ. ಏನಾದ್ರೂ ಉಪಾಯ ಹೇಳ್ತಮ್ಮಣ್ಣ. ನಿಮ್ ಹೆಂಡತಿ ಕಂಟ್ರೋಲ್ ನೀವ್ ಇದ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಇದ್ಯಾಕ್ ಬಾಯ್ ಬಿಡ್ತೀರಾ ಬಾಸು? ಪ್ರತಿಯೊಂದು ಸಂಸಾರದಲ್ಲೂ ಗಂಡ ಹೆಂಡತಿನ ಕಂಟ್ರೋಲ್ ಮಾಡ್ತಾನೆ, ಇಲ್ಲ ಹೆಂಡತಿ ಗಂಡನ್ ಕಂಟ್ರೋಲ್ ಮಾಡ್ತಾಳೆ. ಇಬ್ರು ಕಂಟ್ರೋಲ್ ಮಾಡ್ಕೊಳ್ದೆ ಹೋದ್ರೆ ನಿಮ್ ಹಾಗೆ ಆಗುತ್ತೆ ಪರಿಸ್ಥಿತಿ. ಇದೇನಾ ನಿನ್ ಉಪಾಯ? ಹೋಗ್ಲಿ, ಇನ್ನೊಂದ್ ಕೆಲಸ ಮಾಡಿ, ಇನ್ಮೇಲೆ ನಿಮ್ ಹೆಂಡತಿನ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ, ತಪ್ಪಿಗಿದ್ ಬಿಡಿ, ಎಲ್ಲ ಸರಿ ಹೋಗುತ್ತೆ. ನಿನ್ ಮಾತ್ ಕೇಳ್ಬಿಟ್ರೆ ಹಳೆ ಚಪ್ಪಲಿ ತೊಗೊಂಡು ಹೊಡಿಬೇಕು ಅನ್ಸುತ್ತಾ? ಅರ್ಥ ಆಗ್ಲಿ, ಆಮೇಲೆ ನಿಮ್ ಚಪ್ಪಲಿ ತಗೊಂಡ್ ನೀವೇ ಹೊಡ್ಕೋತೀರ. ಕಿವಿ ಕೇಳಿಸ್ಲಿಲ್ವಾ? ಕಾಫಿ ತಗೊಂಬಾರ. ತರಲ್ಲ, ಮಾಡಿಟ್ಟಿದೀನಿ, ಎದ್ದು ಹೋಗಿ ಕುಡೀರಿ. ನೀನ್ ಯಾಕೆ ಮನೇಲಿ ಇರೋದು? ಹೆಂಗ್ಸು ನಿಮ್ಮನ್ನ ಎಲ್ಲಾ ವಿಧದಲ್ಲೂ ತೃಪ್ತಿ ಪಡಿಸೋಕೆ ಇರೋದು, ಒಪ್ಕೋತೀನಿ. ಬಾಯಿಗ್ ಬಂದ ಹಾಗಲ್ಲ ಬಯಸ್ಕೊಳಕಲ್ಲ. ನಾನು ನಿನ್ ಗಂಡ ಗಂಡ್ಸು ಹಾಕ್ಬೇಕಾದ್ರೂ ಕರಿತೀನಿ. ಗಂಡಸರು ಹೆಂಗಸರ ಹತ್ರ ಕಿರುಕ್ ಮಾಡಿದ್ರೆ ಎಲ್ಲಾ ವಿಷಯದಲ್ಲೂ ನಿಮ್ ಬಾಳು ಗೋವಿಂದ ಗೋವಿಂದ ಗೋವಿಂದ. ಗಂಡಸತ್ರ ನೀವು ಕಿರಿಕ್ ಮಾಡಿದ್ರೆ ನಿಮ್ ಬಾಳು ಹರೋ ಹರ. ಶಟ್ ಅಪ್. ಏನಂದ? ಬಾಯ್ ಮುಚ್ಚಿ ಎಂದೆ. ನಿಮ್ಮ ಬಾಳು ಬೆಳಗೋದು ನಮ್ಮಿಂದಲೇ, ಗಂಡಿಂದಲೇ ಎಲ್ಲ ಗಂಡಿಂದಲೇ. ನಿಮ್ಮ ಬಾಳು ಬೆಳಗೋದು ನಮ್ಮಿಂದಲೇ, ಹೆಣ್ಣಿಗೆ ಆಸರೆ ನೀಡು ತಾನೇ ಗಂಡು ತಾನೇ ಗೊತ್ತಾಯ್ತೇನೆ. ಹೆಣ್ಣಿಂದಲೇ ಎಲ್ಲ
ಮರನು ಮರದಿಂದ ಬೀಜನು ಅಂತ ನಿನ್ ತಿಳಿದೈತಲ್ಲ ಅಪ್ಪ ಇವಳು ಬಂದು ಮುಂಚ ನೀನ್ನಾವೆತ್ ಕಣ್ಸೆ ಎಂಡ್ರ ಜೊತೆಲಿ ಹಿಂಗೆಲ್ಲ ಜಗಳ ಕಾದ್ರೆ ಸಂಸಾರಗಳು ಎಕ್ಕೊಳ್ತಾ ಇದ್ದಕ್ಕಳ ಹೋಗ ಕ್ಯಾಮೆ ನೋಡೋಗು ಏ ಹೋಗ ರೇ ಹೋಗ ನೀನು ಏಯ್ ಬರ ಇಲ್ಲಿ ಇದ್ರಲ್ಲಿ ಸೈನ್ ಹಾಕು ನಾನ್ ಸೈನ್ ಹಾಕ್ಬೇಕಾ ಯಾಕೆ ನೀನ್ ಇದಕ್ಕೆ ಸೈನ್ ಹಾಕಿದ್ರೆ 5 ಲಕ್ಷದ ಜೊತೆ ನನ್ನ ಎರಡನೇ ಹೆಂಡತಿ ಐ ಮೀನ್ ನಿನ್ನ ತಂಗಿ ಈ ಮನೆಗೆ ಬರ್ತಾಳೆ ಇನ್ನೊಂದು ಮದುವೆ ಮಾಡ್ಕೋತೀರಾ ನಾನು ಯಾವ್ದ್ರಲ್ಲಿ ಕಡಿಮೆ ಮಾಡಿದೀನಿ ನಿಮ್ಗೆ ಏಯ್ ಹೇಳದಷ್ಟು ಕೇಳೆ ಜಾಡ್ ಒತ್ತ ಅಂದ್ರೆ ಕದರ್ಕೊಂಡು ಹೋಗ್ಬಿಡ್ಬೇಕು ಅಯ್ಯೋ ರಾಕ್ಷಸ ಇರೋ ಒಂದ್ ಮನೇನು ಮಾರಿ ಜೈಲ್ಗೆ ಹೋಗ್ಬೇಕಾದ ನಿನ್ ಕಾಪಾಡಿದ್ದು ಅಲ್ದೆ ನಿನಗೋಸ್ಕರವಾಗಿ ತನ್ನ ಜೀವನ ಸವಸಿದೆಯಲ್ಲೋ ನನ್ನ ಕಂದ ಅವಳೇ ತಪ್ಪಾಡಿದ್ಲು ನೀ ಎರಡನೇ ಮದುವೆ ಮಾಡ್ಕೊಳಕ್ಕೆ ಅವಳಲ್ಲಿ ಏನ್ ಕಡಿಮೆ ಆಗಿದೆ ಹಾಲು ಕೊಡದೆ ಇರೋ ಗೊಡ್ಡ ಹಸು ಕಟ್ಕೊಂಡು ಮೇವು ಹಾಕೋದಕ್ಕೆ ನಾನೇನ್ ಗುಗ್ಗು ಅಲ್ಲ 5 ಲಕ್ಷ ರೂಪಾಯಿ ತರೋ ಕಾಮಧೇನು ನೋಡ್ಕೊಂಡಿದ್ದೀನಿ ಅದಕ್ಕೆ ಇದು ನನ್ ಪ್ರಾಣ ಇರೋವರೆಗೂ ನನ್ ಮಗಳಿಗೆ ಅನ್ಯಾಯ ಬಿಡಲ್ಲ ಅಪ್ಪ ಅಪ್ಪ ನಿಮಗೆ ಕೈ ಮುಗಿತೀನಿ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಸೌಮ್ಯ ಸೌಮ್ಯ
ಇನ್ನೊಂದು ನಿಮಿಷ ನನ್ನ ಕಣ್ಣೆದುರಿಗಿರಬೇಡ, ತೊಳಗಾಚೆ. ಏನು ಹಾಗ ಮುಖ ನೋಡ್ತೀಯಾ? ನಾಳೆ ಇನ್ನೊಂದು ಪೇಪರ್ ತರ್ತೇನೆ, ಸೈನ್ ಹಾಕ್ಲಿಲ್ಲ ನಿನ್ ಕತೆ ಮುಗೀತು. ಓಹೋ, ಹಾಗ? ಹೌದು ತಾಯಿ, ನನ್ ಸೊಸೆ ಸಂಸಾರನ ಹೇಗಾದ್ರೂ ಮಾಡಿ ಉಳಿಸವ. ಸೌಮ್ಯ, ನಿನ್ ಗಂಡ ಅದ್ ಹೇಗೆ ಎರಡನೇ ಮದುವೆ ಮಾಡ್ಕೋತಾನೆ ಅಂತ ನಾನು ನೋಡ್ತೀನಿ. ಆಶಾ, ಆದಷ್ಟು ಬೇಗ ಇದಕ್ಕೊಂದು ದಾರಿ ಹುಡುಕು. ಇಷ್ಟೇ ಅಲ್ಲ, ನಿನ್ ಹೆಂಡ್ತಿನ ಭಯಭಕ್ತಿಲಿ ಇಡ್ಲಿಲ್ಲ ಅಂದ್ರೆ ಇನ್ನೂ ಮಿತಿ ಮೀರಿ ಹೋಗ್ತಾಳೆ. ಅವಳ್ ಭಯ ಪಟ್ರಲ್ವಾ ನಾನು ಇಡೋದಕ್ಕೆ? ಹೆಂಡ್ತಿ ಭಯ ಪಡೋ ಹಾಗೆ ಮಾಡ್ಬೇಕಾದ್ರೆ ಒಂದೇ ದಾರಿ. ಆಶಾ, ಏ ಆಶಾ, ಆಶಾ, ಎಷ್ಟ್ ಹಾಕೊಂಡ್ ಬಂದಿದ್ದೀರಾ? ಇದನ್ ಕುಡಿಯೋ ಬದ್ಲು ಎಮ್ಮೆ ಗಂಜಲನೋ ಮಕ್ಕಳ ಉಚ್ಚೆನೋ ಹಿಡ್ಕೊಂಡ್ ಕುಡೀರಿ, ಇನ್ನೂ ಚೆನ್ನಾಗಿರುತ್ತೆ. ಗಂಜಸರು ಯಾಕೆ ಕುಡಿತಾರೆ ಹೇಳು? ಹಲ್ಕ ತರ ವರ್ತಿಸಿ ಹೆಂಡ್ತಿಗೆ ಹಿಂಸೆ ಕೊಡೋಕೆ, ಮನೆ ಮಂದಿ ಕೈಗೆ ಚಿಪ್ಪು ಕೊಡೋಕೆ. ಎರಡನೇದಿಲ್ಲ ಅದು ಕರೆಕ್ಟ್. ಹಿಂಸೆ ಕೊಡೋದ್ರೆ ನೀವು ಗಂಡಸರಿಗೆ ಭಯನ ಪಡಲ್ಲ. ಓಹೋ, ಹೆಂಡತಿಗೆ ಹಿಂಸೆ ಕೊಟ್ಟಾದ್ರೂ ಸರಿ ಭಯದಲ್ಲಿ ಇಟ್ಕೋಬೇಕು ಅಂತಾನೋ? ಅದೇ ಕೆಲಸ ನಾವು ಮಾಡ್ಬೇಕು ಅಂತ ಮನಸ್ಸಿಟ್ರೆ ಹೆಣ್ಣು ಅಬಲೆ ಆಗಿರೋಲ್ಲ, ಆದೇ ಶಕ್ತಿ ಆಗ್ತಾಳೆ. ಬಿ ಕೇರ್ಫುಲ್. ಏನೇ ರೋಪ್ ಆಗ್ತಾ ಇದೆಯಾ? ಮಾಡಿದ್ದಂದ್ರೆ ಒಂದು ಘೋಷ ಸಫಾ ಬಿಡ್ತೀಯ. ಏನವಾದು ಆಟೋ ತಿಂದ ಹುಚ್ಚನಾಯ್ ತರ ಕೂಗ್ತವನೆ? ನೀವ್ಯಾಕ್ ಬಂದ್ರಿ ಮಾವಯ್ಯ? ಅದ್ ಎಂತ ಹುಚ್ಚನಾಯ್ ಆಗಿದ್ರು ಅದ್ರ ಹುಚ್ಚು ಬಿಡಿಸೋದು ನನಗ್ ಚೆನ್ನಾಗ್ ಗೊತ್ತು. ಯಾವನ ಹುಚ್ಚನಾಯಿ? ನೀನ್ ಕಜಿ ನಾಯಿ, ನಿಮ್ ಮಾವ ಪರಿಣಾಮ ಮುದಿ ನಾಯಿ. ನೀನ್ ನನ್ನ ಮುದಿ ನಾಯಿ ಅಂತೇನು ಮಾವಯ್ಯ? ಇವರಿಗೆ ಅಭ್ಯಾಸ ಯಾವತ್ತಿಂದ? ಅಯ್ಯೋ, ಈ ಅವತಾರದಾಗ ಇವತ್ತೆ ಕಣವ ನಾನು ನೋಡ್ತಿರೋದು? ಏಟೋ ಸಿಕ್ಕಾಕೊಪ್ಪ, ನಿಂಗೆ ಕುಡ್ದು ಬಂದ್ ಮನೇಲಿ ಗಲಾಟೆ ಮಾಡ್ತೀಯಾ? ನೀನ್ ಕುಡ್ದೋ ಇಲ್ವಾ? ನೀನು ಪಿಯೋಟು, ಇವತ್ತಿನಿಂದ ನಾನು ಪಿಯೋಟು. ಎತ್ತೋ, ನಾನು ನನ್ ಸಂಪಾದನೆಲ್ ಕುಡಿತೀನ? ಬಿಟ್ಟಿ ಸಿಕ್ತು ಅಂತ ಕುಡಿಯೋದು ಕಂಡವ್ರು ಉಚ್ಚ ಕುಡ್ದಂಗೆ. ಬುಧಯ ಜಡೆ ಜಡಾಯು, ಒಂದು ಡಿಚ್ಚೆ ಒಂದು ಘೋಷ ಹೊಡೆದಂದ್ರೆ ಫ್ಲಾಟ್ ಆಗ್ಬಿಡ್ತೀಯ. ಅಯ್ಯೋ ತಿರ್ಬೋಕೆ ನನ್ನ ಮಗನೇ, ನಾನು ಮಟ್ಟಿ ಮಿಲಾಸಿದ್ದೀನಿ ಕಳ. ಮಾವಯ್ಯ, ಕುಡಿದು ಕೋತಿ ತರ ಆಡೋರ ಹತ್ರ ಮಾತಾಡಿದ್ರೆ ಮರ್ಯಾದೆ ಸಿಗುತ್ತಾ? ನೀವ್ ಹೋಗಿ, ನೀವ್ ಹೋಗಿ ಮಾವಯ್ಯ, ನಾನ್ ನೋಡ್ಕೋತೀನಿ, ನೀವ್ ಹೋಗಿ. ಇನ್ನೊಂದು ಸಾರಿ ಕುಡಿದು ಬಂದ್ರೆ ಕಿತ್ತು ಕೈ ಕೊಟ್ಬಿಡ್ತೀನಿ ನಾಲಿಗೆನ. ಕಿತ್ಕೊಳಕ ನಾಲಿಗೆ ಗಿಡದಲ್ಲಿ ಬೆಳೆದೈತಾ? ಮರ್ಯಾದೆಯಾಗ ಒಳಗ್ ಹೋಗಿ ಮಲ್ಕೋತಿರೋ? ಇಲ್ಲ ಇಲ್ಲ ಅಂದ್ರೆ ಫೈಟಿಂಗ್ ಮಾಡ್ತೀನಿ ನನ್ ಮೇಲೆ ಕಮಾಂಡ್. ಆಶಾ, ಲೇ ಆಶಾ, ನಾನ್ ಕುಡಿದಿದ್ದು ಎಲ್ರಿಗೂ ಗೊತ್ತಾಗ್ಲಿ ಅಂತ ಮನೆಯಿಂದ ಆಚೆಗೆ ನುಗ್ಗಿ ಬಾಗ್ಲಾಕಿದ್ಯಾ? ಒಳಗ್ ಮನಸ್ಸಿ ನನ್ ಮರ್ಯಾದೆ ಕಾಪಾಡದ್ ಬಿಟ್ಟು ನಾನ್ ಕುಡ್ಕ ಅಂತ ಎಲ್ರಿಗೂ ಗೊತ್ತಾಗ ಮಾಡಿದೇನೆ? ಹೆಂಗಸರೆಲ್ಲ ತಪ್ಪು ಮಾಡೋದು ಇಲ್ಲೇ, ತಮ್ಮ ಗಂಡಂದ್ರೆಲ್ಲ ಹೊರಗಡೆ ಕುಡ್ಕೊಂಡ್ಬಂದು ರಾತ್ರಿ ಎಲ್ಲ ಹಿಂಸೆ ಕೊಟ್ರು, ಅದನ್ನ ಹೋಟೆಲ್ ಬಚ್ಚಿಟ್ಕೊಂಡು ಮನೆ ಮರ್ಯಾದೆ ಕಾಪಾಡ್ತಾರೆ. ಆದ್ರೆ ಗಂಡಸರು ಅಷ್ಟೇ ಸಾಕು ಅಂತ ಇನ್ನೊಂದ್ ದಿನ ಮನೇಲೆ ಕುಡಿಯೋಕ್ ಶುರು ಮಾಡ್ತಾರೆ, ಆಮೇಲೆ ಹೆಂಡತಿರ್ಗೂ ಕುಡಿಯೋಕ್ ಹೇಳ್ತಾರೆ. ಕುಡಿದು ಬಂದ ದಿನಾನೇ ನಾನು ಮಾಡಿದಾಗ ಹೊರಗೆ ದಬ್ಬದ್ರೆ ಆಮೇಲೆ ಎಲ್ಲ ಸರಿ ಹೋಗ್ತಾರೆ. ಇನ್ನೊಂದು ಸಾರಿ ಹೀಗೇನಾದ್ರೂ ಮಾಡಿದ್ರೆ ಪರಕ್ಕೆ ಪೂಜೆ ಮಾಡ್ಬೇಕಾಗತ್ತೆ. ಯವ್ವ ತಗೋ, ಇದು ಸಾಕಾಗ್ಲಿಲ್ಲ ಅಂದ್ರೆ ಇದನ್ನು ತಗೋ. ಏನ ಕೆಕ್ಕರ್ಸ್ಕೊಂಡ್ ನೋಡ್ತಿ, ಒಬ್ ನೀರು ಹೋಗ್ಲಾ? ಯವ್ವ ಇವ ಉಚ್ಚನ ಇದ್ದಂಗೆ ಉಸಾರು. ಏನೋ ನಾಟಕ ಆಡಿ ಮೋಸ ಮಾಡಿ ನನ್ನ ಮದ್ವೆ ಆದ್ಲಾ? ನಿನಗೆ ವಿಷಯ ಗೊತ್ತಿದ್ರು ನನಗೆ ಯಾಕೆ ಹೇಳಿಲ್ಲ? ನಾನು ಯಾಕೆ ಬಾಯಿ ಮುಚ್ಕೊಂಡಿದ್ದೆ ಗೊತ್ತಾ ಬಾಸು? ಸೀಕ್ರೆಟ್ ಆಗಿರ್ಬೇಕು ಅಂತ ನಿಮ್ಮ ಅಪ್ಪ ಅವರು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರು. ಅದಕ್ಕೆ ನಮ್ಮ ಅಪ್ಪನಿಗೂ ಗೊತ್ತಾ? ಒಟ್ನಲ್ಲಿ ಇವೆಲ್ಲ ಸೇರ್ಕೊಂಡು ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ರಿ. ಚಪ್ಪಡಿ ಕಲ್ಲು ಎಳೆಯಲಿಲ್ಲ ಬಾಸು, ಚಿನ್ನದಂತ ಹುಡುಗಿ ತಂದು ಮದುವೆ ಮಾಡಿದ್ದೀವಿ. ಇಷ್ಟಾದ್ಮೇಲೂ ನಿನ್ನ ಮಾತು ನಂಬೋದಕ್ಕೆ ನಾನೇನ್ ಮುಟ್ಟಾಳ ಅಲ್ಲ.
ಬುದ್ಧಿ ಕಮ್ಮಿ ಆತರ ಜಾಸ್ತಿ ಇಷ್ಟೇ ಅಲ್ಲ ಇನ್ನೂ ಅನುಭವಿಸ್ತೀರಿ. ಅನುಭವಿಸಿ ಅಷ್ಟು ಒಳ್ಳೆ ಹೆಂಡತಿನ ಇಟ್ಕೊಂಡು ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ ಅನ್ನೋಕ್ ನಾಚಿಕೆ ಆಗಲ್ಲ ನಿನಗೆ? ಅಯ್ಯ ಅದು ನನ್ನ ಇಷ್ಟ, ನೀನ್ ಯಾರ ನನಗೆ ಅಡ್ವೈಸ್ ಮಾಡಕ್ಕೆ? ನಾನು ಯಾರ? ಅದು ಹೇಗೆ ನೀನ್ ಇನ್ನೊಂದು ಮದುವೆ ಮಾಡ್ಕೊಳ್ತೀಯೋ ನಾನು ನೋಡ್ತೀನಿ. ಏಯ್ ನೋಡ್ಕ ಹೋಗ್. ನಿನಗೆ ಸರಿಯಾದ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಆಶ್ಲೇಷನೇ ಅಲ್ಲ. ಮಿಸ್ಟರ್, ನನ್ನ ಹೆಂಡತಿ ಹತ್ರ ಅಷ್ಟೊಂದು ಕಿಸ್ಕೊಂಡು ಮಾತಾಡ್ತಿದ್ಯಲ್ಲ, ನಿನ್ಗೆ ಅವಳಿಗೆ ಏನ್ ಸಂಬಂಧ? ಓ ನಿನ್ ಹೆಂಡತಿನ ಅವಳು? ಎಸ್. ನಾವೇನ್ ಮಾತಾಡ್ತಿದ್ವಿ ಅಂತ ಅವಳನ್ನ ಹೋಗಿ ಕೇಳು. ರೇ ಮಿಸ್ಟರ್, ನಿಮ್ ಹೆಂಡತಿನ ಬೇರೆ ಗಂಡಸ್ರ ಹತ್ರ ವ್ಯವಹಾರ ಇಟ್ಕೊಳ್ದಾಗೆ ಹದ್ದು ಬಸ್ತಲ್ಲಿಡಿ, ಇಲ್ಲ ಅಂದ್ರೆ ಮಾರ್ಕೆಟ್ ನಲ್ಲಿ ಹರಾಜ್ ಹಾಕ್ಬಿಡ್ತಾಳೆ. ಹುಷಾರ್. ನಿಮ್ಗೆ ತಲೆಗೆ ಕೆಟ್ಟಿದ್ಯಾ? ಯಾಕೆ ಹೇಗಾಡ್ತಿದ್ದೀರಾ? ಮಾತಾಡ್ಬೇಡ, ತೊಲಗಾಚೆ. ನಾನು ಯಾಕೆ ತೊಲಗಬೇಕು? ನಾನೇನ್ ತಪ್ಪು ಮಾಡಿದ್ದೀರಿ? ನಂಬರ್ ಒನ್, ನನ್ನ ಮೋಸ ಮಾಡಿ ಮದುವೆ ಆಗಿದ್ದಕ್ಕೆ. ನಂಬರ್ ಟೂ, ಮದುವೆ ಮೊದಲೇ ನಿನ್ ಹಿಂದೆ ಭಯಂಕರ ಚರಿತ್ರೆ ಇರೋದಕ್ಕೆ. ನಂಬರ್ ತ್ರೀ, ಹೊರಗಡೆ ಬೇರೆಯವ್ರ ಜೊತೆ ಕುಲ್ತಾ ಇರೋದಕ್ಕೆ. ನಂಬರ್ ಫೋರ್, ಸಂಸಾರಿ ಆಗಿದ್ಕೊಂಡು ಹೊರಗಡೆ ವ್ಯಭಿಚಾರಿ ಆಗಿರೋದಕ್ಕೆ. ಏನ್ ಬೊಗಳ್ತಾ ಇದ್ದೀರಾ ನೀವು? ಬುಚ್ಚು ಬಾಯ್, ವ್ಯಭಿಚಾರಿ. ಏನಾಗೈತ್ಲ ನಿನ್ಗೆ? ನನ್ ಸೊಸೆನ ವ್ಯಭಿಚಾರಿ ಅಂತೀಯ? ಯಾಕೋ ರಮ್ಮ ಹೀಗ್ ಮಾತಾಡ್ತಾ ಇದೀಯ? ನಮ್ಮಿಬ್ಬರ ಮಧ್ಯೆ ನೀವ್ ತಲೆ ಹಾಕಿದ್ರೆ ಮರ್ಯಾದೆ ಇರಲ್ಲ. ಹುಷಾರ್. ಮಾವಯ್ಯ, ನನ್ನಿಂದ ನೀವ್ ಮರ್ಯಾದೆ ಕಳ್ಕೊಳ್ಳೋದ್ ಬೇಡ, ದಯವಿಟ್ಟು ಸುಮ್ನೇರಿ. ಆಗ್ಲೇ ಏನಂದ್ರಿ ನೀವು? ಇನ್ನೊಂದ್ಸಾರಿ ಹೇಳಿ. ಸಾವಿರ ಸಲ ಹೇಳ್ತೀನಿ, ವ್ಯಭಿಚಾರಿ ವ್ಯಭಿಚಾರಿ ವ್ಯಭಿಚಾರಿ. ಅಯ್ಯೋ ಮೊದಲನೇ ಏಟು ನನ್ನ ಮೇಲೆ ಮೃಗದ ತರ ಕೈ ಮಾಡಿದ್ದಕ್ಕೆ, ಎರಡನೇದು ಲುಚ್ಚ ತರ ಮಾತಾಡಿ ನನ್ನನ್ನು ವ್ಯಭಿಚಾರಿ ಅಂದಿದ್ದಕ್ಕೆ. ಅತ್ತೆ ಮಾವಯ್ಯ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಏಯ್ ಬಂದು ತಲೆಗೆ ಇಲ್ಲಿಂದ. ಮಿಸ್ಟರ್ ಕೋದಂಡ್ರಾಮ್, ಒಂದಲ್ಲ ಒಂದು ದಿನ ನಿನ್ನ ತಪ್ಪು ನಿನಗೆ ಅರ್ಥವಾಗಿ ಹೆಂಡತಿ ಪಾದಾನೇ ಗತಿ ಅಂತ ನನ್ನ ಹತ್ರ ಬಂದೇ ಬರ್ತೀಯೋ, ಆಗ ಮಾತಾಡ್ತೀನಿ. ಅದುವರೆಗೂ ಗುಡ್ ಬೈ. ನಮ್ಮ ಸುಪುತ್ರಿಯನ್ನು ದ್ವಿತೀಯ ಲಗ್ನವಾಗಲು ಇಚ್ಛಿಸುವೆಯೋ? ಸೈನಿಕರೇ, ಈ ದುರುಳನನ್ನು ಸಂಹಾರ ಮಾಡಿ. ಅಯ್ಯೋ ನನ್ ಮಗನ್ ಯಾಕೆ ಹೊಡಿತೀರೋ ಬುಡ್ರು? ಹುಚ್ಚು ಬಾಯಿ ಪಾತಕಿ. ನನ್ ಮಾಂಗಲ್ಯ ಉಳ್ಚೇನ ಈ ಅಕ್ಕ ಆಳ್ತಾವಳೆ, ನಿಮ್ ಸೈನಿಕರಿಗೆ ಹೇಳಿ ಜಡಿಯದ್ ನಿಲ್ಸ ಕೇಳಪ್ಪ. ಏನಪ್ಪ ಸೈನಿಕರೇ, ಶಾಂತರಾಗಿ ತಳ್ಳಿ ಅವನನ್ನು. ಈ ಸಾಧ್ವಿಯ ಪ್ರಾರ್ಥನೆಗೆ ಹೋಗೊಟ್ಟು ನಿನಗೆ ಜೀವದಾನ ಮಾಡಿದ್ದೇವೆ, ಮತ್ತೊಮ್ಮೆ ಈ ರೀತಿ ವರ್ತಿಸಿದರೆ ನಿನ್ನ ರುಂಡವನ್ನು ಚೆಂಡಾಡಿ ಬಿಟ್ಟೆವು. ಎಚ್ಚರ ದುರುಳ, ಎಚ್ಚರ. ಸೈನಿಕರೇ ಹಿಂಬಾಲಿಸಿ. ಅವತ್ತೇನಂದ ನೀನು ಬಂಜೆ ಇವಳು ಕಣ್ಣು ಮುಳುಬಡಿಯ ಅಂದಲ್ವಾ? ಇನ್ನೋಡು ನೋಡ್ದ, ಈಗ ನಿನ್ ಕಣ್ಣ ಮುಳುಬಡಿಲೇನೆ ಸ್ವಪ್ನಾತಿ. ಅಂಡೆ ಸಂಕ್ರಿ, ಅವತ್ತೇನಂದ ನೀನು ಗೊತ್ತಿರದ ಆಚಿ ತಳ್ಳಿ ಗೊಡ್ಡೆ ಅಂದಲೆ, ಈಗ ನೋಡೆ ದುಮ್ಮಿ ಉದ್ದದೆ ಅಂದ್ರೆ ಹಿಂಗಿರೋ ಒಟ್ಟ ಹಿಂಗ ಆಡ್ಬೇಕು ಬುಡ್ರಿ. ಲೈ ಸಂತಾನು, ಏನೇ ಇದು? ನೀನು ಬಸರಿ ಆಗಿರೋದು ಊರವ್ರಿಗೆಲ್ಲ ಗೊತ್ತಾಗ್ಬೇಕು. ನೀವು ಸುಮ್ನೆ ರೀ, ಹತ್ತು ವರ್ಷದಿಂದ ಬಂಜೆ ಬಂಜೆ ಅಂತ ನನ್ನ ಹೊಟ್ಟೆ ಇವ್ರು ಉರ್ಸಿಲ್ಲ, ಇವ್ರಿಗೆ ಹೊಟ್ಟೆ ಉರಿಸ್ತೀನಿ ನೋಡೆ ನೋಡು. ಆರೆ ನನ್ ಗಂಡ ಕರೀತವ್ರೆ ಅಂತ ಹೋಯ್ತಿದ್ದೀನಿ, ಎಲ್ದ್ರ ನಿನ್ನ ಯಾರ ಮ್ಯಾಗೂ ಸೇಡ್ ತಿರ್ಸ್ಕೊಳಕ್ ಬಿಡೋರಲ್ರಿ ನೀವು. ಏನೇ ನನಗೆ ಹೆಣ್ ಕೊಡೋ ಮಾವನ್ಗೆ ನನ್ನ ವಿಷಯ ಎಲ್ಲ ಗೊತ್ತಾಗೋಗ್ ಮಾಡಿ ನನ್ನ ಹೊಡೆಸಿ ಅವಮಾನ ಮಾಡ್ತೀಯನೇ? ನಾನು
ಹೊಡಿಬೇಡ್ರಿ, ನಿಮ್ ತಮ್ಮಯ್ಯ. ಅಮ್ಮ ಸೀಮೆಣ್ಣೆ, ನನ್ ಬೆಂಕಿ ಇಡ್ಬೇಡ್ರಿ, ನನ್ ಮಗ ಸುಟ್ಟೋಗುತ್ತೆ. ನನ್ ಮಗ ಹುಟ್ಟಿದ ಮೇಲೆ ಒಂದೇ ಒಂದ್ಸರಿ ಅದ್ರ ಮುಖ ನೋಡ್ಬಿಡ್ತೀನಿ. ಆಮೇಲೆ ಆಮೇಲೆ ಬೇಕಂದ್ರೆ ನನ್ನ ಸುಟ್ಟಾಕಿ ಸಂತೋಷ ಸಾಯ್ತೀನ್ರಿ, ಸಂತೋಷ ಸಾಯ್ತೀನ್ರಿ. ತಗೊಳಕಂದ ಅತ್ತೆ, ಅತ್ತೆ ನನಗಂತೂ ಅಮ್ಮ ಇಲ್ಲ, ಸತ್ತೋಗಿದ್ದಾಳೆ. ನೀವೇ ನಮ್ಮಮ್ಮ, ದಯವಿಟ್ಟು ನನ್ನ ಮಗನ ಕಾಪಾಡಿಮ್ಮ. ಬೇಡರಿ, ನಿಮ್ದಮ್ಮ ಎಂದಿದ್ ಬೇಡರಿ. ಸೌಮ್ಯ, ಏನಾಯ್ತು ಹೇಳು? ಈ ಮೃಗನ ಸುಮ್ಮನೆ ಬಿಟ್ಬಿಟ್ರೆ ಇನ್ನೂ ಅದೆಷ್ಟು ಹೆಣ್ಣು ಮಕ್ಕಳು ಬಾಳ್ನ ಹಾಳು ಮಾಡ್ತಾನೋ ಏನೋ. ನಿಜ ಹೇಳು ಸೌಮ್ಯ, ಪ್ಲೀಸ್. ನೋಡಮ್ಮ, ನಿಮ್ಮ ಅತ್ತೆ ಏನಾದ್ರೂ ಹಿಂಸೆ ಕೊಟ್ಟು ಬೆಂಕಿ ಇಟ್ಲಾ ಹೇಳಮ್ಮ? ಬೆಂಕಿ ಇಟ್ಟು ಸುಡೋಷ್ಟು ಕಟ್ಟಗ್ರಲ್ಲ, ನಮ್ಮ ಅತ್ತೆ ನಮ್ಮ ಯಜಮಾನ್ರು ಸ್ಟವ್ ಬಸ್ಟ್ ಆಗಿ ಮೈ ಸುಟ್ಟು ಹೋಯ್ತು. ಸೌಮ್ಯ ನನ್ನ ಹತ್ರ ಬನ್ನಿ. ಸೌಮ್ಯ, ಸೌಮ್ಯ ಕ್ಷಮಿಸ್ಬಿಡ ಸೌಮ್ಯ. ಇನ್ಸ್ಪೆಕ್ಟರ್, ನನ್ ಸೌಮ್ಯ ಕೊಂದಿದ್ದಾರೆ, ನಾನೇ ಅವಳಿ ಬೆಂಕಿ ಹಚ್ಚಿದ್ದು. ಏನೋ ಭೋಜ, ನಾನೇ ಸುಟ್ಟಿದ್ದು ಅಂತ ಹೇಳ್ತಿದ್ಯಲ್ಲ, ನಿಂಗೆ ತಲೆಗೆಲ್ಲ ಕೆಟ್ಟೈತೇನೋ? ನಿನ್ ಮಾತ್ ಕೇಳಿ ನನ್ನ ದೇವತೆ ನನ್ನ ಕೈಯಾರೆ ನಾನೇ ಕೊಂದೆ. ಇನ್ಸ್ಪೆಕ್ಟರ್, ನನ್ನ ಅರೆಸ್ಟ್ ಮಾಡಿ ನೇಣ್ ಹಾಕಿ. ಸಾಯ್ತಾರ ವ್ಯಕ್ತಿ ಏನ್ ಹೇಳ್ತಾರೋ ಅದೇ ಸತ್ಯ ಅಂತ ಕಾನೂನು ತೀರ್ಮಾನ ಮಾಡುತ್ತೆ. ಅಯ್ಯೋ ಸೌಮ್ಯ, ಬಳು ಇನ್ನೊಂದು ಇನ್ನೊಂದು ಆಹ, ನನ್ ತಾಯಿ ನಾ ಊಟ ಮಾಡಿ 3 ದಿನ ಆಗಿತ್ತು, ನೀ ಸತ್ತೋಗಿ ನನ್ನ ಹೊಟ್ಟೆ ತುಂಬಿಸ್ಬಿಟ್ಟೆ. ತಾತ, ನಿನ್ನ ಹೆತ್ತ ತಂದೆ ತಾಯಿಗಳು 100 ವರ್ಷ ತಂಗಿರ್ಲಿ. ಏನ್ ಆಶ್ಲೇಷ ದೇವಿಯವರೇ, ಸಂಸಾರ ಸುಖವಾಗಿ ನಡೀತಾ ಇದೆಯೋ? ಮುಖ ನೋಡಿದ್ರೆ ವಿರಹ ವೇದನೆಯಿಂದ ಬಾಡ್ದಾಗಿದೆ. ಬಾಡೋದೇನ್ ಬಂತು, ಮುಂದೆ ಒಣಗದ್ ಸೀಗೆ ಕಾಯ್ ಆಗ್ಬಿಡುತ್ತೆ. ಬಾಲಂಗೋಚಿ ಕಿತ್ತಾಕಿರೋ ಗಾಳಿ ಪಡ್ತರ ಇದೆಯಾ ನಿನ್ ಸಂಸಾರ? ಏ ದ್ರಾಬೆಗಳ, ನಾನ್ ಕಿತ್ತಾಕಿದ್ರೆ ಸೂತ್ರಾನಿ, ಆಗ ನೀವಿಬ್ರು ದಿಕ್ಕಿಲ್ದಿರೋ ಗಾಳಿಪಟ ತರ ಹಾರೋಗ್ಬಿಡ್ತೀರ. ಬಿ ಕೇರ್ಫುಲ್. ಯಾಣದ ಮೇಲೆ ಎಷ್ಟು ಚಿಲ್ಡ್ರೆ ಕಾಸ್ ನಾಯ್ಕೊಳ್ಳೋ ಚಿಲ್ಡ್ರೆ ನನ್ ಮಕ್ಕಳ. ನನ್ ಸೊಸೆ ಏನ್ ತಪ್ಪು ಮಾಡಿದ್ಲು ಅಂತ ಅವ್ಳು ಸಂಸಾರ ಒಡಿಯೋಕ್ ನೋಡಿದ್ರಿ? ನಿಮ್ ಸೊಸೆಗ್ ಮದ್ವೆ ಆಗಕ್ ಮೊದ್ಲು ನಾನು ಆಕೆ ಹಿಂದ್ ಬಿದ್ದಾಗ ನನ್ನ ಹೆಂಡತಿನ ಕರೆಸಿ ಅವಮಾನ ಮಾಡಿಸಿದ್ಲು, ಆ ಸಿಟ್ಗೆ ಹೀಗ್ ಮಾಡ್ಬಿಟ್ಟೆ. ನಂದು ಅದೇ ಕೇಸು, ಸೇಡ್ ತೀರ್ಸ್ಕೊಳ್ಳೋಣ ಅಂತ ಕೋದಣ್ಣ ಹತ್ರ ಸುಳ್ಳು ಹೇಳ್ಬಿಟ್ಟೆ. ಪರಂದಾಮಯ್ಯನವ್ರೇ, ನನಗೆ ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾ? ಏಯ್ ಇತ್ತಾಳೆ ಕಿವಿ, ಗೊತ್ತಾಯ್ತಲ್ಲ ನನ್ ಸೊಸೆ ಎಂಥ ಬೆಂಕಿ ಅಂತ. ಕೋಪ ಬಂದ್ ನಾನು ಒಂದ್ ಕೆನೆ ಬರ್ಸಿದ್ರ ತಿರುಗಿಸ ಅವಳು 2 ಕೆನೆ ಬರ್ಸಿದ್ಲಲ್ಲ, ಸರಿನಾ? ನೀನ್ ಅವತ್ತವಳ ವ್ಯಭಿಚಾರಿ ಎಂದಲ್ಲ, ನಿಮ್ಮಪ್ಪನೇ ಆ ಮಾತು ನನ್ಗಂದಿದ್ರು, ನಾನು ಅದೇ ಕೆಲಸ ಮಾಡ್ತಿದ್ದೆ ಕಣೋ. ನಿಮ್ಮಮ್ಮಂಗೆ ಹಂಗ ಅನ್ಸಿರ್ಬೇಕಾರೆ ನನ್ ಸೊಸೆ ಮಾಡಿದ್ದೆ ಏನ್ ತಪ್ಪಿಲ್ಲ ಬಿಡ್ಲ, ಹೋಗಿ ತೆಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಕರ್ಕೊಂಬರ್ಲ. ಏನ್ ಮುಖ ನೋಡ್ತು ಹೋಗ್ಲೇ ಆಕ್ರಿ ನಾಕು. ನಿನ್ ಒಟ್ಟಿಯಾಗಿರೋ ಮಗ ಗಟ್ಟು ಮುಟ್ಟಾಗಿ ಬೆಳಿಬೇಕಾರೆ ನೀ ಪಟ್ಟಾಗಿ ಉಣ್ಬೇಕು, ಖುಷಿಯಾಗಿರ್ಬೇಕು. ಮಾವಯ್ಯ ಎಲ್ಲ ಸರೋಯ್ತದೆ, ಸುಮ್ಕಿರವ ಅಗಳವ ಬಂದ್ಬಿಟ್ಟ. ನೀವು ಹಸಿ ಬಿಗಿಯಾಗಿರು, ನನ್ ಮಗ ದಾರಿಗೆ ಬರ್ಲಿ, ನೋಡಿದ ಕೂಡ್ಲೆ ಬೆಣ್ಣೆ ಹೆಂಗ್ ಕರಗ್ಬಿಟ್ಟಿಯ ಉಸಾರು. ಆಶಾ ಆರೋಗ್ಯ ಸರಿ ಇಲ್ವಾ? ನನ್ನ ಆರೋಗ್ಯ ಕಟ್ಕೊಂಡು ನಿಮ್ಗೇನಾಗ್ಬೇಕಾಗಿದೆ? ಆಶಾ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಡಾಕ್ಟರ್, ಈಗ ಆಶಾ ಅಂತ ಬಂದಿದ್ರಲ್ಲ, ಅವ್ರಿಗೇನಾಗಿದೆ? ನೀವು? ನಾನು ಅವ್ರ ಹಸ್ಬೆಂಡ್.
ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಇಸ್ ಇಟ್ ಕಂಗ್ರಾಚುಲೇಷನ್ಸ್. ಅದು ನಾನು ಹೇಳಬೇಕಾದ್ರೆ ಆದ್ರೆ ಐ ಆಮ್ ಸಾರಿ. ಯಾಕೆ? ಆಕೆ ಬಂದಿದ್ದು ಆಭಾಷಣ ಮಾಡ್ಸ್ಕೊಳಕ್ಕೆ. ಮಾಡ್ಬಿಟ್ರ? ಇಲ್ಲ, ನಾಡಿನ ಬರಕ್ಕೆ ಹೇಳಿದ್ದೀನಿ. ಆಶಾ, 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 ಅಪರೇಷನ್ ಮಾಡಿಸ್ಕೊಂಡು ನನ್ನ ಮಗುನ ಸಾಯಿಸಕ್ಕೆ ನಿನಗೇನು ಅಧಿಕಾರ ಇದೆ? ನಿಮ್ಮ ಮಗುನ ಎಲ್ಲಿದೆ? ನಿನ್ನ ಹೊಟ್ಟೆಲಿ. ಆಹಾ, ಹೊರೋಳು ನಾನು, ಹೆರೋಳು ನಾನು, ಸಾಕಿ ಸಲಹೋಳು ನಾನು. ಇಷ್ಟ ಆದ್ರೆ ಇಟ್ಕೊಳ್ತೀನಿ, ಕಷ್ಟ ಆದ್ರೆ ಕಳ್ಕೊತೀನಿ. ನಿನಗೆ ಹೆರೋ ಶಕ್ತಿ ಇರಬಹುದು, ಇದಕ್ಕೆ ಜನ್ಮ ಕೊಟ್ಟವನು ನಾನು. ಈ ಮಗುಗೆ ಜನ್ಮ ಕೊಟ್ಟವರು ನೀವೇ ಅಂತ ಏನ್ ಗ್ಯಾರಂಟಿ? ಎಷ್ಟೇ ಆದ್ರೂ ನಾನು ವ್ಯಭಿಚಾರಿ ಅಲ್ವಾ? ಆ ಮಾತು ಅನ್ಬಾರ್ದಾಗಿತ್ತು, ದುಡುಗಿ ತಪ್ಪು ಮಾಡ್ಬಿಟ್ಟೆ. ಬಾ ಮನೆಗೆ ಹೋಗೋಣ. ಬದುಕು ಅನ್ನೋದು ಸಂತೆ ಇದ್ದ ಹಾಗೆ, ಒಪ್ಕೋತೀನಿ. ಆದ್ರೆ ಸಂತೆಲ್ ಮಾರೋ ಕುರಿ ಅಲ್ಲ ನಾನು. ಬೇಕಾದಾಗ ಕೊಂಡ್ಕೊಂಡು ಮನೆಗೆ ಎಳ್ಕೊಂಡು ಬರೋಕೆ, ಬೇಡವಾದಾಗ ಓಡಿಸೋಕೆ ಜಾಗ ಖಾಲಿ ಮಾಡಿ. ಒಬ್ನೆ ಹೋಗಕ್ಕೆಲ್ಲ ಬಂದಿರೋದು, ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ತಾಳಿ ಕಟ್ಟಿದೀನಿ, ಬರ. ತಾಳಿ ಅಂದ್ರೆ ದನಗಳಿಗೆ ಹಾಕೋ ಮೂಗ್ದಾರ ಅನ್ಕೊಂಡಿದ್ದೀರಾ? ಎಳ್ಕೊಂಡು ಹೋಗೋಕೆ ನಾನ್ ದನ ಅಲ್ಲ, ಆಶ್ಲೇಷ. ಇದನ್ ನೀವೇ ಕಟ್ಟಿದ್ದೀರಾ ಅನ್ನೋದಕ್ಕೆ ಸಾಕ್ಷಿ ಏನು? ಸಾಕ್ಷಿ, ಸಾವಿರ ಜನದ ಮುಂದೆ ತಾಳಿ ಕಟ್ಟಿದೀನಿ. ಕರ್ಕೊಂಡ್ ಬನ್ನಿ ಅವರಲ್ಲಿ ನಾಲ್ಕಾರು ಜನನ. ಅವಾಗ ಬರ್ತೀಯಾ? ಪಂಚಾಯತಿನೇ ಮುಗ್ದಿಲ್ಲ, ತೀರ್ಮಾನ ಹೇಗ್ ಹೇಳಿ? ಓಕೆ. ಅವಳು ಹೋಟೆಲ್ ಇರೋ ನನ್ನ ಮಗು ಪ್ರಾಣ ಕಾಪಾತ್ ಬಂದಿದೆ ಅಂತ ನಾನು ಒದ್ದಾಡ್ತಾ ಇದ್ರೆ ನೀವಿಬ್ರು ಇಲ್ಲಿ ಎಲ್ಲಡಿಕೆ ಹಾಕೊಂಡು ಜಲಸ ಮಾಡ್ತಾ ಇದ್ದೀರಾ? ನನ್ನ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ, ನಾನು ಏನ್ ಹಾಕೊಂಡು ಸತ್ತೋಗ್ತೀನಿ ಅಷ್ಟೇ. ಆ ಕೆಲಸ ಮಾಡ್ಲಾ, ನಾನೇ ಹಗ್ಗ ತಂದು ಕೊಟ್ಟೆನು. ಏಯ್, ತಂದೆಗ್ ತಕ್ಕ ಮಗ ಆಗ್ಲಿಲ್ಲ, ಹೆಂಡತಿಗ್ ತಕ್ಕ ಗಂಡ ಆಗ್ಲಿಲ್ಲ, ದೇಶಕ್ಕೆ ಸರಿಯಾದ ಪ್ರಜೆನೂ ಆಗ್ಲಿಲ್ಲ. ನಿನ್ನಂತ ಅವ್ನ್ ಸತ್ರೆ ಭೂಭಾರ ಕಮ್ಮಿ ಆಯ್ತದೆ ಸಾಯಿ. ನಾನ್ ಸತ್ರೆ ನಿನಗೆ ಪಿಂಡ ಹಾಕೋರಿಲ್ಲದೆ ಅಂತರ್ಪಿಶಾಚಿ ಅಲಿತಿಯಲ್ಲ ಅಂತ ಇನ್ನೂ ಜೀವ ಹಿಡ್ಕೊಂಡಿದ್ದೀನಿ. ನಾನಂಗ್ ಅಲಿತೀನೋ ಇಲ್ವೋ, ಈಗ ನೀನಂತೂ ತ್ರಿಶಂಕ ಸ್ವರ್ಗದಾಗಿ ಅಂತರ್ಪಿಶಾಚಿ ತರ ಜೋತಾಡ್ತಿದ್ಯಾ. ಅಮ್ಮ, ನನ್ ಮಗು ಸಂಗ್ ನನ್ ಮಗನೇ ನಿಲ್ಸ, ನಡಿಯೇ ಹಾಳಾಗೋಗ್ಲಿ, ಅದೇನ್ ಇಸಿ ಅಂತ ವಿಚಾರಿಸವಾ? ಏಯ್, ನನ್ ಸೊಸೆಗಾಗ್ ಬರ್ತಾ ಇವನಿ. ನೀವೇ ತಾಳಿ ಕಟ್ಟಿದ್ದಕ್ಕೆ ಏನ್ ಸಾಕ್ಷಿ ಅಂತ ಕೇಳಿದ್ಯ ಅಂತಲ್ಲವಾ ನನ್ ಮಗನ್ನ. ಅಷ್ಟೇ ಅಲ್ಲ ಇವಳು, ತಾಳಿ ವಿಷಯ ಮಾತಾಡ್ಬೇಕಾದ್ರೆ ಸ್ವಲ್ಪ ತಾಳಿ. ತಾಳಿ ಅಂದ್ರೆ ಏನು? ಮಂಗಳಸೂತ್ರ. ಮಂಗಳಸೂತ್ರ ಅಂದ್ರೆ? ಮಂಗಳ ಅಂದ್ರೆ ಹುಡುಗಿ ಹೆಸರು, ಸೂತ್ರ ಅಂದ್ರೆ ಗಾಳಿಪಟ ಆಡ್ಸೋ ಕಟ್ತಾರಲ್ಲ ದಾರ, ಅದು. ಗಾಳಿಪಟ ಆಡ್ಸೋ ಇಂತ ಹುಡುಗರಿಗೆಲ್ಲ ಮದುವೆ ಮಾಡಿದ್ರೆ ಸಂಸಾರ ಹೀಗೆ ಆಗೋದು. ಅವ ಇವನಿಗೆ ಈಟ್ ಬೇಗ ಮಾಡ್ತಾ ಇರ್ಲಿಲ್ಲ, ಕುಚ್ಚಿಗಟ್ಲೆ ಹೂವ ಇಡ್ಕೊಂಡು ಎಣ್ಣೈಕ್ಲಿಂದ ಬೀದಿ ಬೀದಿ ಅಲ್ಲಿಯೋಗ ಶುರು ಹಚ್ಕೊಂಡ್ಬಿಟ್ಟಿದ್ದ. ಅಪ್ಪ ನೋಡವ, ಇವನು SSLC 5 ಕಿತ ಪೇಲು. ಮಂಗಳಸೂತ್ರ ಅಂದ್ರೆ ಅರ್ಥ ಏನು ಅಂತ ನೀನೆ ಬಿಡಿಸ್ ಹೇಳವ. ಮಂಗಳ ಅಂದ್ರೆ ಅದೃಷ್ಟ, ಸೂತ್ರ ಅಂದ್ರೆ ದಾರ. ಹೆಂಗಸರ ಅದೃಷ್ಟಾನ ದುರಾದೃಷ್ಟಾನ ತೀರ್ಮಾನ ಮಾಡದೆ ಈ ದಾರ ಪ್ರೂಫ್ ಮಂಗಳಸೂತ್ರ. ಆದ್ರೆ ನೀವಿದನ್ನ ಕಟ್ಬಿಟ್ಟು ಹೆಂಡತಿನ ಗಾಳಿಪಟ ತರ ಆಡಿಸ್ತೀರ ಅಲ್ಲ? ಆ ಪುರಾಣ ಎಲ್ಲ ಬೇಡ, ತಾಳಿ ಕಟ್ಟದ್ಮೇಲೆ ಮುಗ್ದೋಯ್ತು. ನೀನು ನನ್ ಸೊತ್ತು, ನಡೆ ಮನೆಗೆ. ನಿಮ್ ಸೊತ್ತನ್ನ ನಿಮ್ಮನೇಲೆ ಜೋಪಾನವಾಗಿ ಇಟ್ಕೋಬೇಕಾಗಿತ್ತು, ಇಲ್ಯಾಕ್ ಬಿಟ್ಟಿದ್ದೀರಾ? ಏನೋ ಎರಡು ಮಾತು ಬೈದಿದ್ದಕ್ಕೆ ಮನೆ ಬಿಟ್ಟು ನೀನೇ ತಾನೆ ಬಂದಿದ್ದು ಡಿಂಗ್ ಡಿಂಗ್ ಅಂತ. ಏನ್ರಮ್ಮ, ನಿಮ್ ಗಂಡಂದ್ರು ನಿಮ್ಮನ್ನ ಬೈದ್ರೆ ಮನೆ ಬಿಟ್ಟು ಬೀದಿಗ್ ಬಂದ್ಬಿಡ್ತೀರಾ? ನೀವೇ ಹೇಳಿ. ಇಷ್ಟಕ್ಕೆಲ್ಲ ಹೆಂಗಸರು ಗಂಡನ್ ಮನೆ ಬಿಟ್ಟು ಬರಕಾಯ್ತದ? ಇದರಾಗಿ ಮೂದೇವಿ ಇದೆ ಏನೋ ಗುಟ್ಟದೆ, ಅದೇನು ಅಂತ ಉಸಿ ಬಿಡಿಸಿ ಹೇಳವ, ಎಲ್ಲಾರ್ಗು ಗೊತ್ತಾಗ್ಲಿ. ಬೇಳೆ ಕಾಳು ಮರ್ಯಾದಷ್ಟ ಹೆಣ್ಣು ಗಂಡನ್ ಮನೆ ಹೊಸಲ್ ದಾಟೋದು ಅವಳು ಪ್ರಾಣ ಹೋಗಿ ಸ್ಮಶಾನಕ್ ಹೋದಾಗ, ಇಲ್ಲಾಂದ್ರೆ ಮಾನ ಹೋದಾಗ. ಗಂಡ ಇದ್ಕೊಂಡು ಇನ್ನೊಬ್ಬನತ್ರ ಕುಲುಕ್ತಾ ಇದ್ದಲ್ಲ, ಅವತ್ತೆಲ್ಲೋಗಿತ್ತು ನಿನ್ ಮಾನ? ಓಹೋ, ಹೊಸಲೊಳಗಡೆ ನಿಮ್ ಹತ್ರ ಕುಲುಕ್ತಾ ಇದ್ರೆ ಸಂಸಾರಿ, ಹೊರಗಡೆ ಇನ್ನೊಬ್ ಗಂಡ್ಸ ಹತ್ರ ಏನ್ ಮಾತಾಡಿದ್ರು ವ್ಯಭಿಚಾರಿ ಭೇಷ್. ಆವತ್ ನಿಮ್ ಹೆಂಡತಿ ಜೊತೆ ಕುಲುಕ್ತಾ ಇರ್ಲಿಲ್ಲ ಕೋದಂಡ್ರ, ಎರಡನೇ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಇವ್ರು ಉಗಿದ ಬುದ್ಧಿ ಹೇಳ್ತಾ ಇದ್ರು. ಆವತ್ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿರ್ಲಿಲ್ಲ. ಇವ್ರ ಮೇಲೆ ಕೋಪ ಬಂದು ನಿಮ್ಗೆ ಅನುಮಾನ ಬರೋ ಹಾಗೆ ಮಾತಾಡ್ದೆ. ಪ್ಲೀಸ್ ಸಾರಿ. ತಿರ್ಬೋಕಿ ನನ್ ಸೊಸೆ ವ್ಯಭಿಚಾರಿ ಅಲ್ಲ. ಹೆಂಡತಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತಿರಲ್ಲ, ನೀವೆಷ್ಟು ಸಂಪಾದನೆ ಮಾಡ್ತೀರಾ? ಸಂಪಾದನೆ ಮಾಡಿದ್ದ ಕಣವ ರೋಲ್ಡ್ ಗೋಲ್ಡ್ ಉಂಗ್ರವ. ಅಪ್ಪ ನೀ ಸುಮ್ನಿರಪ್ಪ, ನಿನಗೆ ಟಾಕಿಂಗ್ ಸೆನ್ಸ್ ಇಲ್ಲ. ನಿಮಗೆ ಸೆನ್ಸೇ ಇಲ್ಲ. ಅಡಿಗೆ ಮಾಡೋ ಕುಕ್ಕರ್ ಒಂದು ತಿಂಗಳಿಗೆ ಎಷ್ಟು ಸಂಬಳ ತಗೋತಾರೆ ಗೊತ್ತಾ? ಏನ್ ತಿಂಗಳಿಗೊಂದು 500 ರೂಪಾಯಿ ಕೊಡ್ಬೋದು. ಮನೆ ಕೆಲಸ ಮಾಡೋರ್ಗೆ ಒಂದ್ ತಿಂಗಳಿಗೆ ಎಷ್ಟು ಕೊಡ್ಬಹುದು? ಊಟ ತಿಂಡಿ ಕೊಟ್ಟು 200 ರೂಪಾಯಿ ಕೊಡ್ಬೋದು. ನಿಮ್ಮ ವ್ಯವಹಾರದಲ್ಲಿ ಒಳ್ಳೇದನ್ನ ಕೆಟ್ಟದನ್ನ ನೋಡ್ಕೊಳ್ಳೋ ಲೀಗಲ್ ಅಡ್ವೈಸರ್ಗೆ
ಐ ಮೀನ್ ಕರಣೇಶ್ ಮಂತ್ರಿಗೆ ಸಂಬಳ ಎಷ್ಟು ಕೊಡ್ತೀರಾ? ಒಂದೆರಡು ಸಾವಿರ. ಒಂದು ರಾತ್ರಿ ನೀವು ಸಂತೋಷ ಪಡಬೇಕು ಅಂದ್ರೆ ಒಬ್ಬ ಕಾಲ್ಗಲ್ ಎಷ್ಟು ಕೇಳ್ತಾರೆ? ಅದೆಲ್ಲ ಪರ್ಸನಾಲಿಟಿ ಬ್ಯೂಟಿ ಕ್ವಾಲಿಟಿ ಮೇಲೆ ರೇಟ್ ಇರುತ್ತೆ. ಆಹಾ ಸರಿ, ನನ್ನಂತ ಫ್ಯಾಮಿಲಿ ಹೆಂಗಸಾದ್ರೆ ಎಷ್ಟು ಕೇಳಬಹುದು? 1000 ರೂಪಾಯಿ ಕೇಳಬಹುದು. ಅಂದ್ರೆ ತಿಂಗಳಿಗೆ 30,000. ಆಹಾ ಒಟ್ಟು ಎಷ್ಟಾಯ್ತು? ಹೇಯ್, ಈ ದಡ್ಡನ ಮಗನಿಗೆ 100 ರೂಪಾಯಿ ಚಿಲ್ಲರೆ ತರಕ್ಕೆ ಗೊತ್ತಾಗಕಿಲ್ಲ, ನೀನೇ ಹೇಳವ. ಇವರ ಲೆಕ್ಕದ ಪ್ರಕಾರ 32,700 ರೂಪಾಯಿ ಆಗುತ್ತೆ. ಅಂದ್ರೆ ಒಬ್ಬ ಗೃಹಿಣಿ ಮನೆ ಕೆಲಸ ಮಾಡೋಕೆ ತನ್ನ ಗಂಡನ ಎಲ್ಲಾ ವಿಧದಲ್ಲೂ ಸುಖಪಡಿಸೋಕೆ 32,700 ರೂಪಾಯಿ ಸಂಬಳ ತಗೋಬೇಕಾಗುತ್ತೆ. ಸಿಎಂ ತಗೊಳ್ಳಲ್ಲ, ಪಿಎಂ ತಗೊಳ್ಳಲ್ಲ. ನಿಮ್ಮ ಸಂಪಾದನೆ ಎಷ್ಟು? ಅಯ್ಯೋ ಯವ್ವ, ಇವನೊಟ್ಟಿಗೆ ಹೊರಗಡೆ 300 ಊಟಕ್ಕಿಲ್ಲ. ನಮ್ಮ ಫ್ಯಾಕ್ಟರಿ ಲೆಕ್ಕ ತೋರಿಸೋಕೆ ಇವನ ಹೆಸರಿಗೆ 2,000 ರೂಪಾಯಿ ಸಂಬಳ ಹಾಕ್ತೀವಿ ಅಲ್ವೇಗ? 2,000 ಬರೀ ಲೆಕ್ಕದಲ್ಲಿ ತೋರಿಸ್ತಾರೆ ಅಷ್ಟೇ, ನಿಮ್ ಕೈಗೇನು ಕೊಡೋಲ್ಲ. ಖಾಲಿ ಕೈ ಸೇವೆ ಮಾಡಿಸ್ಕೊಳ್ಳಕ್ಕೆ ನಿಮಗೆ ದಾಸಿ ಬೇಕು ಅಂದ್ರೆ 32,700 ರೂಪಾಯಿ ಸಂಪಾದನೆ ಮಾಡೋ ನನಗೆ ಬೇಡವಾ ದಾಸ? ನಿಂತು ನಿಂತು ಕಾಲ್ ನೋಯ್ತಾ ಇದೆ. ನಾನು ನಿನ್ ಕಾಲ್ ಒತ್ತಬೇಕಾ? ಮತ್ತೆ ಬೇರೆಯವ್ರ ಕೈಲಿ ಒತ್ತಿಸ್ಕೊಳ್ಳ. ಯಾಕೆ ನೀವು ಒತ್ತೇ ಇಲ್ವಾ? ಜ್ಞಾಪಿಸ್ಕೊಳ್ಳಿ. ಒತ್ತಿರ್ಬೋದು, ಮಾಂಸ ತಿಂತಾರೆ ಅಂತ ಕಳ್ಳು ಬಟ್ಟಿ ಕುತ್ಕೆಲಾಕೊಂಡು ತಿರುಗಾಡಕಾಗತ್ತಾ? ಅಂದ್ರೆ ಒಪ್ಕೊಂಡ್ರಿ. ಇನ್ನೇನ್ಲ, ಇವಳು ಹೋಟೆಲ್ ಬೆಳಿತಿರೋ ನನ್ನ ಕಂದನ್ನ ಅಬಾರ್ಷನ್ ಮಾಡ್ಕೋಬೇಕು ಅಂತ ಅವಳ, ಇದಕ್ಕೇನ್ ಹೇಳ್ತೀಯಪ್ಪ? ನನ್ ಸೊಸೆಗೆ ತಿಕ್ಲಿ ಹಿಡ್ದಲ್ಲ ಕಣ್ಲಾ ನಿನ್ನಂಗೆ. ನಿನಗ್ ಬುದ್ಧಿ ಕಲ್ಸ್ಬೇಕು ಅಂತಲೇ ನಾವೆಲ್ಲ ಪ್ಲಾನ್ ಮಾಡಿ ಈ ನಾಟಕ ಮಾಡಿದ್ದು. ಈ ನಾಟಕದ ಪ್ಲಾಟು ನಂದೇ, ಡೈರೆಕ್ಷನ್ನು ನಂದೇಯ. ಆಹಾ, ನೀನ್ ಇದೆಯಾ ನೋಡು ಕಿತಾಪತಿ, ಕಿತಾಪತಿ ಪರಂದಾಮ. ನಾನಿ ಇಷ್ಟಕ್ಕೂ ಆರ್ ಗುಣ ಅದು ಇದು ಅಂತ ನನಗೇನು ಗೊತ್ತಿರ್ಲಿಲ್ಲ. ಎಲ್ಲ ಅಲ್ಲಿಂತ ನೋಡ ಕಾಂಜಿ ಪಿಂಜಿ ಅವನೇ ಹೇಳ್ಕೊಟ್ಟಿತ್ತು. ರೇ ಬಾಸು, ಸುಖ ಸಂಸಾರ ಮಾಡೋದಕ್ಕೆ ಹೆಂಡತಿ ಹೇಗಿರ್ಬೇಕು ಅಂತ ಕೇಳಿದ್ರಿ, ಹೇಳಿದೆ. ಗಂಡ ಹೇಗಿದ್ರೆ ಹೆಂಡತಿ ಸುಖವಾಗಿರ್ತಾಳೆ ಅಂತ ಕೇಳಿದ್ರೆ ಅದನ್ನು ಹೇಳ್ತಾ ಇದ್ದೆ. ನೀವೇ ಕೇಳಿಲ್ಲ, ನನ್ನೇ ಕಾಂಜಿ ಪಿಂಜಿ ಅಂತೀರಾ? ಹೆಂಡತಿ ಸಂತೋಷ ಕಟ್ಕೊಂಡು ಇವ್ರಿಗೇನಾಗ್ಬೇಕಾಗಿದೆ? ಇವರು ಸಂತೋಷವಾಗಿ ತೃಪ್ತರಾಗಿದ್ರೆ ಸಾಕು. ಇದುವರೆಗೂ ನಾನು ಮಾಡಿದ್ದೆಲ್ಲ ತಪ್ಪು, ಇನ್ಮೇಲೆ ನೀನ್ ಸಂತೋಷವಾಗಿರೋ ಹಾಗೆ ನಾನು ನೋಡ್ಕೋತೀನಿ, ಸರಿನಾ? ನನ್ ತಪ್ಪು ಒಪ್ಕೊಂಡ ಆಯ್ತಲ್ಲ, ಬರ ಮನೆಗೆ ಹೋಗೋಣ. ಎಷ್ಟಾದ್ರೂ ನಿಮ್ ಕೊಬ್ಬು ಇನ್ನೂ ಇಳಿಲಿಲ್ವಲ್ಲ. ಅಯ್ಯೋ ಗಬ್ಬನ ಮಗನೇ, ಎಂಡ್ರನ್ನ ದನ ಅದ್ಲಿಸ್ತಂಗ ಅದ್ಲಿಸ್ತೀಯಲ್ಲೋ. ಪ್ರೀತಿಯಿಂದ ಕರೆದ್ರೆ ಬೆಣ್ಣೆ ಬೆಣ್ಣೆ ಹೆಂಗ್ ಕರ್ಗೊಯ್ತಾರೆ ಕಳ ಹೆಂಗಸರು? ಓ ಹಂಗ ಬಾರೇ ನನ್ನ ಮುದ್ದಿನ ರಾಣಿ. ಪ್ಲೀಸ್